ಎಲ್ಲರಿಗೆ ನಮಸ್ಕಾರ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಈ ವೇದಿಕೆಯಲ್ಲಿ ಹಿಂದೆ ಕೆಲವು ತಿಂಗಳ ಮುನ್ನ ಶಾಕುಂತಲದ ನಾಲ್ಕನೇ ಅಂಕವನ್ನು ಪದ್ಯಪಾನದ ಗೆಳೆಯರ ಮೂಲಕ ಪ್ರಸ್ತುತಿ ಮಾಡುವುದಾಗಿತ್ತು ಮೂಲ ಕಾಳಿದಾಸ ಮಹಾಕವಿಯ ಕೃತಿಯ ಸ್ವಾರಸ್ಯವನ್ನು ಸ್ವಲ್ಪ ವಿವರಣೆಗಳ ಜೊತೆಗೆ ಕನ್ನಡದ ವಿವರಣೆಯ ಜೊತೆಗೆ ಜನಕ್ಕೆ ಮುಟ್ಟಿಸುವ ಕೆಲಸ ಸಹೃದಯರೆಲ್ಲ ತುಂಬ ಸಂತೋಷಪಟ್ಟ ಕಾರಣ ಅದರ ಮತ್ತೊಂದು ಮಜಲಾಗಿ ಮಹಾಕವಿ ಶೂದ್ರಕನ ಲೋಕೋತ್ತರವಾದ ವಿಶ್ವವಿಖ್ಯಾತವಾದ ಪ್ರಕರಣ ಮೃಚ್ಛಕಟಿಕದ ಮೊದಲನೇ ಅಂಕವನ್ನು ಪ್ರಸ್ತುತಿ ಮಾಡುವುದು ಅಂತ ಆಯಿತು ಇದು ತುಂಬಾ ಸ್ವಾರಸ್ಯಕಾರಿಯಾದ ರೂಪಕ ಶೂದ್ರಕ ಮಹಾಕವಿ ಸುಮಾರು ಕಾಳಿದಾಸನ ಹಿಂದಿನವನು ಅಂತಲೂ ಕಾಳಿದಾಸನ ಬಳಿಕದವನು ಅಂತಲೂ ವಾದವುಂಟು ಏನೇ ಇದ್ದರೂ ಅವನು ಭಾರತದ ಸುವರ್ಣ ಯುಗದ ಕಾಲದಲ್ಲಿ ಇದ್ದವನು ಅನ್ನೋದೊಳಗೆ ಸಂದೇಹವಿಲ್ಲ ಮಹಾ ವಿದ್ವಾಂಸ ಮಹಾಕವಿ ಮಹಾರಾಜ ಮಹಾ ತಪಸ್ವಿ ಭಕ್ತ ಎಲ್ಲ ಆಗಿದ್ದವನು ಅವನ ಎರಡು ಕೃತಿಗಳು ನಮಗೆ ಉಪಲಬ್ಧವಿವೆ ಒಂದು ಈ ಮೃಚ್ಛಕಟಿಕ ಪ್ರಕರಣ ಮತ್ತೊಂದು ಪದ್ಮಪ್ರಭೃತಕ ಅಂತಕ್ಕಂಥ ಒಂದು ಬಾಣ ಏಕಾಂಕ ರೂಪಕ ಮೃಚ್ಛಕಟಿಕ ನಿಜಕ್ಕೂ ಲೋಕರಂಜಕವಾದದ್ದು ಅಂತರಂಗ ಸ್ವಭಾವಗಳನ್ನು ತುಂಬ ಚೆನ್ನಾಗಿ ತೋರಿಸ್ತಕ್ಕಂಥದ್ದು ಬೇಕಾದಂತೆ ರಂಗಭೂಮಿಯಲ್ಲಿ ಮೆರೆದಿದೆ ಇಲ್ಲಿಯ ಜೀವನ ಸಿದ್ಧಿ ವಿನೋದ ಎಲ್ಲ ದೊಡ್ಡದು ವ್ಯಕ್ತಿಗಳ ಪ್ರಾಮಾಣಿಕತೆ ಪರಿಶುದ್ಧಿ ದುಷ್ಟತೆ ಸಣ್ಣತನ ಎಲ್ಲವನ್ನೂ ಆತ ಹೇಳಿದ್ದಾನೆ ಅದರೊಳಗೆ ಅವನು ಹೇಳುವಂತೆ ಚಾರುದತ್ತ ಅನ್ನುವ ಶ್ರೀಮಂತಿಕೆಯಲ್ಲಿ ಔದಾರ್ಯದಲ್ಲಿ ನಿರಂತರವಾಗಿ ಮೆರೆದ ಸಜ್ಜನಿಕೆಯ ವರ್ತಕ ಬಡತನಕ್ಕೆ ತುತ್ತಾಗಿದ್ದಾನೆ ಅದು ಒಳ್ಳೆಯ ಪ್ರಭುತ್ವ ಇಲ್ಲದ ಕಾರಣ ಅವನಿಗೆ ಪೋಷಣೆ ಇಲ್ಲದೆ ವರ್ತಕರಿಗೆ ರಾಜ್ಯದಿಂದ ಸಿಗಬೇಕಾದ ನಿರೀಕ್ಷಿತ ಮಟ್ಟದ ಸಹಾಯ ಇಲ್ಲದೆ ಪ್ರಾಯಶಃ ಅವನಿಗೆ ನಷ್ಟವಾಗಿದೆ ಅಥವಾ ಅವನಂತ ಪ್ರಾಮಾಣಿಕರಾದ ವರ್ತಕರಿಗೆ ಕಾಲವಿಲ್ಲದೆ ಉಜ್ಜಯಿನಿಯ ಆ ಸಾಮ್ರಾಜ್ಯ ಗತಿಗೇಡಿಯಾಗಿದೆ ಪಾಲನೆಯೇ ಬರದೇ ಇರತಕ್ಕಂಥ ರಾಜ ಪಾಲಕ ಅವನ ಅಯೋಗ್ಯ ಅವನ ವೇಷ್ಯ ತಮ್ಮ ಅವನು ರಾಜನಿಗಿಂತ ರಾಜನಾಗಿ ಇದ್ದಾನೆ ಇಡೀ ನಾಟಕದಲ್ಲಿ ಅವನ ದಾಂಧಲೆ ಕಾಣುತ್ತದೆ ಶಕಾರ ಅವನು ಸಕಾರಕ್ಕೆಲ್ಲ ಶಕಾರ ಹೇಳೋದ್ರಿಂದ ಶಕಾರ ಅಂತ ಅವನಂತ ಕಾಮಿಕ್ ವಿಲನ್ ಜಗತ್ತಿನಲ್ಲಿಯೇ ಇಲ್ಲ ವಿಶ್ವ ಸಾಹಿತ್ಯದಲ್ಲಿಯೇ ಕಾಣಸಿಗುವುದಿಲ್ಲ ಅದು ಅತ್ಯಂತ ಪ್ರಾಚೀನವಾದ ಪರಿಪೂರ್ಣವಾದ ಒಂದು ಮಾದರಿ ಮಾಡೆಲ್ ಅಂತ ಹೇಳಬಹುದು ಚಾರುದತ್ತನ ಗುಣಗಳನ್ನು ಕಂಡು ವ್ಯಕ್ತಿತ್ವವನ್ನು ಕಂಡು ತುಂಬಾ ಒಲಿದವಳು ಆ ಊರಿನ ದೊಡ್ಡ ಗಣಿಕೆ ಶ್ರೀಮಂತೆಯಾದ ಗಣಿಕೆ ಸಕಲ ಕಲಾ ಕೋವಿದೆ ತುಂಬಾ ಒಳ್ಳೆಯ ಹೃದಯ ಸಂಪನ್ನೆ ಕೂಡ ಜಾಣೆ ಅವಳು ವಸಂತ ಸೇನೆ ಚಾರುದತ್ತನಿಗೆ ಬಡತನ ಇದೆ ಅಸಹಾಯಕತೆ ಇದೆ ಹಾಗಾಗಿ ಇವಳನ್ನು ಹೇಗೆ ನಿಭಾಯಿಸುವುದು ಅಂತನ್ನುವ ಅಳುಕು ಇದೆ ಅವನು ಯಾವ ಪ್ರಯತ್ನವೂ ಮಾಡೋಲ್ಲ ಆದರೆ ಅವಳೇ ಇವನ ಬೆನ್ನು ಬಿದ್ದು ಓಲೈಸಿಕೊಂಡು ಬರ್ತಾಳೆ ಆದರೆ ಅವಳ ಬೆನ್ನು ಹಿಡಿದವನು ಶಕಾರ ಇದು ಮುಖ್ಯವಾಗಿ ಕಾಣಿಸ್ತಕ್ಕಂಥ ಕತೆ ಇದಲ್ಲದೆ ಬೇರೆ ಎಳೆಗಳು ಉಂಟು ನಾನು ಆ ವಿಸ್ತಾರಕ್ಕೆ ಹೋಗುವುದಿಲ್ಲ ನನ್ನ ಗೆಳೆಯ ಸುಧೀರ್ ಕೃಷ್ಣಸ್ವಾಮಿ ಹಿಂದೆ ನಾನು ಇದೇ ವೇದಿಕೆಯಲ್ಲಿ ಐದು ದಿವಸ ಮೃತ್ಯು ಘಟಕದ ಬಗ್ಗೆ ಮಾತನಾಡಿದಾಗ ಒಂದು ಅಂಶವನ್ನು ಹೇಳಿದ್ದು ನೆನಪಾಗುತ್ತದೆ ಚಾರುದತ್ತ ಒಳ್ಳೆಯ ಬಾಧ್ಯತೆಯುಳ್ಳ ಆದರೆ ಯಾವುದೇ ರೀತಿ ನಿರ್ಧಾರ ತೆಗೆದುಕೊಳ್ಳದೇ ಇರತಕ್ಕಂಥ ಭಾರತದ ಶ್ರೀಸಾಮಾನ್ಯ ಪ್ರಜೆ ಇದ್ದಂತೆ ಸಜ್ಜನಿಕೆಯವನು ಸಂಸಾರ ಭಾರವನ್ನು ಹೊರುವವನು ಆದರೆ ದೇಶದ ಸಾರ್ವಜನಿಕ ಜೀವನದ ಕಾರ್ಯ ಸೂತ್ರಗಳನ್ನು ಹಿಡಿಯುವ ಆಸ್ಥೆಯಾಗಲಿ ಧೈರ್ಯವಾಗಲಿ ತೋರಿಸೋಲ್ಲ ಕುಗ್ಗಿಬಿಟ್ಟಿದ್ದಾನೆ ಆಗ ದೇಶವೇ ಬೇಡಿಕೊಳ್ಳುತ್ತದೆ ವಸಂತ ಸೇನೆಯಂತೆ ಈ ಭೂಮಿಯೇ ವಸಂತ ಸೇನೆ ಅವನು ಬೆನ್ನತ್ತುಕೊಂಡು ಒಳ್ಳೆಯ ಗವರ್ನೆನ್ಸ್ ಬೇಕು ಒಳ್ಳೆಯವರು ಪಾಲಿಟಿಕ್ಸ್ಗೆ ಬರಬೇಕು ಸಾರ್ವಜನಿಕ ಜೀವನಕ್ಕೆ ಬರಬೇಕು ಅಂತ ಈ ಸಂಸ್ಥೆಯ ಉದ್ದೇಶವಾದರೂ ಡಿ ವಿ ಜಿಯವರು ಅದೊಂದಾಗಿ ಮಾಡಿಕೊಂಡಿದ್ದರು ಪಬ್ಲಿಕ್ ಲೈಫ್ ಮಸ್ಟ್ ಬಿ ಸ್ಪಿರಿಚುಲೈಸ್ಡ್ ಅಂದರೆ ಆ ರೀತಿಯಲ್ಲಿ ಜ್ಞಾನಿನಾ ಚರಿತಂ ಶಕ್ಯಂ ಸಮ್ಯ ಲೌಕಿಕಂ ಅಂತ ಆ ದೃಷ್ಟಿಯಿಂದ ಚಾರುದತ್ತನನ್ನ ಮತ್ತೆ ಮತ್ತೆ ಬೆಂಬತ್ತಿ ಆ ಆಸೆಯಿಂದ ಹಾತರೆದು ಬರ್ತಾಳೆ ವಸಂತ ಸೇನೆ ಆದರೆ ಅವಳನ್ನ ಚಾರುದತ್ತ ಒಪ್ಪಿಸಿಕೊಳ್ಳೋದಕ್ಕೆ ಮೀನಾ ಮೇಷ ನೋಡ್ತಾ ಇದ್ದಾನೆ ಅಂದ್ರೆ ಚಾರುದತ್ತನ ಬೆನ್ನತ್ತಿ ಬಂದಂತ ವಸಂತ ಸೇನೆಯನ್ನ ತನ್ನ ವಶಕ್ಕೆ ಮಾಡಿಕೊಳ್ಬೇಕು ಅಂತ ಧೂರ್ತ ನೀಚ ವಿಕಟ ವಿನೋದಿ ಶಕಾರ ಆಸೆ ಪಡ್ತಾನೆ ಅದು ಈ ಹೊತ್ತಿನ ಎಲ್ಲಾ ದುಷ್ಟರಾದ ರಾಜಕೀಯ ವ್ಯಕ್ತಿಗಳು ಅಧಿಕಾರಕ್ಕೆ ಹಾ ಬೆಂಬಲಿಸಿ ಬರತಕ್ಕಂಥ ಸಂಕೇತ ಅಂತ ನನ್ನ ಗೆಳೆಯ ಸುಧೀರ್ ಹೇಳಿದ್ದು ಜ್ಞಾಪಕ ಬರ್ತಿದೆ ಇದು ಮೃತ್ಯು ಒಂದು ಮಹಾ ಪ್ರತೀಕ ಅಂತ ಅಷ್ಟು ಗಂಭೀರವಾದದ್ದು ಜೊತೆಗೆ ಅದೇ ವಿನೋದವನ್ನು ತೋರಿಸುತ್ತದೆ ಸಾಮಾನ್ಯರ ಅಸಾಮಾನ್ಯತೆ ಮತ್ತು ಅಸಾಮಾನ್ಯರ ಕ್ಷುದ್ರತೆ ಮತ್ತು ಯಾವ್ಯಾವ ಅನಿರೀಕ್ಷಿತ ಮೂಲಗಳಿಂದ ಏನಾಗಬಹುದು ಅಂತ ಆಕಸ್ಮಿಕಕ್ಕೆ ಎಷ್ಟು ಅವಕಾಶ ಉಂಟು ಅದರ ಯಾವುದೋ ಆರ್ಟಿಫಿಷಿಯಲ್ ಅಲ್ಲ ಆಕ್ಸಿಡೆಂಟಲ್ ಥಿಂಗ್ಸ್ ಆರ್ ನಾಟ್ ಆರ್ಟಿಫಿಷಿಯಲ್ ಥಿಂಗ್ಸ್ ಅಂತ ಅನ್ನುವಂಥ ಭಾವವನ್ನು ತೋರಿಸುವುದು ಹೀಗೆ ಬೇಕಾದಷ್ಟು ಮಹತ್ವ ಉಂಟು ಆ ರೂಪಕದಲ್ಲಿ ಅದರ ಮೊದಲನೆಯ ಅಂಕದ ಸ್ವಾರಸ್ಯವನ್ನು ನಾವು ನೋಡಬಹುದು ಇಲ್ಲಿ ಮೊದಲನೇ ಅಂಕದಲ್ಲಿ ಸೂತ್ರಧಾರ ಮತ್ತು ನಟಿ ಸಂವಾದ ಮಾಡ್ತಾರೆ ಸೂತ್ರಧಾರ ವಿನೋದದಿಂದ ಆರಂಭ ಮಾಡ್ತಾನೆ ನಮ್ಮ ಮನೆ ಬಡತನದ ಮನೆ ಈ ಬಡತನದ ಮನೆಯಲ್ಲಿ ಬೆಳಗಿನ ತಿಂಡಿಗೂ ಅವಕಾಶವಿಲ್ಲ ಆದರೆ ಇದೇನಿದು ಮನೆ ಬಾಗಿಲಿಗೆ ಬರ್ತಿದ್ದಂತೆ ಅನ್ನದ ಗಂಜಿ ಬೆಳ್ಳಗೆ ನದಿಯಾಗಿ ಹರಿತಾ ಇದೆ ಮಸಿ ಪಾತ್ರೆಗಳನ್ನು ತೊಳೆದ ಕಪ್ಪಗಿನ ಮಸಿ ನೀರು ಕೂಡ ಬಂದು ಸೇರಿಕೊಳ್ತಾ ಇದೆ ನೋಡಿದ್ರೆ ಈ ಭೂಮಿಯೇ ಅಲಂಕೃತವಾಗುವಂತೆ ಕಾಣಿಸ್ತಾ ಇದೆ ಒಬ್ಬಳು ಗಂಧ ತೆಯ್ತಾ ಇದ್ದಾಳೆ ಇನ್ನೊಬ್ಬಳು ಹೂ ಕಟ್ತಾ ಇದ್ದಾಳೆ ಮತ್ತೊಬ್ಬಳು ಎಲ್ಲ ರೀತಿಯಾದ ಅಲಂಕಾರ ಮಾಡ್ತಾ ಇದ್ದಾಳೆ ಇದೇನು ಏನ್ ಹೌದಾ ಅಂತ ನಟಿಯನ್ನ ಕೇಳ್ತಾನೆ ಇದು ನಮ್ಮನೆಯೇ ಹೌದು ಅಂತ ಗೊತ್ತಾಗುತ್ತದೆ ತಿಂಡಿಗೆ ಏನಾದರೂ ಇದೆಯಾ ನಾಟಕ ಪ್ರಾಕ್ಟೀಸ್ ಮಾಡಿ ಬಂದದ್ದು ಯಾರೂ ಕಾಣಿಸ್ತಾ ಇಲ್ಲ ನಟರು ಖಾಲಿ ಹೊಟ್ಟೆಯಲ್ಲಿ ಬಂದೆ ಅಂತಾನೆ ಬೇಕಾದಂತೆ ಇದೆ ಬೆಲ್ಲ ಇದೆ ತುಪ್ಪ ಇದೆ ರಸಾಯನ ಇದೆ ಎಲ್ಲ ಇದೆಲ್ಲ ನಮ್ಮನೆಯಲ್ಲ ಅಂತಾನೆ ಇಲ್ಲ ಅಂಗಡಿಯಲ್ಲಿ ಅಂತಾಳೆ ಅಂದ್ರೆ ಕಲಾವಿದರಿಗೆ ಬಂದ ದುಸ್ಥಿತಿಯನ್ನು ತೋರ್ಪಡಿಸೋದು ವಿನೋದವೂ ಕೂಡ ಅಯ್ಯೋ ಪಾಪಿ ನನಗೆ ಆಸೆ ಪಡಿಸಿ ಈ ಥರ ಮಾಡದಿಯಾ ಅಂತ ಸೂತ್ರಧಾರ ಹೇಳಿದ್ರೆ ಇಲ್ಲ ವಿನೋದ ಮಾಡಿದ್ದಷ್ಟೇ ಇದೊಂದು ವ್ರತ ಇವತ್ತು ಎಲ್ಲ ಇದೆ ಅಂತಾಳೆ ಯಾವುದು ವ್ರತ ಅಂದರೆ ಅಭಿರೂಪ ಪ್ರತಿಸಿದ್ಧಿಯ ವ್ರತ ಅಂತ ಒಳ್ಳೆ ಗಂಡನ್ನು ಪಡೆಯೋದಿಕ್ಕೆ ಇದೇನಿದು ತಾನೇ ಇರುವಾಗ ಅಂತ ಕೇಳ್ತಾನೆ ಇಲ್ಲ ಯಹಲೋಕದಲ್ಲೆಲ್ಲ ಪರಲೋಕದಲ್ಲಿ ಪಡೆಯೋಕ್ಕೆ ಅಂತ ಎಲ್ಲ ಇವನ ನೋಡ್ರಿ ಮಹಾಶೈರೆ ನನ್ನ ಖರ್ಚಲ್ಲಿ ಮತ್ತೊಬ್ಬ ಗಂಡ ಸ್ವರ್ಗದಲ್ಲಿ ಬೇಕು ಅಂತ ಈಗಲಿಂದಾನೇ ಅವಳು ಜಪಾತಪ ಮಾಡ್ತಿದ್ದಾಳೆ ಅಂತ ಅವನು ವಿನೋದವಾಗಿ ಸಿಡುಕಿದಾಗ ಇಲ್ಲ ಇಲ್ಲ ನೀವೇ ಪರಲೋಕದಲ್ಲೂ ಇರಬೇಕು ಅಂತ ನಮ್ಮ ಆಸೆ ಅಂತ ಆಯಿತು ಇದಕ್ಕೇನು ಮಾಡಬೇಕು ಅಂದರೆ ಮುಖ್ಯವಾಗಿ ಒಬ್ಬ ಬ್ರಾಹ್ಮಣನ ಕರೀಬೇಕು ಬ್ರಾಹ್ಮಣನಿಗೆ ದಾನ ದಕ್ಷಿಣೆ ಊಟ ಆಗಬೇಕು ಅಂತ ಆಯಿತು ಕರೆಯೋಣ ಅಂತ ನೋಡ್ತಾನೆ ಮತ್ತು ಈ ಉಜ್ಜಯಿನಿಯಲ್ಲಿ ನಮ್ಮಂತವ್ರ ಪಾಲಿಗೆ ಯಾರು ಸಿಗ್ತಾರೆ ಬ್ರಾಹ್ಮಣರು ಬಡತನದಲ್ಲಿರುವ ಕಲಾವಿದನಿಗೆ ಅವನಿಗೆ ಒಗ್ಗಬಲ್ಲಂತಹ ಬ್ರಾಹ್ಮಣ ಯಾರು ಅಂತ ನೋಡ್ತಾನೆ ಮೈತ್ರೇಯ ಚಾರುದತ್ತನ ಸುಖ ದುಃಖ ಸಮವಾದ ಸಾರ್ವಕಾಲಿಕ ಮಿತ್ರ ಅವನನ್ನು ಕರಿತಾನೆ ಮೈತ್ರೇಯ್ಯ ಬಾ ಅಂತ ಹೀಗೆ ಪ್ರಸ್ತಾವನೆಯಿಂದ ನೇರವಾಗಿ ನಾಟಕಕ್ಕೆ ಪ್ರವೇಶ ಆಗುತ್ತದೆ ಪ್ರಕರಣದ ಆರಂಭ ಹಾಗೆ ಮೈತ್ರೇ ಹೇಳ್ತಾನೆ ನನಗೆ ಕರಿಬೇಡಪ್ಪ ನನಗೀಗಾಗಲೇ ಬೇಕಾದಷ್ಟು ಕೆಲಸಗಳು ಉಂಟು ಆಗೋಲ್ಲ ಅಂತಾನೆ ಇಲ್ಲ ಬರಬೇಕು ಯಾರ್ದು ಅಡ್ಡಿ ಅಂಕೆ ಆತಂಕ ಇಲ್ಲ ಭರ್ಜರಿ ಊಟ ದಕ್ಷಿಣನೂ ಇದೆ ಅಂತಾನೆ ಆದರೂ ಬೇಡ ಅಂತಾನೆ ಆದರೆ ಅವನಿಗೆ ಪಾಪ ಚಾರುದತ್ತನ ಬಡತನದಿಂದಾಗಿ ಚಾರುದತ್ತನ ಗೆಳೆಯನಾಗಿ ಅದರೊಳಗೆ ಸಹಭಾಗಿ ಆಗಿರೋದ್ರಿಂದ ಬೇರೆಯವ್ರ ಮನೆಗೆ ಊಟಕ್ಕೆ ಹೋದರೆ ಚಾರುದತ್ತನಿಗೆ ಬಡತನ ಅಂತ ಗೊತ್ತಾಗುತ್ತದೆ ಮರ್ಯಾದೆ ಕಾಪಾಡಬೇಕು ಅಂತ ಹೇಗೋ ಏನೋ ಎಲ್ಲೋ ಸಿಕ್ಕಿದ್ದು ಪಕ್ಕಿದ್ದು ತಿಂದುಕೊಂಡು ಶಾರದತ್ತನ ಮನೆಗೆ ವಿಶ್ರಾಂತಿಗೆ ಬರ್ತಾನೆ ಅವನು ಊಟಕ್ಕೆ ಭಾರ ಆಗಬಾರ್ದು ಹಾಗೆಂತ ಅವನ ಮರ್ಯಾದೆಗೆ ಭಂಗ ಬರಬಾರ್ದು ಅವನ ವ್ಯಕ್ತಿತ್ವ ನೋಯಲೂಬಾರದು ಈ ರೀತಿ ನೋಡ್ಕೊಳ್ತಾ ಇರ್ತಾನೆ ಮಿಕ್ಕ ಯಾವುದೇ ರೂಪಕಗಳ ವಿದೂಷಕರು ಈ ಥರ ಇರೋದಿಲ್ಲ ಆಗ ಚಾರುದ ಪಡ್ತಾನೆ ಆ ಭಾವವನ್ನು ಆ ಭಾಗವನ್ನು ನಾವು ಮುಂದಿನ ಮಜಲಾಗಿ ನೋಡಬಹುದು ಈ ಹೊತ್ತಿನ ನಾಟಕದಲ್ಲಿ ಐದು ಭಾಗ ಮಾಡಿಕೊಂಡಿದ್ದೀವಿ ಐದು ದೃಶ್ಯಗಳಿವೆ ಮೊದಲನೇ ಅಂಕದಲ್ಲಿ ಕೆಲವೊಂದು ಬೀದಿಯಲ್ಲಿ ನಡೆಯುತ್ತವೆ ಕೆಲವೊಂದು ಚಾರುದನ ಮನೆಯೊಳಗೆ ನಡೆಯುತ್ತದೆ ಹಾಗಾಗಿ ನಾವು ವ್ಯತ್ಯಾಸವನ್ನು ವೇಷದಲ್ಲಿ ರಂಗ ಪರಿಕರದಲ್ಲಿ ಸಾಧಿಸಿ ತೋರಿಸೋಕ್ಕಾಗಲ್ಲ ಎಲ್ಲರೂ ಇಲ್ಲೇ ಕೂತಿರ್ತೀವಿ ಮಾತನಾಡುವಾಗ ಜನಕ್ಕೆ ಗೊತ್ತಾಗದೆ ಹೋಗ್ಬೋದು ಅನ್ನೋದಕ್ಕೆ ಅಂಕ ಅಂಕದ ಭಾಗ ಹೇಗೋ ಆ ರೀತಿಯಲ್ಲಿ ದೃಶ್ಯ ದೃಶ್ಯದ ಭಾಗ ಅನ್ನುವಂತೆ ಮಧ್ಯ ಮಧ್ಯದಲ್ಲಿ ನನ್ನ ವಿವರಣೆ ಕೊಡುವುದಾಗುತ್ತದೆ ಮೊದಲಿಗೆ ನಾನು ತಿಳಿಸಿದಂತೆ ಈ ನಾಟಕದ ಪ್ರಸ್ತಾವನೆ ನಟಿ ಮತ್ತು ಸೂತ್ರಧಾರರಿಂದ ಆರಂಭವಾಗುವಂಥದ್ದು ಅದನ್ನೆಲ್ಲವನ್ನು ನಿರ್ವಾಹ ಮಾಡುವ ಪಾತ್ರಗಳ ಪರಿಚಯವನ್ನು ಮಾಡಿಕೊಡ್ತೀನಿ ಹೊತ್ತಿನ ಈ ರೂಪಕ ಪ್ರಸ್ತುತಿಯಲ್ಲಿ ಸೂತ್ರಧಾರರಾಗಿರ್ತಕ್ಕಂಥವರು ನಮ್ಮ ಕಶ್ಯಪ್ ನಾಯಕ್ ಅವರು ಗೋಖಲೆ ಸಭೆಯರಿಗೆ ಚೆನ್ನಾಗಿ ಪರಿಚಿತರು ಒಳ್ಳೆಯ ಗಾಯಕರು ವೃತ್ತಿಯ ವಕೀಲರು ನಟಿ ಪಾತ್ರವನ್ನು ವಹಿಸ್ತಾ ಇರತಕ್ಕಂಥವರು ನಮ್ಮ ಪದ್ಯಪಾನದ ಎಲ್ಲ ವ್ಯವಸ್ಥಾಪಕರಾಗಿರ್ತಕ್ಕಂಥ ನನ್ನ ಮತ್ತೊಬ್ಬ ತುಂಬ ಆತ್ಮೀಯ ಗೆಳೆಯ ಶ್ರೀತ ರಾಮಚಂದ್ರ ಅವರು ಆಮೇಲೆ ಮುಖ್ಯ ರೂಪಕ ಬಂದಾಗ ಚಾರುದತ್ತನ ಧ್ವನಿಯನ್ನು ಕೊಡ್ತಕ್ಕಂಥವ್ರು ಚಾರುದತ್ತ ಗಾತ್ರಧಾರಿ ಅಂತ ಹೇಳಬಹುದು ಗಾತ್ರ ಅಂದರೆ ಧ್ವನಿ ಅಂತ ಅದನ್ನು ಕೊಡ್ತಕ್ಕಂಥವರು ಬರ್ತಾ ಇದ್ದಾರೆ ಶಂಕರ್ ಅವರು ಸಂಸ್ಕೃತದ ಕವಿ ಡಾಕ್ಟರ್ ಆರ್ ಶಂಕರ್ ಬರ್ತಾರೆ ಆಮೇಲೆ ಚಾರುದತ್ತನ ಎಲ್ಲ ಕಾಲದ ಗೆಳೆಯ ವಿದೂಷಕ ನಾನು ವಿಶೇಷಂ ದೂಷಯತಿ ಸರ್ವಂ ಇತಿ ವಿದೂಷಕ ಅಂತ ಬೇಕಾದಷ್ಟು ದೂಷಣೆ ಮಾಡ್ತಕ್ಕಂಥದ್ದು ಆಮೇಲೆ ಚಾರುದತ್ತನ ಮನೆಯ ಸೇವಕಿ ರದನಿಕೆ ಅಂತ ಅದನ್ನು ಮಾಡತಕ್ಕಂಥವರು ನನ್ನ ಮತ್ತೊಬ್ಬ ಮಿತ್ರರಾದ ಶ್ವೇತಾ ಅರ್ಜುನ್ ಭಾರದ್ವಾಜ್ ಅವರು ಅಮೃತ ವಿಶ್ವವಿದ್ಯಾಲಯದಲ್ಲಿ ಅವರಿಗ ಸಂಸ್ಕೃತ ಅಧ್ಯಾಪಕರಾಗಿದ್ದಾರೆ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕೃತ ಎರಡನ್ನೂ ಕೂಡ ಅಧ್ಯಾಪನ ಮಾಡ್ತಾರೆ ಮತ್ತು ಬಹಳ ಮುಖ್ಯವಾದ ಮತ್ತೊಬ್ಬ ಪಾತ್ರಧಾರಿ ಅಂದರೆ ಶಕಾರ ಪಾತ್ರಧಾರಿ ನಮ್ಮ ಪದ್ಯಪಾನದ ಮತ್ತೊಬ್ಬ ಆತ್ಮೀಯ ಮಿತ್ರರಾದಂತಹ ಶ್ರೀ ಸೋಮಶೇಖರ್ ಶರ್ಮ ನೀವು ಅನೇಕ ಬಾರಿ ವೇದಿಕೆಯಲ್ಲಿ ಅಪುಸ್ತ ಪ್ರಸಂಗದಲ್ಲಿ ಎಲ್ಲ ನೋಡಿಯೇ ಇರ್ತೀರ ನಮ್ಮ ಸೋಮಶೇಖರ್ ಶರ್ಮರ ಚಮತ್ಕಾರವನ್ನು ಈ ಬಾರಿ ಕೂಡ ಗಮನಿಸಬಹುದು ಆಮೇಲೆ ಶಕಾರನಿಗೆ ಒಬ್ಬ ಗಂಜಿ ಕುಡಿಯೋನಿಗೆ ಗಡ್ಡ ತೀಡೋನು ಅಂತಾರೆ ಹಾಗಲ್ಲ ಇವನು ಅವನು ಹೆಂಡ ಕುಡಿಯೋನಿಗೆ ತೂಪ ಹಾಕುವನು ಓಲೈಸೋನು ತಂದಬೇಕು ಆ ರೀತಿ ಚೇಲಾಗಳು ಚಮಚಾಗಳು ತಿದ್ದೇ ಇರ್ತಾರೆ ಶಕಾರ ನೀಚ ಆದರೆ ನೀಚಾಶ್ರಯ ಅನಿವಾರ್ಯವಾದಂತ ಕೆಲವರು ಒಳ್ಳೆಯವರು ಇರ್ತಾರೆ ಅಂತ ಒಳ್ಳೆಯವನು ನೀಚಾಶ್ರಯದಲ್ಲಿರುವ ಅಸಹಾಯಕತೆಯಲ್ಲಿ ಬದುಕತಕ್ಕಂತ ಒಬ್ಬ ವಿಟ ಅಂತಕ್ಕಂಥ ವ್ಯಕ್ತಿ ಆ ವಿಟನ ಪಾತ್ರವನ್ನ ಗಾತ್ರಧಾರಿಯಾಗಿ ವಹಿಸ್ತಾರೆ ನನ್ನ ಮತ್ತೊಬ್ಬ ಗೆಳೆಯರಾದಂಥ ಶ್ರೀತಾ ಶಶಿಕರಣ್ ಬಿಎನ್ ಅದಾದ ಮೇಲೆ ಚಾರುದತ್ತನಿಗೆ ಹೇಗೆ ಮೈತ್ರೇಯನು ಹಾಗೆ ಶಕಾರ್ನಿಗೆ ವಿಟ ಆದ ಮೇಲೆ ಶಾರುದನಿಗೆ ಒಬ್ಬ ಸಾರಥಿ ಬರ್ತಾನೆ ಈ ಅಂಕದಲ್ಲಿಲ್ಲ ವರ್ಧಮಾನಕ ಅಂತ ಆತರ ಶಕಾರ್ನಿಗೆ ಒಬ್ಬ ಸಾರಥಿ ಇರ್ತಾನೆ ಚೇಟ ಭಟ ಅವನ ಹೆಸರು ಸ್ಥಾವರಕಾ ಅಂತ ಆ ಪಾತ್ರವನ್ನ ನನ್ನ ಮತ್ತೊಬ್ಬ ಗೆಳೆಯರಾದಂತ ಶ್ರೀತಾ ಶ್ರೀಧರ್ ಸಾಲಿಗ್ರಾಮ ಅವರು ಮಾಡ್ತಾ ಇದ್ದಾರೆ ಆಮೇಲೆ ವಸಂತ ಸೇನೆ ಇಲ್ಲದೆ ಇದ್ದರೆ ಹೇಗೆ ನಷ್ಟ ಎಲ್ಲಿಯೂ ನಾವು ನೋಡಿದ್ದೀವಿ ಈ ನಾಟಕವನ್ನು ಚಲನಚಿತ್ರವಾಗಿ ಅಥವಾ ರಂಗಭೂಮಿಯ ನಾಟಕವಾಗಿ ಮಾಡುವಾಗ ಅದಕ್ಕೆ ವಸಂತ ಸೇನೆ ಅಂತಲೇ ಹೆಸರಿಟ್ಟಿರೋದು ಅದು ನಾಗೇಂದ್ರ ರಾಯರ ಚಲನಚಿತ್ರದಿಂದ ಮೊದಲುಗೊಂಡು ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ತಂದಲ್ಲಿಯೂ ಕೂಡ ವಸಂತ ಸೇನೆ ಅಂತ ಆ ವಸಂತ ಸೇನೆಯ ಪಾತ್ರವನ್ನು ಅಷ್ಟಾವಧಾನಿ ಶ್ರೀತ ಗಣೇಶ್ ಕೊಪ್ಪಲ್ ತೋಟ ಅವರು ಮಾಡ್ತಾ ಇದ್ದಾರೆ ಇನ್ನು ಬೇಗದಲ್ಲಿಯೇ ಅವರ ಜೀವನದಲ್ಲಿ ನಿಜವಾದ ವಸಂತ ಸೇನೆಯೂ ಬರಲಿದ್ದಾರೆ ಬಹಳ ಸಂತೋಷದ ಸಂಗತಿ ಚಾರದತ್ತನ ಆಗಮನ ಆಗಿದೆ ನಾನು ಮೊದಲೇ ಹೇಳಿದೆ ಡಾಕ್ಟರ್ ಆರ್ ಶಂಕರ್ ಚಾರದತ್ತನ ಗಾತ್ರಧಾರಿ ಅಂತ ಈಗ ಐದು ಭಾಗಗಳಲ್ಲಿ ಸಾಗುತ್ತದೆ ಅಂತ ಮೊದಲನೇ ಭಾಗ ಪ್ರಸ್ತಾವನೆ ನಾನು ಮೊದಲೇ ಹೇಳಿದಂತೆ ನಟಿ ಮತ್ತು ಸೂತ್ರಧಾರ ಅವರಿಬ್ಬರ ಸಂವಾದದಲ್ಲಿ ನೇರವಾಗಿ ನಾಟಕ ಪ್ರವೇಶವಾಗುತ್ತದೆ ನಾಟಕ ಪ್ರಕರಣ ಇವೆಲ್ಲವನ್ನು ನಾನು ಏಕಾರ್ಥದಲ್ಲಿ ಬಳಸ್ತಾ ಇದ್ದೀನಿ ವಸ್ತುತಃ ದಶರೂಪಕದಲ್ಲಿ ನಾಟಕ ಒಂದು ಪ್ರಭೇದ ಪ್ರಕರಣ ಒಂದು ಪ್ರಭೇದ ಇಹಾಮೃಗ ವ್ಯಾಯೋಗ ಅಂತ ಇವೆ ಆದರೆ ಜೆನರಿಕ್ ನೇಮ್ ಅಂತ ಏನಿದೆ ಸಾಮಾನ್ಯ ನಾಮಧೇಯವಾಗಿ ರೂಪಕ ಅಲ್ಲದೆ ನಾಟಕವನ್ನು ಬಳಸೋದುಂಟು ಆ ಕಾರಣದಿಂದ ಅದೇನೋ ವ್ಯತ್ಯಾಸ ಆಗಲಾರದು ಅಂತ ಹೇಳಿದೆ ಟೆಕ್ನಿಕಲಿ ಸ್ಪೀಕಿಂಗ್ ಅದು ಪ್ರಕರಣ ಅಂತಲೇ ಆಗಬೇಕು ಸಂಸ್ಕೃತ ನಾಟಕ ಸಾಹಿತ್ಯದ ಒಂದು ಸ್ವಾರಸ್ಯ ಏನೆಂದರೆ ಪ್ರಸ್ತಾವನೆಯಿಂದ ನೇರವಾಗಿ ನಾಟಕಕ್ಕೆ ಹೋಗುವುದುಂಟು ಪ್ರಸ್ತಾವನೆಯಲ್ಲಿ ಸೂತ್ರಧಾರ ನಟಿ ಅಥವಾ ಅವನ ಅನುಚರನಾದಂಥ ಪಾರಿಪಾರ್ಶ್ವಕ ಅಂತ ಯಾರಾದರೂ ಇರ್ತಾರೆ ಅವರ ಮಾತುಗಳ ಮೂಲಕ ನಾಟಕದ ಕಾಲಕ್ಕೆ ನಾವು ಹೋಗ್ತೀವಿ ಅದು ಉಜ್ಜಯಿನಿಯ ಕಾಲ ಆ ಉಜ್ಜಯಿನಿ ಒಳ್ಳೆ ಕಾಲದಿದ್ದಲ್ಲ ಕೆಟ್ಟ ಕಾಲ ಬಂದಿದೆ ದೇವಾಲಯಗಳು ಹಾಳು ಬಿದ್ದಿವೆ ಪ್ರಭುತ್ವ ಇಲ್ಲ ರಸ್ತೆಯಲ್ಲಿ ಪುಂಡ್ರು ಪೋಖರಿಗಳು ಅಯೋಗ್ಯರು ಸುಳ್ಯರು ಸನ್ಯಾಸಿಗಳು ಎಲ್ಲ ನಿರ್ಲಜ್ಜೆಯಿಂದ ತಿರುಗುವಂಥದ್ದು ಮರ್ಯಾದಸ್ಥರು ಹೋಗೋದಾದರೆ ಬಹಳ ಕಷ್ಟ ಅನ್ನುವ ಸ್ಥಿತಿ ಆ ಉಜ್ಜಯಿನಿಯ ಒಂದು ವಸಂತ ಋತುವಿನ ಮುಸ್ಸಂಜೆಯ ಹೊತ್ತಿನಲ್ಲಿ ಈ ಇಡೀ ಅಂಕ ನಡೆಯತಕ್ಕಂಥದ್ದು ಮೊದಲಿಗೆ ಸೂತ್ರಧಾರನ ಮಂಗಳ ಶ್ಲೋಕ ಅಂದರೆ ನಾಂದಿ ಶ್ಲೋಕದ ಗಾನದಿಂದ ಆರಂಭವಾಗುತ್ತದೆ ಇಲ್ಲಿ ಎರಡು ಗಂಭೀರವಾದ ಶ್ಲೋಕಗಳಿವೆ ಶಿವ ಧ್ಯಾನಮೂರ್ತಿಯಾಗಿ ದಕ್ಷಿಣಾಮೂರ್ತಿಯಾಗಿ ಕೂತ ಆ ಮುದ್ರೆಯನ್ನು ತೋರಿಸುವುದು ಮತ್ತೆ ಪಾರ್ವತಿ ಅವಿನಾಭಾವದಿಂದ ಅವನನ್ನು ಆಲಿಂಗನ ಮಾಡಿಕೊಂಡ ಅವನ ಕೊರಳಿಗೆ ತನ್ನ ತೋಳನ್ನು ಬಳಸಿ ನೀಲಕಂಠನ ಕೊರಳಿಗೆ ಬಂಗಾರದ ಮೈಯ ಆ ಗೌರಿ ಅವಳು ಹೈಮವತಿ ತೋಳನ್ನ ಬಳಸಿದಾಗ ಮೋಡಕ್ಕೆ ಮಿಂಚಿನ ಅಲಂಕಾರ ಸಂದಂತೆ ಆಯಿತು ಅಂತ ಕವಿ ಹೇಳ್ತಾನೆ ಹೀಗೆ ಒಂದು ಕಡೆ ಶಾಂತ ಮತ್ತೊಂದು ಕಡೆ ಶೃಂಗಾರ ಎರಡು ರಸಗಳ ಪದ್ಯದ ಗಾನದಿಂದ ಸೂತ್ರಧಾರ ಮತ್ತು ನಟಿಯರ ಸಂವಾದ ಆರಂಭವಾಗುತ್ತದೆ ग्रंथि आर्यकग्रंथिबंधद्विगुणित जानो अन्तःप्राणावरोध व्युपरत सकलज्ञानरुद्धेन्द्रियस्य आत्मन्यात्मानमेव व्यपगतकरणौ पश्यतस्तत्त्वदृष्ट्या शम्भोर्वः पातु शम्भोर्वः पातु शून्ये क्षण शून्ये क्षण समाधिः शम्भोर्वः पातु पातु वो नीलकण्ठस्य कण्ठश्यामाम्बुदोपमः गौरीभुजलता यत्र

समरव्यसनी प्रमादशून्यः ककुदं वेदविदां तपोधनश्च परवारणबाहुयुद्धलुप्तः क्षितिपालः किल शूद्रको बभूव अस्यां च तत्कृतौ अवन्तिपुर्यां द्विजसार्थवाहो युवादरिद्रः किल चारुदत्तः गुणानुरक्ता गुणानुरक्ता गणिका च यस्य वसन्तशोभेव वसन्तशोभेव वसन्तसेना तयोरिदं सत्सुरथोत्सवाश्रयम् नय प्रचार व्यवहारदुष्टता खलस्वभावं भवितव्यतां तथा चकार सर्वं किल शूद्र रूपा हा चकार सर्वं किल शूद्र रूपा हा अये शून्य यमसमत संगीत शाला कनुगता कनुगता कुशीलवा भविष्यंति आम यहाँ ಶೂನ್ಯ ಮಪುತ್ರ ಚಿರಶೂನ್ಯಸ್ತಿ ಸನ್ಮಿತ್ರ ದಿಶೂ ದರಿತ ಚ ಸಂಗೀತಕಿರಸೀಪಾಸ ಗ್ರೀಷ್ಮಸಮೇ ಪ್ರಚಂಡಿ ಕಿರಣೋಕ್ಷುಷ್ಕುಷ್ಕರಬೀಜಿ ಪ್ರಚಲಿತ ತಾರಕೆ ಕ್ಷುಧಾ ಮಿಣೀ ಘಟಕಟಾತಿ तद्यावत् गृहिणीम् आहूय पृच्छामि अस्ति किमपि प्रातराशो न वेति एषः अस्मि भोः कार्यवशात् प्रयोगवशाच्च प्राकृतभ्राशी संवृत्तः अविदविद भोः चिरसङ्गीतोपासनेन शुष्कपुष्करनालानीव मे बुभुक्षया मलानानि अङ्गकानि तद्यावत् गृहं गत्वा जानामि अस्ति किमपि कुटुम्बिन्या उपपादितं न इदं तदस्माकं गृहं

अहमे बुभुक्षा अन्नम जीवलोक पशा न कि प्रातराश अस्माक गृह प्राणत्यं बाधते मुभुक्षा इह सर्व नवमी संविधानक ये एक वर्णक अपरा सुमनसो गुंफती कित शब्दाय शब्द परायामी आर्य इतस्तावत आर्य इमस्म्य आर्य ते आज्ञा आज्ञापयतो आर्यः कोन योगः अनुष्टीयतामिति आर्य अस्ति किमप्यस्माकं गेहे अषितव्यम नवेति आर्य सर्वमस्ति किम् किमस्ति तद्यथा गुडौदनं घृतं दधी तण्डुलाः आर्यणात्त्व्यं रसायनम सर्वमस्ति इति आर्य किमस्मा गेहे सर्वमस्ति अथवा परहसि पैरहसीष्या तबत आय अस्पणे अह अना तवाशा छेत्सते अभाष्यदीदानीमहम वरंडलम बुक इव दूर उक्षिप्य पाति मश्य तो मश्य तो आर्य परहासल्वेश ततकिं पुनरिदम नवमिव संविधानकं वर्तते एकावर्णकं पिनष्टि अपरासु मनोसोभं फति यमच पंचवर्ण कुसुम उपहारशोभिता भूमिहि अद्य उपवासो गृहीतः किम् नामधेयो यम उपवासः अभिरूपपतिर्नाम अभिरूपपतिर्नाम आर्य इहौकिकः अथवा पारलौकिकः आर्य पारलौकिकः प्रेक्षणतां प्रेक्षणतां आर्य

आर्यस्य एव पारलोके कहा अयमुपवासः आर्य उत्तिष्ठ उत्तिष्ठ कथय कथयात्रुपवासे केन कार्यम अस्माद्रश्च जनायोग्यः न अस्मा ब्राह्मणे न उपनिमंत्रिते न ते नहि गच्छत्वार्यः अहमपि अस्माद्रश्च जनयोग्यम ब्राह्मणम उपनिमंत्रयामि यदार्याज्ञा या पैयति आश्चर्यम तस्माद् कथम मैयिवम

ಭೋಜನ ನಿಸ್ಸಪತ್ನಂ ಅಕ್ಷಿಣಾ ಕಾಪಿ ಭವಿಷ್ಯ ಭೋ ಯಂ ಪ್ರಥಮೇವ ಪ್ರತ್ಯಂ ನಿರ್ಬಂಧ ಪದೇ ಪದೇ ಮಾಂ ಅನುಬಂಧು ಪ್ರತ್ಯಷ್ಟ ಅಸ್ತ ಅನ್ಯ ಬ್ರಾಹ್ಮಣ ಉಪರಿ ಇಲ್ಲಿಗೆ ಮೊದಲನೇ ಅಂಕದ ಮೊದಲ ದೃಶ್ಯ ಪ್ರಸ್ತಾವನೆ ಮುಗಿಯುತ್ತಿದೆ ನಟಿಯ ವ್ರತಕ್ಕಾಗಿ ಸೂತ್ರಧಾರ ಬ್ರಾಹ್ಮಣನೊಬ್ಬನ ಹುಡುಕೋದಿಕ್ಕೆ ನೋಡ್ತಾನೆ ವಿದೂಷಕ ನೇಪಥ್ಯದಿಂದ ಹೇಳ್ತಾನೆ ಮೈತ್ರೇಯ ಅಂತ ಅವನ ಹೆಸರು ಬೇರೆ ಬ್ರಾಹ್ಮಣನ ಹುಡುಕೋಪಾ ನನಗೆ ಬಿಡುವಿಲ್ಲ ಅಂತಾನೆ ನೋಡಿದ್ರೆ ಅವನಿಗೆ ಎರಡು ದಿವಸದಿಂದ ಊಟವೇ ಇರೋದಿಲ್ಲ ಆದರೂ ಬಿಂಕ ಚಾರದತ್ತನ ಬಡತನ ಗೊತ್ತಾಗಬಾರ್ದು ಅಂತ ನನಗೆ ಬೇರೆ ಕೆಲಸ ಉಂಟು ಬೇರೆಯವ್ರನ್ನ ಹುಡುಕು ಅಂತ ಹೇಳ್ತಾನೆ ವೇದಿಕೆಯ ಮೇಲೆ ಬರ್ತಾನೆ ರಂಗಕ್ಕೆ ಬರ್ತಾನೆ ಅಲ್ಲಿಂದ ಅವನು ಮತ್ತೆ ಚಾರುದತ್ತನ ಮನೆಗೆ ಹೋಗಿ ಚಾರುದತ್ತನ ಜೊತೆಗೆ ಸಂವಾದ ಮಾಡ್ತಾನೆ ಚೂರ್ಣವೃದ್ಧ ಅನ್ನುವ ಪ್ರಸ್ತಾವ ಬಂತು ಅವನು ಒಳ್ಳೆಯ ಸುಗಂಧ ಧ್ರುವಗಳನ್ನೆಲ್ಲ ಮಾಡ್ತಾ ಇದ್ದವನು ಅವನು ಸೂತ್ರಧಾರನಿಗೂ ಗೊತ್ತು ಚಾರುದತ್ತನಿಗೂ ಗೊತ್ತು ಅವನು ಉಜ್ಜಯನಿಗೆಲ್ಲ ಪ್ರಸಿದ್ಧನಾದವನು ಅವನು ಚಾರುದತ್ತನಿಗೆ ಒಂದು ಉಡುಗೊರೆ ಕೊಟ್ಟಿದ್ದಾನೆ ಅದು ಜಾಜಿಯ ಹೂಗಳ ಪರಿಮಳವನ್ನು ಕಟ್ಟಿರತಕ್ಕಂಥ ಒಂದು ಉತ್ತರಿ ಮುಂದೆ ನಾಟಕದಲ್ಲಿ ಅದಕ್ಕೆ ಹಲವು ಸ್ವಾರಸ್ಯವಾದಂಥ ಘಟನೆಗಳು ಸೇರಿಕೊಳ್ಳುತ್ತವೆ ಆದರೆ ಚಾರುದತ್ತನಿಗೆ ಬಡತನದಲ್ಲಿಯೂ ಒಳ್ಳೆಯ ಗೆಳೆಯರಿದ್ದರು ಬಡತನದಲ್ಲಿಯೂ ಅವನಿಗೆ ರಾಸಿಕೆ ಇತ್ತು ಅಂತ ಗೊತ್ತಾಗುತ್ತದೆ ಆ ಉತ್ತರೆಯವನ್ನ ಚೂರ್ಣ ವೃದ್ಧ ಮೈತ್ೇಯ ಅನ್ನುವ ವಿದೂಷಕನಿಗೆ ಕೊಟ್ಟಿದ್ದಾನೆ ಅವನು ತೆಗೆದುಕೊಂಡು ಚಾರುದತ್ತನ ಮನೆಗೆ ಬರ್ತಾ ಇದ್ದಾನೆ ಅಷ್ಟು ಹೊತ್ತಿಗೆ ಮುಸ್ಸಂಜೆ ಆಗಿದೆ ಚಾರುದತ್ತ ಬಡತನದಲ್ಲಿಯೂ ದೇವತಾರಾಧನೆಯನ್ನು ಬಲಿಹರಣವನ್ನು ಇವನ್ ಯಾವುದನ್ನು ಬಿಟ್ಟಿಲ್ಲ ಬಲಿಹರಣ ಅಂತಂದರೆ ಯಾವುದೋ ಕೋಳಿ ಕುರಿ ಕತ್ತರಿಸ್ತಾ ಇದ್ರು ಅಂತಲ್ಲ ಗೃಹದೇವತೆಗಳಿಗೆ ವೈಶ್ವದೇವ ಬಲಿಹರಣ ಅಂತ ಏನನ್ನು ಮಾಡ್ತಾರೆ ಅಗ್ನಿಮುಖವಾಗಿ ಅದನ್ನು ಮಾಡುವುದು ಆಮೇಲೆ ಅದನ್ನು ಎಲ್ಲ ಕಡೆಯಲ್ಲಿಯೂ ವಿತರಣೆ ಮಾಡುವುದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇವುಗಳಿಗೆಲ್ಲಕ್ಕೂ ಅದು ಸಲ್ಲಬೇಕು ಅಂತ ಭೂತಯಜ್ಞದಲ್ಲಿ ಒಂದಾದದ್ದು ವೈಶ್ವದೇವ ಆ ವೈಶ್ವದೇವವನ್ನು ಬೆಳಗಿನ ಹೊತ್ತು ಮಾಡ್ತಾರೆ ಸಂಜೆ ಹೊತ್ತು ತದಂಗಭೂತವಾಗಿ ಮತ್ತೆ ಇನ್ನಷ್ಟು ಅನ್ನ ವಿತರಣೆಯನ್ನು ಆಹಾರ ವಿತರಣೆಯನ್ನು ಮಂತ್ರಪೂರ್ವಕವಾಗಿ ಮಾಡುವುದುಂಟು ಬಡತನದಲ್ಲಿಯೂ ಆ ವಿಧಿಗಳನ್ನು ಅವನು ಬಿಟ್ಟಿಲ್ಲ ಬಡತನದಿಂದಾಗಿ ಸಮೃದ್ಧವಾಗಿ ಮಾಡೋಕ್ಕಾಗ್ತಾ ಇಲ್ಲ ಮುಂಚೆ ಯಾವುದಕ್ಕೆಲ್ಲ ಹಂಸಾದಿ ಪಕ್ಷಿಗಳು ಬರ್ತಾ ಇದ್ವು ಈಗ ಎರವೆಗಳಿಗೂ ಸಾಕಾಗ್ತಾ ಇಲ್ಲ ಅಷ್ಟು ಪಾಪ ಅಕ್ಕಿ ಎಲ್ಲ ಅಲ್ಲಲ್ಲಲ್ಲಿ ಹಾಕಿದ್ರೆ ಆಗುತ್ತದೆ ಅಂತ ಅದು ಚಾರುದತ್ತನಿಗೆ ದುಃಖ ಅವನ ಪ್ರವೇಶವೇ ದುಃಖದಿಂದ ಇಷ್ಟು ಒಳ್ಳೆಯ ಕಾಲದಲ್ಲಿ ನಾನು ದೇವತಾ ಪೂಜೆ ಮಾಡ್ತಾ ಇದ್ದೆ ದಾನ ಮಾಡ್ತಾ ಇದ್ದೆ ಈಗ ಅನುಕೂಲ ಇಲ್ಲವಲ್ಲ ಅಂತ ಆಗ ವಿದೂಷಕ ಹೇಳ್ತಾನೆ ಯೋ ಯೋಚನೆ ಮಾಡಬೇಡ ದುಡ್ಡು ಬರುತ್ತೆ ಹೋಗುತ್ತೆ ನೀನು ಯಾಕೆ ಸಂಕಟ ಪಡ್ತೀಯಾ ಅಂತ ನನಗಾಗಿ ಅಲ್ಲ ನನ್ನವರಿಗಾಗಿ ಒಳ್ಳೆಯ ಕಾಲದಲ್ಲಿ ಹತ್ತು ಜನಕ್ಕೆ ಉಪಕಾರ ಮಾಡಬೇಕು ಸಂತೋಷ ಪಡಬೇಕು ಅಂತ ಹೇಳ್ತಾನೆ ಅದೇನೇ ಇದ್ದರೂ ಈ ದುಡ್ಡು ಕಾಸಿನ ಹಿಂದೆ ಹೋಗ್ತಕ್ಕಂಥವ್ರಿಗೆ ನೆಮ್ಮದಿ ಇಲ್ಲ ಅದಕ್ಕೆ ಬೆಲೆ ಕೊಟ್ಟವರನ್ನು ನಾವು ಬೆಲೆ ಕೊಡಬಾರದು ಅಂತ ವಿದೂಷಕ ಸಮಾಧಾನ ಹೇಳ್ತಾನೆ ಮತ್ತು ಕೇಳ್ತಾನೆ ನಿನಗೆ ಬಡತನವೂ ಬಂದಿದೆ ಬದುಕು ಸಾವಿನ ಕಷ್ಟ ಏನು ಅಂತ ಗೊತ್ತಿದೆ ಯಾವುದು ಕಠಿಣ ಹೇಳು ಅಂತಾನೆ ಹಿಂದೆ ಶಿವನನ್ನ ಒಮ್ಮೆ ಒಬ್ಬ ಕೇಳಿದ್ದ ಭಿಕ್ಷಾಂದೇಹಿ ಅಂತ ಹೇಳೋದು ಕಟಿ ಕಹಿಯ ಅಥವಾ ವಿಷ ಕುಡಿಯೋದು ಕಹಿಯ ಎರಡೂ ನಿನಗೆ ಗೊತ್ತು ಅಂತ ಭಿಕ್ಷಾಂದೇಹಿ ಅನ್ನೋದಕ್ಕಿಂತ ವಿಷ ಕುಡಿಯೋದೇ ಸುಖ ಅದೇ ಹೆಚ್ಚು ಸಿಹಿ ಅನ್ನುವ ಉತ್ತರ ಬರುತ್ತದೆ ಇವನು ಹಾಗೆ ನನಗೆ ಬಡತನಕ್ಕಿಂತ ಸಾವೇ ಮೇಲೂ ಸಾವನ್ನ ನಾನು ಸುಖವಾಗಿ ಸ್ವೀಕರಿಸ್ತೀನಿ ಎಲ್ಲಕ್ಕಿಂತ ಸಂಕಟ ಬರತಕ್ಕಂಥದ್ದು ದುಡ್ಡಿದ್ದ ಕಾಲದಲ್ಲಿ ಬಲೆ ಅಂತ ಇದ್ದವರು ಸುತ್ತಲೂ ತಿರುಗುತ್ತಾ ಇದ್ದವರು ಈಗ ತಿರುಗಿ ನೋಡೋದಿಲ್ವಲ್ಲ ಎಷ್ಟು ಲೋಕದ ವಿರುದ್ಧ ಗತಿ ಅಂತ ಬೇಸರ ಪಟ್ಕೊಳ್ತಾನೆ ಆಮೇಲೆ ಬಡತನ ಬಂದವನಿಗೇನಾಗುತ್ತದೆ ಮೊದಲು ನಾಚಿಕೆ ಬಿಡಬೇಕಾಗುತ್ತದೆ ಸಂಕೋಚ ಬಿಡಬೇಕಾಗುತ್ತದೆ ಸಹಾಯ ಕೇಳಬೇಕು ಅಥವಾ ಮರ್ಯಾದೆ ಬಿಡಬೇಕು ಹಾಗಾಗಿ ಅವನಿಗೆ ಘನತೆ ಗೌರವ ಕಾಂತಿ ಹೋಗುತ್ತದೆ ಆ ಕಾಂತಿ ಘನತೆ ಗೌರವ ಹೋದಾಗ ಮತ್ತಷ್ಟು ಇನ್ನಷ್ಟು ಸಮಾಜದಲ್ಲಿ ಅವಹೇಳನಕ್ಕೆ ತುತ್ತಾಗ್ತಾನೆ ಅದರಿಂದ ಅವ ಇನ್ನಷ್ಟು ಮಂಕಾಗ್ತಾನೆ ಇನ್ನಷ್ಟು ದುಃಖ ಪಡ್ತಾನೆ ಹೀಗೆ ದುಃಖಪಟ್ಟು ಮಂಕಾಗಿ ತೇಜಸ್ಸನ್ನು ಕಳ್ಕೊಂಡು ಬುದ್ಧಿಯನ್ನು ಕಳ್ಕೊಂಡು ಸರ್ವಥಾ ನಾಶವೇ ಆಗ್ತಾನೆ ಹೀಗೆ ಕಾರಣ ಒಂದಾದ ಮೇಲೆ ಒಂದು ಕಾರಣವಾಗಿ ಬರುತ್ತಾ ಸ್ಥಿತಿಯಲ್ಲಿ ಬಡತನ ಅನ್ನೋದು ಆರನೆಯ ಮಹಾಪಾತಕವೂ ಆಗಿಬಿಡ್ತದೆ ಚಿಂತೆಗೆ ಇದು ಆಶ್ರಯಭೂತವಾದದ್ದು ಬೇರೊಬ್ಬರ ಅವಮಾನಕ್ಕೆ ಇದು ಆಯತನ ಆಗಿರತಕ್ಕಂಥದ್ದು ವೈರವನ್ನು ಎಲ್ಲರೂ ಮಾಡ್ತಾರೆ ಎಲ್ಲರಿಗೂ ಇವನ ಬಗ್ಗೆ ಅಸಹ್ಯ ತಿರಸ್ಕಾರ ಜುಗುಪ್ಸೆ ಬರುತ್ತದೆ ಆತ್ಮೀಯರು ಕೂಡ ತಮ್ಮ ಸಮಾರಂಭಾದಿಗಳಲ್ಲಿ ದೂರ ಇಡ್ತಾರೆ ಬಂಧುಗಳು ಕೂಡ ನೋಡಿಯೂ ನೋಡದಂತೆ ಹೋಗ್ತಾ ಇರ್ತಾರೆ ಕಾಡಿಗೆ ಹೋಗಬೇಕು ಸುಡುಗಾಡಿಗೆ ಹೋಗಬೇಕು ಅಂತ ಅನಿಸುತ್ತದೆ ಹೆಂಡತಿ ಮಕ್ಕಳು ಕೂಡ ಲೆಕ್ಕ ಇಡೋದಿಲ್ಲ ಅಂತರಂಗದ ಶೋಕಾಗ್ನಿ ಚಿತೆಯಿಲ್ಲದೆಯೇ ಸುಡುತ್ತದೆ ಅನ್ನುವ ಸ್ಥಿತಿ ಬರ್ತದೆ ಇಂಥ ಸ್ಥಿತಿ ಬಂದಿದೆ ಏನು ಮಾಡೋದು ಅಂತ ದುಃಖ ಪಡ್ತಾನೆ ಇಷ್ಟೆಲ್ಲ ಇದ್ದು ದೇವರ ಪೂಜೆ ಯಾಕೆ ಈ ಬಲಿಹರಣ ಯಾಕೆ ಬಿಸಾಡೋತ್ಲಾಗಿ ಅಂತಾನೆ ಇಲ್ಲ ಇಲ್ಲ ಅವೆಲ್ಲ ಮಾಡುವಂತೆ ಇಲ್ಲ ಅದನ್ನು ಪೂರ್ತಿ ನೋಡ್ಕೋಬೇಕು ನೀನೀಗ ಬಾಗಲಲ್ಲಿ ದೇವರ ದೀಪ ಮುಟ್ಟಿಸ್ಕೊಂಡು ಬಂದ ಪ್ರದೀಪಿಕೆಗಳನ್ನು ಇಡು ಅಂತಂದೆ ಇಲ್ಲ ಇಲ್ಲ ನಾನು ಮಾಡೋದಿಲ್ಲ ಅಂತಾನೆ ನೀ ಹೋಗಯ್ಯ ಅಂದರೆ ಇಲ್ಲ ಈ ಮುಸ್ಸಂಜೆ ಉಜ್ಜಯಿನಿ ಬೀದಿಯಲ್ಲಿ ನಾನು ಹೋಗೋದ್ರೇನು ಪೋಲಿಗಳು ಪುಂಡ್ರು ಅವರು ಇವರು ಎಲ್ಲ ಇರ್ತಾರೆ ನಾನು ಹಾವಿನ ಎದುರಿಗೆ ಬಂದಂಥ ಕಪ್ಪೆ ಮರಿ ಥರ ಆಗ್ಬಿಡ್ತೀನಿ ಅಂತಾನೆ ಹಾಗಾದರೆ ಯಾರಿಗಾದರೂ ಜೊತೆ ಮಾಡಿ ಕಳಿಸ್ತೀನಿ ಅಂತಂತಾನೆ ಅಷ್ಟು ಹೊತ್ತಿಗೆ ಮುಂದಿನ ಒಂದು ದೃಶ್ಯ ಬರುತ್ತದೆ ಅದು ಶಕಾರ ವಸಂತ ಸೇನೆಯನ್ನು ಬೆನ್ನಟ್ಟಿಕೊಂಡು ಬರುವುದು ಈ ಚಾರುದತ್ತನ ಮನೆಯೊಳಗೆ ಚಾರುದತ್ತ ಮತ್ತು ವಿದೂಷಕ ಅನ್ನುವ ಮೈತ್ರೇಯ ಇಬ್ಬರ ಜೊತೆ ನಡುವ ಸಂವಾದವನ್ನ ನಾವೀಗ ನೋಡಬಹುದು ಭೋ ಅನ್ಯಂ ಬ್ರಾಹ್ಮಣಂ ಉಪನಿಮಂತ್ರಯतु ಭವಾಪ್ರತ इदानीमहम् ಅಥವಾ मयापि ಮೈತ್ರೇण परस्य आमंत्रण कानि प्रेक्षितव्यानि हा अवस्थे तुलयसि ಯೋ ನಾಮಾಂ

तस्य दरिद्रतया यत्र तत्र चरित्वा गृह परावतयव वावास निमित्तह अत्रा गच्छामि येषः आर्य चारुदत्तस्य प्रियवयस्येन चूर्णवृद्धेन जाती कुसुमवासितः प्रावारकः अनुप्रेषितः सिद्धि कृत देवता कार्यस्य आर्य चारुदत्तस्य उपनेतव्य इति तद्यावत् आर्य चारुदत्तं पश्यामि अह येषः आर्य चारुदत्तः

अद्यवत्साम प्रथम उपसर्पामि स्वस्ति भवते वर्धतां भवान हये सर्वकाल मित्रम मैत्रेयः प्राप्तः सखे स्वागतम् आस्यतां यत् भवान् आज्ञापयति भोवयस्य यशते प्रियमहिस्येन चूर्णवृद्धेन जातीकुसुमवासितप्रवारकः अनुप्रेषितः सिद्धिकृत देवताकार्यस्य आर्यचारुदत्तस्य त्वया उपनियतव्यः इति

మరణో నిద్ర్యం అం మరణం దారిద్ర్యమనం దుఃఖం భోవయంత ప్రణయజన సంక్రామిత విభవస్ పీతశేషంద్రస్వ పరీక్షీయ వయస్ నర్థాన్ ప్రతి దైన్యం పశ్య ఏతత్తు మాం దహతిగృహమస్మదీయం ಕ್ಷೀತ್ಯ ಪರಿವರ್ಜಯಂತಿ. ಸಂಶುಷ್ಕ ಸಾಂದ್ರಮದೇಖ ಇವ ಭ್ರಮಂತ ಕಾಳಾತ್ಯ ಮಧುಕರ ಕರಿಣ ಕಪೋಲ ಭೋ ವಯಸ್ ಖಲು ಪುತ್ರ ಅರ್ಥಕಲ್ಯವರ್ತ ವರಟಾಭೀತ ಗೋಪಾಲಾರಕರಣೆ ಯಾಧ್ಯನಾಶಕಸ್ತಿ ಚಿಂಥ భాగ్యక్రమేణి ధనాని భవంతి యాంతి ఏ తు మాం దహతి నష్టనాశ్రయస్ సౌహృద జనాశ్రుతిరీభవ దారిద్ర్యా హ్రియమేతి హ్రీపరిగత ప్రభ్రశ్య తేజస నిస్జా పరిభూయతే పరిభవాన్ నిర్వేదమాపద్య నిర్విణశుచేతి శోక విహతో బుద్ధ్యా పరిత్యజ్య నిర్బుద్ధ నిర్బుద్ధి క్షయమేతి అహో నిధనత సర్వాపదాస్పదం భోకర్త స్మృత్ సంతాపితేన అలం వయస్య దారిద్ర్యం హి పురుషస్ నివాసి పరపరిభవో వైరమపరం జుగుప్సాణం స్వజన జన విద్వేషకరణం వనం గంతుం బుద్ధిర్భవతి

आदर्श गति छाया वाम तो दक्षिण दक्षिणतो तो वाम वाम तो दक्षिण दक्षिण तो वाम अन्य चैत्याम प्रदोष या, राजमार्गे गणिका विटा चेटा राजवल्लभाश्च पुरुषा संचरती तस्मा मंडूकलुब्ध से काल सर्प से मूषक अभिमुख पति वध्यदानी तो किं क्यों करिष्यसि भवतु तिष्ठतावत् ಅಹಂ ಸಮಾಧಿ ನಿರ್ವರ್ತಯಾಮಿ ಇದೀಗ ಚಾರುದತ್ತನ ಮನೆಯ ದೃಶ್ಯ ಮುಗಿದಿದೆ ಇನ್ನು ಬೀದಿಗೆ ಬರ್ತೀವಿ ನಾವು ಬೀದಿಗೆ ಬರುವುದಾಗುತ್ತದೆ ವಸಂತ ಸೇನೆಯನ್ನು ಬೆನ್ನಟ್ಟಿಕೊಂಡು ಶಕಾರ ಬರ್ತಾ ಇದ್ದಾನೆ ಶಕಾರನ ಜೊತೆಗೆ ವಿಟ ಚೇಟ ಅವರು ಕೂಡ ಇದ್ದಾರೆ ವಸಂತ ಸೇನೆ ಚಾರುದತ್ತನನ್ನ ವಸಂತೋತ್ಸವದಲ್ಲಿ ನೋಡಿರ್ತಾಳೆ ಆ ಕಾಲದಲ್ಲೆಲ್ಲ ವಸಂತೋತ್ಸವ ಬಹಳ ವೈಭವದಿಂದ ನಡೀತಾ ಇದ್ದದ್ದು ಮನ್ಮಥನ ದೇವಾಲಯ ಆ ದೇವಾಲಯದಲ್ಲಿ ಚಿತ್ರ ಪೂರ್ಣಿಮೆಯೆಂದು ಕಾಮ ಸಂಜೀವನೋತ್ಸವ ಅಂತ ಮಾಡ್ತಾ ಇದ್ರು ನಮಗೆ ಎಲ್ಲ ಗೊತ್ತಿರುವಂತೆ ಫಾಲ್ಗುಣ ಪೂರ್ಣಿಮೆಯೆಂದು ಕಾಮ ದಹನೋತ್ಸವ ಆಮೇಲೆ ಶಿವಪಾರ್ವತಿಯರ ಮದುವೆ ಆಗುತ್ತದೆ ಆಗ ಪುನಃ ಮನ್ಮಥನನ್ನು ಉಜ್ಜೀವನ ಮಾಡ್ತಾರೆ ಅಲ್ಲಿವರೆಗೆ ಮನ್ಮಥನಾಗಿದ್ದವನು ಈಗ ಅನಂಗನಾಗ್ತಾನೆ ಅವನನ್ನು ಅಶೋಕ ವೃಕ್ಷದ ಕೆಳಗೆ ಸ್ಥಾಪನೆ ಮಾಡಿ ಪೂಜೆ ಮಾಡುವುದು ಉತ್ಸಾಹ ಉತ್ಸವ ಎಲ್ಲ ಇರ್ತಾ ಇತ್ತು ಆ ಒಂದು ಉತ್ಸವದ ಕಾಲದಲ್ಲಿ ಚಾರುದತ್ತನನ್ನ ವಸಂತ ಸೇನೆ ನೋಡಿ ಅವನ ರೂಪಕ್ಕೆ ಅವನ ಗುಣಕ್ಕೆ ಆಕರ್ಷಿತಳಾಗಿರ್ತಾಳೆ ಅವಳು ಅವತ್ತೆಲ್ಲಿಯೋ ಯಾವುದೋ ವಿಹಾರಕ್ಕಾಗಿ ಹೋದವಳು ಗೆಳತಿ ಮತ್ತು ಸೇವಕರ ಜೊತೆ ಬರ್ತಿರುವಾಗ ಕತ್ತಲೆ ಸ್ವಲ್ಪ ಯಾಕೆಂದರೆ ಅದು ವಸಂತ ಋತುವಿನ ಕೃಷ್ಣ ಪಕ್ಷಾವಧಿ ತಡವಾಗಿ ಚಂದ್ರೋದಯ ಆಗಿದೆ ಮುಸ್ಸಂಜೆಯಲ್ಲಿ ಸೂರ್ಯಾಸ್ತ ಆಗಿದೆ ಚಂದ್ರೋದಯ ಆಗಿಲ್ಲ ಸಂಸ್ಕೃತ ಕವಿಗಳು ನಾಟಕದಲ್ಲಿ ಕಾಲವನ್ನು ಎಷ್ಟು ಚೆನ್ನಾಗಿ ಸೂಚನೆ ಮಾಡ್ತಾ ಇದ್ರೆ ಅಂತ ಗೊತ್ತಾಗುತ್ತದೆ ವಸಂತ ಪೂರ್ಣಿಮೆಯಂದು ಚಿತ್ರಾ ಪೂರ್ಣಿಮೆ ಎಂದು ಇವರಿಬ್ಬರು ಪರಸ್ಪರ ನೋಡಿದ್ದು ಅದಾದ ಒಂದು ಎಂಟತ್ತು ದಿವಸ ಆಗಿದೆ ಅಂದರೆ ಅಮಾವಾಸ್ಯೆಗೆ ಹತ್ತಿರವಾಗ್ತಾ ಇದೆ ಅಂತ ಅರ್ಥವಾಗುತ್ತದೆ ಈ ಕಾರಣದಿಂದ ಸ್ವಲ್ಪ ಕತ್ತಲೆ ಹೆಚ್ಚಿದೆ ಅದರಿಂದಾಗಿ ಚಾರದ್ದನ ಬೀದಿಯಲ್ಲಿ ಬರ್ತಾ ಇದ್ದಾಳೆ ವಸಂತ ಸೇನೆ ಅವಳಿಗೆ ಗೊತ್ತಿಲ್ಲ ದೊಡ್ಡ ಮನೆ ಅದು ಹಳೆ ಕಾಲದ ಮನೆ ಅನುಕೂಲವಂತನಾಗಿದ್ದಾಗ ಕಟ್ಟಿಸಿದ್ದು ಅದು ರಾಜಮಾರ್ಗ ಬೇರೆ ಹಾಗಾಗಿ ಅಲ್ಲಿ ಬರ್ತಿದ್ದಾಳೆ ಕತ್ತಲೆ ಬೀದಿಯ ದೀಪಗಳಿಲ್ಲ ಎಲ್ಲ ಅರಾಜಕತೆ ಅವಳನ್ನ ಬೆನ್ನಟ್ಟಿಕೊಂಡು ಶಕಾರ ಬಂದಿದ್ದಾನೆ ನೋಡಿ ಪ್ರಾಚೀನ ಭಾರತದಲ್ಲಿ ಒಬ್ಬ ಗಣಿಕೆಯನ್ನು ಕೂಡ ಯಾರೂ ಬಲಾತ್ಕಾರ ಮಾಡುವಂತೆ ಇರಲಿಲ್ಲ ಬೆಲೆವೆಣ್ಣು ಅಂತ ಅವಳಿಗೆ ಬೆಲೆಯಿಲ್ಲ ಅಂತ ಮಾಡುವಂತೆ ಸಾಧ್ಯ ಇರಲಿಲ್ಲ ಅವಳಿಗೆ ಇಷ್ಟವಿಲ್ಲದೆ ಬಲಾತ್ಕಾರ ಸಾಧ್ಯ ಇರಲಿಲ್ಲ ಅದೆಲ್ಲ ಶಕಾರ್ನಂತಹ ನೀಚನಿಗೇನೂ ಗೊತ್ತಿಲ್ಲ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ ಆಗ ಅವನು ಬಗೆಬಗೆಯಾಗಿ ಅವಳನ್ನು ಸಂಬೋಧಿಸಿ ಪದ್ಯಗಳ ಮೇಲೆ ಪದ್ಯ ಹೇಳ್ತಾನೆ ಅವೆಲ್ಲ ಪ್ರಾಕೃತದಲ್ಲಿವೆ ಆ ಪ್ರಾಕೃತ ಪದ್ಯಗಳನ್ನು ನಾವಿಲ್ಲಿ ಹಾಗೇ ಉಳಿಸ್ಕೊಂಡಿದ್ದೀವಿ ಕಾರಣ ಆ ಪ್ರಾಕೃತದಲ್ಲಿ ಛಂದೋಬದ್ಧತೆ ಸರಿಯಾಗಿರುತ್ತದೆ ಸಂಸ್ಕೃತದ ಛಾಯೆ ಮಾಡಿದಾಗ ಛಂದೋಬದ್ಧತೆ ಬರೋಲ್ಲ ಹೇಳುವುದಕ್ಕೆ ಹಿತವಾಗೋಲ್ಲ ಆದರೆ ಶಕಾರನ ಮಾತುಗಳನ್ನು ಸಂಸ್ಕೃತದಲ್ಲೇ ಉಳಿಸ್ಕೊಂಡಿದ್ದೀವಿ ಸಂಸ್ಕೃತ ಬಲ್ಲ ಜನಕ್ಕೆ ಸುಲಭವಾಗಿ ಅರ್ಥವಾಗಲಿ ಪ್ರಾಕೃತ ಕಷ್ಟ ಅಂತ ಆದರೆ ಶಕಾರ್ನಾಗಿದ್ದರಿಂದ ಸಂಸ್ಕೃತದಲ್ಲಿಯೂ ಎಲ್ಲಿ ಸಾ ಬರುತ್ತದೆ ಅಲ್ಲೆಲ್ಲ ಶಾ ಇದೆ ಹೇಳುವುದು ತುಂಬ ಕಷ್ಟ ಅದನ್ನು ನಮ್ಮ ಸೋಮಶೇಖರ್ ಶರ್ಮ ಜಿತವಾಗಿ ಚೆನ್ನಾಗಿ ಮಾಡ್ತಾರೆ ಅವನು ತನ್ನ ಸಹಚರರ ಜೊತೆಗೆ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ ಅವನು ಬಾಯಿಗೆ ಬಂದಂತೆ ಮಾತಾಡ್ತಾನೆ ಪುರಾಣ ಸಾಂಕರ್ಯ ವ್ಯಾಕರಣ ಸಾಂಕರ್ಯ ಎಲ್ಲ ಮಾಡ್ತಾನೆ ಅವನು ಮೊದಲೇ ಹೇಳಿದಂತೆ ಕಾಮಿಕ್ ವಿಲನ್ ಕಿಮ್ಯಾಸಿ ಧಾವಸಿ ಪಲಾಯಿಸಿ ಪ್ರಸ್ಖಲಂತಿ ಯಾಕೆ ಓಡ್ತಿದ್ದೀಯಾ ನಡೀತಾ ಇದೆಯಾ ಸಾಗ್ತಾ ಇದ್ಯಾ ಚರಸ್ತಾ ಇದೀಯಾ ಅಂತ ಎಲ್ಲ ಪರ್ಯಾಯ ಶಬ್ದಗಳನ್ನ ಹೇಳ್ತಾನೆ ನೀನು ಶಿವನ್ನ ಈಶ್ವರನ್ನ ಪರಮೇಶ್ವರನ್ನ ಸದಾಶಿವನ್ನ ಯಾರನ್ನ ಬೇಕಾದ್ರೂ ಬೇಡ್ಕೊ ಅಂತಾನೆ ಅದು ಮತ್ತೆ ಶಿವ ಪರ್ಯಾಯ ಶಬ್ದಗಳೇ ಆದಂಥದ್ದು ನನ್ನ ಮನ್ಮತ ಕಾಮ ಸ್ಮರ ಅನಂಗ ಎಲ್ಲ ಬಾಧಿಸ್ತಾ ಇದ್ದಾರೆ ಅಂತ ಮನ್ಮತ ಅಂತಲೇ ಒಂದು ಹೀಗೆ ಆ ರೀತಿಯಲ್ಲಿ ಒಂದೇ ವಸ್ತುವನ್ನು ಹತ್ತು ಪದಗಳಿಂದ ಹೇಳಿದ್ರೆ ತುಂಬಾ ದೊಡ್ಡವರಾಗ್ತೀವಿ ಅಂತ ಇವತ್ತಿನ ಎಷ್ಟೋ ಜನ ಪ್ರವಚನಕಾರರು ಇರ್ತಾರೆ ಅವರಿಗೆಲ್ಲ ಶಕಾರನೆ ಮಾದರಿ ಅಂತ ಅನಿಸುತ್ತದೆ ಅದೇ ಅವನ ಜೊತೆಯಲ್ಲಿ ಅವನ ಚೇಲ ಆಗಿರ್ತಕ್ಕಂಥ ಪಾಪ ಒಳ್ಳೆಯ ಕಾವ್ಯದ ಪದ್ಯಗಳನ್ನು ಹೇಳ್ತಾನೆ ನೀನು ಎಷ್ಟು ಸುಂದರವಾದ ಕೆಂಬಣ್ಣದ ರೇಷ್ಮೆ ಬಟ್ಟೆಯನ್ನು ಹುಟ್ಟು ಹೋಗ್ತಾ ಇದೆಯಾ ಮುಂದಿನ ನೆರಿಗೆಗಳು ಹೇಗೆ ಹಾರುವುದು ಇರುಳಲ್ಲಿ ಕೂಡ ಕಾಣಿಸ್ತಾ ಇದೆ ನಿನ್ನ ಅಂತರಂಗ ಅನ್ನುವ ಮನಶಿಲ ಗುಹೆಯನ್ನು ಭೇದಿಸೋದಕ್ಕೋಸ್ಕರವಾಗಿ ನಾವು ಬರುವಂತೆ ಕಾಣುತ್ತದೆ ಅಂತೆಲ್ಲ ಆಮೇಲೆ ಇವನು ವಸಂತ ಸೇನೆಗೆ ಹತ್ತಿ ಹೆಸರಿಟ್ಟಿದ್ದೀನಿ ಇವಳು ದುಡ್ಡು ಕಾಸು ಕದಿತಕ್ಕಂಥವಳು ಮೀನು ಮಾಂಸ ತಿಂತಕ್ಕಂಥವಳು ಅಂತೆಲ್ಲ ಒಂದು ದಶನಾಮ ಸಹಸ್ರನಾಮ ಇದ್ದಂತೆ ಅದನ್ನು ಹೇಳ್ತಾನೆ ಆಮೇಲೆ ಗೆಜ್ಜೆ ಶಬ್ದ ಮಾಡ್ಕೊಂಡು ಹೋಗ್ತಿದ್ಯಲ್ಲೇ ನೀನು ಹೋಗ್ತಾ ಇದ್ರೆ ನಿನ್ನನ್ನು ಹನುಮಂತ ಸುಭದ್ರೆಯನ್ನು ಅಪಹರಣ ಮಾಡ್ದಂಗೆ ಅಪಹರಣ ಮಾಡಬೇಕು ಅಂತ ಅನಿಸುತ್ತದೆ ನೀನು ಯಾಕೆ ರಾಮನಿಂದ ಹಂಚಿಕೊಂಡಿರ್ತಕ್ಕಂಥ ದ್ರೌಪದಿ ಥರ ಹೋಗ್ತಾ ಇದೀಯಾ ಅಂತ ಹೇಳ್ತಾನೆ ಆಮೇಲೆ ಅವನು ಹೇಳ್ತಾನೆ ನೀನು ಯಾತಕ್ಕೆ ಹೆಣ್ಣು ನಾಯಿಯನ್ನ ಹೆಣ್ಣು ನರಿಯನ್ನು ನಾಯಿಗಳು ಬೆನ್ನೆಟ್ಟುಕೊಂಡು ಬಂದರೆ ಹಂಚಿಕೊಂಡು ಓಡೋ ಥರ ಓಡ್ತಿದ್ಯಾ ಅಂತ ಎರಡೂ ಹೀನು ಅವಳನ್ನ ಅವಳನ್ನು ಹೆಣ್ಣು ನರಿ ಅಂತಂದ ತಮ್ಮಗಳನ್ನು ನಾಯಿಗಳಿಗೆ ಹೋಲಿಸಿಕೊಂಡ ಅವನಿಗೇನು ಸಂಕೋಚವೇ ಇಲ್ಲ ಇವಳು ಪಾಪ ಗಾಬರಿಯಿಂದ ಪಲ್ಲವಕ ಪಲ್ಲವಕ ಅಂತ ಕರೀತಾಳೆ ಬಾಡಿ ಗಾರ್ಡ್ಸು ಪರಭೃತಿಕೆ ಪರಭೃತಿಕೆ ಅಂತ ಕರೀತಾರೆ ಗೆಳತಿಯರನ್ನ ಇವನು ಗೊತ್ತಾಗೋಲ್ಲ ಪಲ್ಲವ ಕಾ ಅಂದ್ರೆ ಚಿಗುರು ಪರಭೃತಿ ಕಾಂದ್ರೆ ಕೋಗಿಲೆ ನಾವು ಮನುಷ್ಯರು ಮರ ಗಿಡ ಹಕ್ಕಿ ಪಕ್ಕಿ ಅಲ್ಲ ಅಂತಾನೆ ಅಯ್ಯೋ ಪೆದ್ದ ಅವರು ಕರಿತಾ ಇರ್ತಕ್ಕಂಥದ್ದು ಗೆಳೆಯ ಗೆಳತಿಯ ಅಂಗರಕ್ಷಕರನ್ನ ಅಂತ ಹೌದಾ ಇವರೆಲ್ಲ ಹೆಂಗಸರಾದರೆ ನನಗೇನು ಚಿಂತೆ ಇಲ್ಲ ಸಾವಿರ ಜನ ಹೆಂಗಸರನ್ನು ಬಡಿತೀನಿ ಗಂಡಸರಾದರೆ ಕಷ್ಟ ಅಂತಂತಾನೆ ಮತ್ತೆ ನೀನೇನು ಜಮದಗ್ನಿ ಪುತ್ರನಾದ ಭೀಮಸೇನೋ ಅಥವಾ ಕುಂತಿಯ ಮಗನಾದಂತ ರಾವಣನೋ ನಾನು ನಿನ್ನನ್ನು ಜುಟ್ಟಿಡ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತೀನಿ ದುಶ್ಶಾಸನ ತರಹ ನಾನು ವರ್ತಿಸ್ತೀನಿ ಅಂತಾನೆ ಆಮೇಲೆ ಖಡ್ಗವನ್ನು ಬೇರೆ ಜೋರಾಗಿಟ್ಕೊಂಡಿದ್ದೀನಿ ಕತ್ತರಿಸಿ ಬಿಡ್ತೀನಿ ಅಂತೆಲ್ಲ ಹೇಳ್ತಾನೆ ಮತ್ತೆ ತಾನು ಸಾಕ್ಷಾತ್ ನರವಾಸುದೇವ ಕಾಮಿಸಬೇಕು ಅಂತಾನೆ ಶಾಂತಂ ಅಂತ ಅವಳಂತಾಳೆ ಇವನು ಶ್ರಾಂತ ಅಂತ ಅಂದ್ಕೊಂಡ್ಬಿಟ್ಟು ಅಯ್ಯೋ ಸುಸ್ತಾಗಿದೆ ಅಂತೀಯಾ ನಮಗೇನು ಸುಸ್ತಿಲ್ಲ ಆದರೂ ನೀನು ಬೆನ್ನಿಂದೆ ಬದ್ದು ಓಡಿ ಬಂದು ಸುಸ್ತಾಗಿದೆ ಈ ವಿಟನ ತಲೆ ಮೇಲೆ ನಾನು ಕಾಲಿಟ್ಟು ಹೇಳ್ತೀನಿ ಈ ಪ್ರಮಾಣವಾಗಿ ಕೂಡ ನಮಗೆ ಸುಸ್ತಾಗಿದೆ ನಿನ್ನ ಒಲೆದಿದ್ದೀವಿ ಅಂತ ವಿಟ ಹೇಳ್ತಾನೆ ನೋಡಮ್ಮ ನೀನು ಬೆಲೆ ಬೆಣ್ಣು ನೀನು ಎಲ್ಲರನ್ನೂ ಒಲೈಸಬೇಕು ಬೀದಿಲಿರೋ ಬಾವಿಗೆ ಎಲ್ಲ ಜಾತಿಯವರು ಬರ್ತಾರೆ ಹಾದಿಲಿರ್ತಕ್ಕಂತ ಮರವನ್ನ ಎಲ್ಲಾ ಪಕ್ಷಿಗಳು ಹೋಗಿ ಸೇರುತ್ತವೆ ನೌಕೆಯಲ್ಲಿ ಎಲ್ಲಾ ಜನರು ಕೂತ್ಕೋತಾರೆ ಹಾಗೆ ನೀನು ವಾಪಿವ ಲತೆಯವ ನೌರಿವ ಜನೈಹಿ ವೇಷ್ಯಹಾಸಿ ಜನಂ ಸರ್ವ ಜನಂ ಜನ ಸರ್ವಂ ಭಜ ಎಲ್ಲರನ್ನೂ ನೀನು ಸೇವಿಸಬೇಕು ಅಂತ ಇಲ್ಲ ಬಲಾತ್ಕಾರ ಮಾಡಬಾರದು ಅಂತಾಳೆ ಆಗ ಶಕಾರ ಹೇಳ್ತಾನೆ ಇಲ್ಲೇ ಪಕ್ಕದಲ್ಲೇ ಚಾರುದತ್ತನ ಮನೆ ಇದೆ ಆ ಕಾಮದೇವತೆಯನ್ನದ ಉತ್ಸಾಹ ಉತ್ಸವ ಏನಾಯಿತು ಆ ಹೊತ್ತಿನಿಂದ ಇವಳು ಅವನಲ್ಲೇ ಆಸಕ್ತಳಾಗಿದ್ದಾಳೆ ಆ ಬಡವ ಬೇಕು ನಾನು ಬೇಡ ಇವನು ಬಡವ ಗಲಾಟೆ ಮಾಡಿಕೊಂಡು ಹೇಳ್ತಾನೆ ಅವಳಿಗೆ ಗೊತ್ತಾಯ್ತು ಇವನು ಈ ತೊಂದರೆನಲ್ಲೂ ನನಗೆ ಉಪಕಾರ ಮಾಡಿಬಿಟ್ಟ ಆದರೆ ಒಳಗೆ ಹೋಗೋದು ಹೇಗೆ ಚಾರದತ್ತನ ಮನೆಗೆ ಅಂತ ಕೋತಿದ್ದಾಳೆ ಬಿಟಾ ಅಯ್ಯೋ ಪೆದ ಇವನು ಈ ಥರ ಮಾಡ್ಕೊಂಡು ಬಿಟ್ಟನಲ್ಲ ಬಾಯ್ಬಿಟ್ಟು ಹೇಳಿಬಿಟ್ಟ ಇರಲಿ ಇವಳು ಇಂಥ ಒಳ್ಳೆಯವಳು ರತ್ನ ಹೇಗೆ ರತ್ನವನ್ನೇ ಸೇರುತ್ತದೆಯೋ ರತ್ನ ಮಾಲಿಕೆಯಲ್ಲಿ ಒಂದು ರತ್ನವನ್ನ ಇನ್ನೊಂದು ರತ್ನ ಜೊತೆಗೆ ಪೂರ್ಣಿಸ್ತಾರೆ ಆ ರೀತಿಯಲ್ಲಿ ಇವಳು ಚಾರದತ್ತನ್ನೇ ಸೇರಬೇಕು ಸರಿ ಏನಾದರೂ ಉಪಕಾರ ಮಾಡೋಣ ಅಂತ ಅಂದ್ಕೋತಾನೆ ಅಷ್ಟು ಹೊತ್ತಿಗೆ ಕತ್ತಲಾಗ್ತಾ ಇರುತ್ತೆ ಅವಳು ಹೋಗ್ತಾ ಇರೋದೆಲ್ಲಂತೂ ಗೊತ್ತಾಗ್ತಾ ಇಲ್ಲ ಕೇಳ್ತಾನೆ ವಿಟ ನಿನಗೆ ಅವಳನ್ನು ಹಿಡಿಯೋಕ್ಕಾಗ್ತಿಲ್ಲವಲ್ಲ ಏನಾದ್ರೂ ಗುರುತು ಕಾಣಿಸ್ತಾ ಇದೆಯಾ ಅಂತ ಮೂಗಿನಲ್ಲಿ ದಟ್ಟವಾಗಿ ಅಂಧಕಾರ ಕವಿದಿರೋದ್ರಿಂದ ನನಗೆ ಶಬ್ದವನ್ನ ಕಾಣೋಕ್ಕಾಗ್ತಾ ಇಲ್ಲ ಆದರೆ ಗಂಧ ಮಾತ್ರ ಕಿವಿಗೆ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತಾನೆ ಆಮೇಲೆ ಅವನು ಹೇಳ್ತಾನೆ ವಿದೂಷಕ ವಿಟ ಹೇಳ್ತಾನೆ ವಸಂತೇನೆ ಗೊತ್ತಾಯ್ತಲ್ಲ ನಿನ್ನ ಗೆಜ್ಜೆ ಶಬ್ದ ಮತ್ತು ಮಾಲಿಕೆಯ ಪರಿಮಳ ನಿನ್ನ ಹಿಡಿತಾ ಇದೆ ಅಂತ ಅವಳು ಗುಟ್ಟಾಗಿ ಅದೆರಡನ್ನು ತೆಗೆದುಬಿಟ್ಟು ತಾನು ಎಲ್ಲಿಯೂ ಕಾಣಿಸಿಕೊಳ್ಳದಂತೆ ಮೆಲ್ಲನೆ ಚಾರು ಮನೆಯ ಬಾಗಿಲಿಗೆ ಬರ್ತಾಳೆ ಚಾರದುತ್ತನ ಮನೆ ಬಾಗಿಲು ತೆಕ್ಕೊಂಡು ಹೊರಗಡೆಗೆ ಮಾತೃದೇವತೆಗಳಿಗೆ ಬಲಿ ಉಪಹಾರ ಮಾಡೋದಕ್ಕೋಸ್ಕರ ದೀಪ ಅಂಟಿಸೋದಕ್ಕಿಂತ ವಿದೂಷಕ ಬರ್ತಾನೆ ಅಲ್ಲಿವರೆಗಿನ ಈ ಮೂರನೆಯ ದೃಶ್ಯವನ್ನು ನಾವೀಗ ನೋಡಬಹುದು ಕೇಳಬಹುದು ತಿಷ್ಠ ತಿ ವಸಂತಸೇನೆ ತಿಷ್ಠ ವಸಂತೇನೆ ತಿಂತ್ವ ಭಯೇನ ಪರಿವರ್ತಿತ ಸೌಕುಮಾರ್ಯ ನೃತ್ಯ ಪ್ರಯೋಗ ಚರಣೋ ಕ್ಷಿಪಂತಿ ಉದ್ವಿಗ್ನ ಚಂಚಲ ಕಟಾಕ್ಷ ವಿಸೃಷ್ಟ ದೃಷ್ಟಿ ವ್ಯಾಧಾನುಸಾರ ಚಕಿತ ಹರಿಣೀವ ಯಾಸಿ ತಿಷ್ಟ ವಸಂತ ಶಣಿಕೆ ತಿಷ್ಟ ಕಿಮ್ಯಾಶಿ ಧಾವಶಿ ಪಳಾಯಿಶಿ ಪಕ್ಕಳಂತಿ ವಾಶು ಪಶೀದ ಹ್ಞೂ ವಾಶು ಪಶೀದ ನಮಳಿಷ್ಯಶಿ ಚಿಟ್ಟ ದಾವ ಕಾಮೇಣ ಡೆಜ್ಜದಿ ಹುಮೆ ಹಡಕೆ ತವಶಿ ಅಂಗಾಲ ಲಾಶಿ ಪಡಿ ದೇವಿಯ ಮಂಶಖಂಡ ತಿಷ್ಟ ಆರ್ಯಕೆ ತಿಷ್ಟ ತಿಷ್ಟ ಆರ್ಯಕೆ ತಿಷ್ಟ

अज्जोवि मम नेच्छति अज्जोवि मम नेच्छति प्रसरासि भयविक्लवा किमर्थम किमर्थम भयविक्लवा प्रसरासि प्रचलित कुंडल घृष्ट गंडपार्श्व विटजन घणख घट्टिते वीणा जलधर गर्जित भीत सारसीव ह जान जनंत बहुभूषण शद्द मिश्रं जान जनंत बहुभूषण शद्द किम दोव जीविय पलायशी लोम भीता

माधविके माधविके मूर्खा परिजना हा भावा भावा स्त्री मनुष्य थी आता किम स्त्री नाम मारयामी शुरो हम हादिका हादिक, हादिक कतम परिजनों पे परिभ्रष्टा अत्रमया आत्मा स्वयं मेव रक्षितव्या अनविष्यताम अनविष्यताम वासन्त शैनिके हम्म हम्म विलापा विलापा पल्लवका पल्लवका परब्रदिके ಪಲ್ಲವಕಂ ವಸಂತ ಕಹ ಪರಿತ್ರಶ್ಯ ಕಹ ಪರಿತ್ರಶ್ಯತೆಮೇಣೇ ಜಮದಗ್ಗಿ ಪುತ್ ಕುಂತೀಷು ದೇವ ದಶ ಕಂದೇ ವೇಷೇ ಹಗೇ ಗೇಂ ಕೇಶ ಶೇ ದುಃನ ಶಾಣುಕಿ ಕಲೆಮಿ ದೊನ ಶಾಣುಕಿ ಕಲೆಮಿ ನನು ಪ್ರೇಕ್ಷಸ್ ನನು ಪ್ರೇಕ್ಷು ತಿಕೆ ವಲಿದೆಯಮರ್ತಕೆ

विगणय गणिकात्वं मार्गजाता लतेव वहसिहि धनहार्यं पण्यभूतं शरीरं समुपचर भद्रे सुप्रियंच अप्रियंच अपिच वाप्यामस्नाति विचक्षणो द्विजवरः मूर्खोपि वर्णाधमः फुल्लां नाम्यति वायसोपि हि लतां या नामिता भरहिणा ब्रह्मक्षत्र विशस्तरन्ति जयया नावा तैवैवेतरे वापीव लतेव नौरीव जनम वेश्यासी वेश्यासी सर्व भज गुण खलो अनुराग से कारण न पुनर्बलात्कार भावा भावा ये गर्भदाशी कामदेवाय तनोद्या प्रभृति तस्य दरिद्र चारु दत्तुरक्ता न मं कामयते वामत गृह यथा तव मम च न एषा परिभ्रशति तथा कौत भाव तथा कौत यदि परिहर्तव्यम తదేవోదాహరతి తదేదాహరూర్ఖం కథం కథం వసంతసేన ఆర్యారుదత్తమనురక్తల్విదముచ్యూ రనం రత్న సంగతి తగ్గచ్చు అనేన మూర్క్షేణిమాత వాస్తర్థవాహస్ అండి ఆశ్చర్యం వామతస్థృహమిం అపరాధి దుర్జన ఉపకృతం ಯಾವು ಪ್ರಿಯಮ ಪ್ರಾಪಿ ಭಾ ಬಲು ಅಂಧಕಾರೇ ಮಾಷರಗುಟಿ ಮಾಷರ ಪ್ರವಿಷ್ಟೇ ಪ್ರಾಂತಸೇನಾ ಅಹೋ ಬಲವಾನ್ ಅಂಧಕಾರ ಆಲೋಕವಿಶಾಲ ಮೇ ಸಹಸ ತಿರ ಪ್ರವೇಶ ವಿಚ್ಛಿನ್ನ ಉನ್ಮೀಲಿತ ದೃಷ್ಟಿ ನಿಮೀಿತ ಅಂಧಕಾರೇಣ ింపతీవ తమోంగా అంజనం నభ అసత్పురుష సేవ దృష్టి నిష్ఫలన్విష్యామి కలి మాత అస్తిత్చిం ఎదుపలక్షయసి భావా భావా భూషణ శబ్దం

ಶೃತ ಗೃಹೀತ ಅಹೋ ಪರಾಮರ್ಶ ಸೂಚಿತ ಪಕ್ಷದ್ವಾರಕಂ ಖಲ್ ಜಾನಿ ಚ ಸಂಯೋಗ ಸಂವೃತ್ತ ಇಲ್ಲಿಗೆ ಬೀದಿಯ ದೃಶ್ಯ ಮುಗಿದಿದೆ ಸಂಸ್ಕೃತ ಕವಿಗಳ ಕಾವ್ಯ ಎಷ್ಟು ದೊಡ್ಡದೋ ಅವರ ಜೀವನ ದರ್ಶನ ಕೆಲವೊಮ್ಮೆ ಅಷ್ಟು ದೊಡ್ಡದಾಗಿರೋಲ್ಲ ಉಕ್ತಿ ವೈಚಿತ್ರ್ಯಕ್ಕಿರುವ ದೊಡ್ಡತನ ಅದಕ್ಕಿರ್ತಕ್ಕಂಥ ಸೊಗಸು ಎಷ್ಟೋ ಬಾರಿ ಮಾನವ ಜೀವ ಸ್ವಭಾವ ದರ್ಶನಕ್ಕೆ ಮಾಡಿಕೊಡೋಲ್ಲ ಎಲ್ಲೋ ವ್ಯಾಸ ವಾಲ್ಮೀಕಿಗಳು ಕಾಳಿದಾಸ ಕೆಲವೊಮ್ಮೆ ಇತ್ಯಾದಿಗಳು ಆ ಇತ್ಯಾದಿಗಳಲ್ಲಿ ಅಗ್ರೇಸರನಾದವನು ನಮ್ಮ ಶೂದ್ರಕ ಮಹಾರಾಜ ಯಾವ ಮಟ್ಟದ್ದು ಅಂದರೆ ಕಾವ್ಯ ತರ್ತಲೇ ಜೀವನ ದರ್ಶನ ತರ್ತಾನೆ ವಿಟ ವಿದ್ಯಾವಂತ ಆದರೆ ಅವನಿಗೆ ಅನುಕೂಲತೆ ಇಲ್ಲ ಅವನ ಬದುಕೆಲ್ಲವೂ ವೇಷ್ಯವಾಟಿಕೆಯಲ್ಲಿ ವೇಷ್ಯರಿಗೆ ಗಿರಾಕಿಗಳನ್ನು ಕೂಡಿಸೋದು ಗಿರಾಕಿಗಳಿಗೆ ವೇಷ್ಯರನ್ನು ಜೋಡಿಸೋದು ಅವರ ಸಂದೇಶ ಇವರಿಗೆ ಮುಟ್ಟಿಸೋದು ಈ ರೀತಿಯಾಗಿ ಕೆಲಸ ಆಗಿಬಿಟ್ಟಿದೆ ಆದರೂ ಅದರೊಳಗೆ ಒಂದು ಪ್ರಾಮಾಣಿಕತೆ ಅದರೊಳಗೆ ಒಂದು ಗುಣಗ್ರಹಣ ಇತ್ಯಾದಿಗಳಿದೆ ಅವನಿಗೂ ಗೊತ್ತು ಚಾರುದತ್ತ ದೊಡ್ಡವನು ಅಂತ ಮತ್ತು ಶಕಾರ ಕೆಟ್ಟವನು ಅಂತ ಗೊತ್ತು ಕಗ್ಗತ್ತಲಾಗಿದೆ ಕಣ್ಣು ಕಾಣಿಸ್ತಾ ಇಲ್ಲ ಅದನ್ನು ನೋಡಿ ಶಕಾರ ಹೇಳುವುದು ಹೇಗೆ ವಸಂತೇನೆ ಉದ್ದಿನ ಕಾಳಿನ ರಾಶಿಯಲ್ಲಿ ಮಸಿಯ ಗುಳಿಗೆ ಇದ್ದಂತೆ ಮಾಯವಾದಳು ಅಂತಾನೆ ಉದ್ದಿನ ರಾಶಿ ಕಪ್ಪಿಗಿರ್ತಕ್ಕಂಥದ್ದು ಉದ್ದಿನ ಬೇಳೆ ಬೆಳ್ಳಗಿರ್ಬೋದು ಉದ್ದಿನ ಕಾಳು ಕಪ್ಪು ಸಿಪ್ಪೆ ಇರ್ತದೆ ಅದು ರಾಶಿ ಕಪ್ಪೇ ಕಪ್ಪು ಅದರೊಳಗೆ ಮಸಿಯ ಗುಳಿಗೆ ಮಾಯವಾದಂತೆ ಆದಳು ಅಂತ ಅವನು ತನ್ನ ಬುದ್ಧಿಗೆ ತಕ್ಕಂತ ಹೋಲಿಕೆ ಕೊಡ್ತಾನೆ ಆದರೆ ಇವನು ಹೇಳ್ತಾನೆ ಆಕಾಶದಿಂದ ಕಾಡಿಗೆಯೇ ಸುರಿತಾ ಇದೆಯೋ ಮೈಗೆಲ್ಲ ಕಪ್ಪು ಬಣ್ಣವನ್ನು ಬಳಿತಾ ಇದೆಯೋ ಅನ್ನುವಂತೆ ಈ ಕತ್ತಲು ಆವರಿಸಿಕೊಳ್ತಾ ಇದೆ ಅಷ್ಟು ದಟ್ಟವಾಗಿ ಸೂಚಿ ಭೇದ್ಯಂ ತಮಃ ಅಂತ ಹೇಳ್ತಾನಲ್ಲ ಕಾಳಿದಾಸ ಸೂಜಿ ಚುಚ್ಚು ಅಷ್ಟು ಆ ಕತ್ತಲಿನ ಧ್ವನಿಯೇ ಎಂಥದ್ದು ಅಂದರೆ ಇಡೀ ನಾಟಕದಲ್ಲಿ ಅರಾಜಕತೆ ಬಂದಾಗ ಗುಣಗ್ರಹಣ ಇಲ್ಲದೆ ಇದ್ದಾಗ ಯೋಗ್ಯತೆಗೆ ಬೆಲೆ ಇಲ್ಲದೆ ಇದ್ದಾಗ ಹೀಗಾಗುತ್ತದೆ ಅಂದರೆ ಸಮಾಜ ಸರಿಯಾಗಿರಬೇಕು ಅಂದರೆ ನಾಯಕರು ಸರಿಯಾಗಿರಬೇಕು ಯೋಗ್ಯವಾದ ಆಳ್ವಿಕೆ ಇರಬೇಕು ಇಲ್ಲದೇ ಇದ್ದರೆಲ್ಲ ಅತಂತ್ರವಾಗುತ್ತದೆ ಅಂತ ಹಾಗೆ ಆ ಕತ್ತಲಿನ ಆವರಣವನ್ನು ತೋರಿಸ್ತಾ ಇದ್ದಾನೆ ಮತ್ತು ಇವನು ಹೇಳ್ತಾನೆ ಈಗ ಕಣ್ಣಂತೂ ಚೆನ್ನಾಗಿದೆ ನಮಗೆ ಆದರೆ ಪ್ರಯೋಜನಕ್ಕೆ ಬರೋಲ್ಲ ಏನಾಗಿದೆ ಕೆಟ್ಟವರ ಸೇವೆ ಮಾಡಿದಾಗ ಹೇಗೆ ನಮಗೆ ದಿಕ್ಕಿಲ್ಲದಂತೆ ಆಗುತ್ತದೆಯೋ ಹಾಗೆ ದೃಷ್ಟಿ ಇಲ್ಲದ ಇಲ್ಲದಂತೆ ಆಗಿದೆ ಇದ್ದೂ ಇಲ್ಲದಂತೆ ಆಗಿದೆ ಅಂತ ಅಂದರೆ ದುಷ್ಟರ ಸೇವೆಯನ್ನು ಮಾಡಿದ್ರೆ ನಮಗೆ ದಿಕ್ಕು ತಪ್ಪುತ್ತದೆ ದರ್ಶನ ಹೋಗುತ್ತದೆ ಅಂತ ವಿ ಲೂಸ್ ಪರ್ಸ್ ಪರ್ಸೆಪ್ಷನ್ ವಿ ಲೂಡ್ ವಿ ಲೂಸ್ ವಿಷನ್ ಇಟ್ ಸೆಲ್ಫ್ ಅನ್ನುವ ಭಾವವನ್ನು ಕೊಡ್ತಾನೆ ಈ ರೀತಿ ಒಳ್ಳೆಯ ಕಾವ್ಯವನ್ನು ಹೇಳ್ತಾನೆ ಲಿಂಪತೀವ ತಮೋಂಗಾನಿ ವರ್ಷತೀ ನಭಃ ದಂಡಿ ಮೊದಲಾದವರೆಲ್ಲ ಈ ಪದ್ಯವನ್ನು ಉಲ್ಲೇಖ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅಂತ ಉತ್ಪ್ರೇಕ್ಷಾಲಂಕಾರ ಅಲಂಕಾರ ಮತ್ತು ಉಪಮಾಲಂಕಾರ ಎರಡೂ ಸೇರಿರತಕ್ಕಂಥ ಸೊಗಸಾದ ಸಂಕರ ಸಂಸೃಷ್ಟಿ ರೂಪವಾದದ್ದು ಅಂತ ಹೀಗೆ ಆಲಂಕಾರಿಕ ವಿದ್ವಾಂಸರು ಕೊಂಡಾಡುವಂಥ ಪದ್ಯದಲ್ಲಿ ಜೀವನ ದರ್ಶನ ಕೂಡ ಇದೆ ಕತ್ತಲು ಯಾವ ರೀತಿ ಕತ್ತೆತ್ತದಂತೆ ಮಾಡ್ತಾ ಇದೆಯೋ ಒಳ್ಳೆಯವರನ್ನ ಹಾಗಾಗ್ತಾ ಇದೆ ಅಂತ ಈ ಮೂಲಕವಾಗಿ ಒಳ್ಳೆಯ ದೇಶ ಹೇಗಿರಬೇಕು ಅನ್ನೋದನ್ನ ಮತ್ತೆ ಮತ್ತೆ ತೋರ್ಪಡಿಸ್ತಾನೆ ಕವಿ ಎಲ್ಲಿಯೂ ಕೂಡ ಆ ದರ್ಶನದಿಂದ ಚ್ಯುತನಾಗುವುದಿಲ್ಲ ಮತ್ತೆ ಅವಳು ವಸಂತ ಸೇನೆ ವೇಶ್ಯಾಕುಲದಲ್ಲಿ ಹುಟ್ಟಿದವಳು ಗುಣಗ್ರಹಣೆ ಮಾಡ್ತಾಳೆ ಜೊತೆಗೆ ಜಾಣೆಯೂ ಹೌದು ಎಷ್ಟೋ ಬಾರಿ ಒಳ್ಳೆಯವರಿಗೆ ಜಾಣ್ಮೆ ಇರೋಲ್ಲ ಪಾಪ ಚಾರು ದತ್ತನಿಗೆ ಜಾಣತನ ಇಲ್ಲ ಆದರೆ ಒಳ್ಳೆಯತನ ತುಂಬ ಇದೆ ಘನತೆ ಇದೆ ಆತ್ಮವಿಶ್ವಾಸ ಇದೆ ಅರೆ ಮ್ಯಾನುಪ್ಲೇಷನ್ಸ್ ಇಲ್ಲ ಮತ್ತೆ ಅವನ ಆ ಗುಣವನ್ನು ಇಡೀ ಜನತೆ ಗಮನಿಸಿದೆ ಮತ್ತೆ ಈ ಸಾಮಾನ್ಯ ಜನತೆಯಲ್ಲಿ ಒಳ್ಳೆಯತನದ ಬಗ್ಗೆ ಶ್ರದ್ಧಾ ವಿಶ್ವಾಸ ಎಲ್ಲವೂ ಇರ್ತಕ್ಕಂಥದ್ದು ಮುಂದೆಯೂ ನಾವು ನೋಡ್ತೀವಿ ಬಿಟ ನಾವೀಗ ಹೇಗೆ ಅವನು ದ್ವಂದ್ವದಲ್ಲಿ ಒದ್ದಾಡಿಕೊಂಡು ಪಾಪ ಶಕಾರ್ನಿಗೆ ಸಹಾಯ ಮಾಡಬೇಕಾಗಿದೆ ಅಂತ ನೋಡಿದ್ವಿ ಅವನ ಬಂಡಿ ಓಡಿಸ್ತಕ್ಕಂಥ ಬೋವನಾಗಿರುವ ಸ್ಥಾವರಕ ಚೇಟಾ ಅಂತ ಯಾರಿದ್ದಾನೆ ಅವನಿಗೂ ಗತಿ ಇಲ್ಲ ಅವನ ಹತ್ರ ಕೆಲಸ ಮಾಡಬೇಕಾಗಿದೆ ಆದರೆ ಇಂಥವರಲ್ಲಿಯೂ ಕೂಡ ಅಂತರಂಗದಲ್ಲಿ ಮೌಲ್ಯ ಎಷ್ಟು ಚೆನ್ನಾಗಿದೆ ನಮ್ಮಲ್ಲಿ ಲಾ ಕಾನೂನು ಆಳ್ವಿಕೆಯಿಂದ ಬರುತ್ತದೆ ಹಾಗಾಗಿಯೇ ಲಾ ಈಸ್ ಎನ್ಫೋರ್ಸ್ಡ್ ಬೈ ದ ಆರ್ಡರ್ ಬೈ ದಿ ಗವರ್ನಮೆಂಟ್ ಗವರ್ನೆನ್ಸ್ ಅಂತ ಅಂತೀವಿ ಆದರೆ ಎಥಿಕ್ಸ್ ಅಂಡ್ ಮೊರಾಲಿಟಿ ಅಂತೀವಲ್ಲ ನೀತಿ ಮೌಲ್ಯಗಳು ಯಾವ ಕಾನೂನಿಂದಾನೂ ಬರೋಲ್ಲ ಅದು ಜನಜೀವನದ ಅಂತರಂಗದಿಂದ ಬರಬೇಕು ಕೊಳಾಯಲ್ಲಿ ನಲ್ಲಿ ಬಿಡತಕ್ಕಂಥದ್ದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಎ ಕೆಲಸ ಆಗ್ಬೋದು ಆದರೆ ವಾಟರ್ ಟೇಬಲ್ ಮೇಲಕ್ಕೆ ತರತಕ್ಕಂಥದ್ದು ಬಿ ಡಬ್ಲ್ಯೂ ಎಸ್ ಎಸ್ಬಿಯಿಂದ ಆಗೋಲ್ಲ ಅದು ಸಮಾಜದಿಂದ ಆಗತಕ್ಕಂಥದ್ದು ಜನರ ಅಂತರಂಗದಲ್ಲಿ ಮೌಲ್ಯ ಅನ್ನೋದು ಅಂತರ್ಜಲದ ಮಟ್ಟ ಮೇಲಕ್ಕೆ ಬಂದಂತೆ ಹಾಗಾಗಿ ಮುಂದೆ ವಸಂತ ಸೇನೆಯನ್ನು ಅವನು ಎಂಟನೇ ಅಂಕದಲ್ಲಿ ಉದ್ಯಾನವನದಲ್ಲಿ ಕೇಳ್ತಾನೆ ಬಿಡು ಅಂತ ಆಗ ಅವಳು ಇಲ್ಲ ಒಲಿಯೋಲ್ಲ ಅಂತಾಳೆ ಇವಳನ್ನು ಕೊಂದು ಬಿಡು ಅಂತ ವಿಟನಿಗೆ ಹೇಳ್ತಾನೆ ನಾನು ಕೊಲ್ಲೋದಿಲ್ಲ ತುಂಬ ಅನ್ಯಾಯವಾಗುತ್ತದೆ ಸೂರ್ಯ ಚಂದ್ರ ವಾಯು ಮತ್ತು ದಿಕ್ಪಾಲಕರು ಇವರೆಲ್ಲ ಇರ್ತಾರೆ ನಾನು ಅವರ ಕಣ್ಣಿಗೆ ಬೀಳುವಂತೆ ಅನ್ಯಾಯ ಮಾಡೋಕ್ಕಾಗೋಲ್ಲ ಅಂತಾನೆ ನನ್ನ ಜರತಾರಿ ಶಾಲೆ ಇಡ್ತೀನಿ ನಿನ್ನ ಕೊಂದು ಬಿಡು ಅಂತಾನೆ ಯಾರಿಗೂ ಕಾಣಿಸೋಲ್ಲ ಅಂತಾನೆ ಅವನಿಗೆ ಅಷ್ಟೇನೆ ಕಣ್ಣಿಗೆ ಕಾಣದಂತೆ ಸಾಕ್ಷಿ ಇಲ್ಲದೆ ಮಾಡಿದರೆ ಕ್ರೈಮ್ ಈಸ್ ನಾಟ್ ಕ್ರೈಮ್ ಅಂತ ವಿಥೌಟ್ ವಿಟ್ನೆಸ್ ಯು ಕ್ಯಾನ್ ಡೂ ಎನಿ ಕ್ರೈಮ್ ಅಂತ ಮತ್ತೆ ವಿಟನಾದರೂ ಒಳ್ಳೆ ಚೆನ್ನಾಗಿ ಸಂಸ್ಕೃತ ಬಲ್ಲವನು ಕಾವ್ಯ ಬಲ್ಲವನು ದಿಕ್ಪಾಲಕರು ಸೂರ್ಯ ಚಂದ್ರರು ಪಂಚಭೂತಗಳು ಅಂತೆಲ್ಲ ತತ್ವ ಗೊತ್ತು ಪಾಪ ಆ ನಿರಕ್ಷರ ಪುಕ್ಷಿಯಾದ ಸ್ಥಾವರಕ ಚೇಟನಿಗೆ ಕೊಂದುಬಿಡೋ ಅಂತಾನೆ ಅದಕ್ಕೆ ಮುಂಚೆ ಹೇಳ್ತಾನೆ ನಾನು ತಿಂದುಬಿಟ್ಟಿದ್ದನ್ನೆಲ್ಲ ನೀನು ತಿಂತೀಯ ಭರ್ಜರಿಯಾಗಿ ತಿಂತೀನಿ ಸ್ವಾಮಿ ನಾನು ಬಿಟ್ಟಿದ್ದ ಬಟ್ಟೆ ಎಲ್ಲ ಉಟ್ಕೋತೀಯ ಸಂತೋಷವಾಗಿ ಉಟ್ಕೋತೀನಿ ನಾನು ದುಡ್ಡು ಕಾಸು ಕೊಟ್ಟು ತಗೋತಿಯಾನೋ ತೊಗೋತೇನೆ ಸ್ವಾಮಿ ನಾನು ಏನು ಹೇಳಿದ್ರು ಮಾಡ್ತೀಯಾ ಮಾಡ್ತೀನಿ ಅನ್ಯಾಯ ಇಲ್ಲದೆ ಇದ್ರೆ ಅನ್ಯಾಯದ ರವೇನೂ ಇಲ್ಲಯ್ಯ ಇವಳೊಂದು ಕೊಂದುಬಿಡು ಅಂತಾನೆ ಸಾಧ್ಯ ಇಲ್ಲ ಸ್ವಾಮಿ ಪರಲೋಕಕ್ಕೆ ಹೋದ್ರೆ ಏನೋ ಒಂದು ನದಿ ದಾಟಬೇಕಂತೆ ಅದು ವೈತರಣಿ ನದಿ ಅದನ್ನ ದಾಟೋದಕ್ಕೆ ನನಗೆ ದೋಣಿನೇ ಸಿಗೋಲ್ಲ ಅಂತ ನಾನಿಲ್ಲಿಂದ ಮಾಡಿಸ್ಕೊಡ್ತೇನೆ ಯಾ ಪರವಾಗಿಲ್ಲ ಅಂತಾನೆ ಅಂದರೆ ಅವನಿಗೆ ಆ ಮೌಲ್ಯ ಉಂಟು ಹಾಗಾಗಿ ಅವನು ಹೇಳ್ತಾನೆ ಚೇಟ ಹೇಳ್ತಾನೆ ನೋಡು ನೀನು ಒಳ್ಳೆ ಕೋಳಿ ಪಿಳ್ಳೆ ಥರ ಓಡ್ತಾ ಇದ್ರೆ ನಮ್ಮ ಯಜಮಾನ ನಾಯಿ ಮರಿ ಅಟ್ಟಿಸ್ಕೊಂಡು ಬಂದಾಗ ಅಟ್ಟಿಸ್ಕೊಂಡು ಬರ್ತಿದ್ದಾನೆ ಅಂತೆಲ್ಲ ಹಾಗೆಲ್ಲ ಹೇಳುವವನಲ್ಲಿಯೂ ಈ ಮೌಲ್ಯ ಅನ್ನೋದು ಉಂಟು ಸಂಸ್ಕೃತದ ಮಹಾಕೃತಿಗಳಲ್ಲಿ ಈ ರೀತಿಯಾದ ಭಾವಗಳು ಉತ್ಕೃಷ್ಟ ಕಾವ್ಯದ ಜೊತೆಗೆ ಹೊಂದಿಕೊಂಡು ಬರ್ತಕ್ಕಂಥದ್ದು ಇಡೀ ನಾಟಕದಲ್ಲಿ ಕಾಣ್ತಾ ಹೋಗ್ತೀವಿ ನಮ್ಮ ಈ ಉಪಕ್ರಮ ನಿಮ್ಮನ್ನ ಮೂಲ ಕೃತಿಯನ್ನೋ ಅದರ ಒಳ್ಳೆಯ ಅನುವಾದವನ್ನು ಓದುವಂತೆ ಮಾಡಿದರೆ ಎಷ್ಟೋ ಜನ ಓದಿಯೇ ಇದ್ದಿರಬಹುದು ತುಂಬ ಸಾರ್ಥಕವಾಗುತ್ತದೆ ಅಂತ ಅನಿಸುತ್ತದೆ ಸಮಕಾಲೀನ ಜಗತ್ತನ್ನು ಸಾರ್ವಕಾಲೀನವಾದ ಕಲೆಯಾಗಿ ಮಾಡುವುದು ತುಂಬ ಕಷ್ಟ ಮೃಚ್ಕಟಕದ ಶಕ್ತಿ ಎ ಕಾಂಟೆಂಪ್ರರಿ ಇಶ್ಯೂ ಇಸ್ ಮೇಡ್ ಎ ನಾಟರ್ನಲ್ ಥೀಮ್ ಆಫ್ ಆರ್ಟ್ ತುಂಬ ದೊಡ್ಡದಾದದ್ದು ಮುನ್ನೆಲೆಯಲ್ಲಿ ವಸಂತ ಸೇನೆ ಚಾರುದತ್ತನಿಗೆ ಒಲೆದದ್ದು ವಸಂತ ಸೇನೆಯನ್ನ ಒಲಿಸಿಕೊಳ್ಳೋದಕ್ಕೆ ಶಕಾರನ ವ್ಯರ್ಥ ಪ್ರಯತ್ನ ಇದನ್ನು ಕಾಣ್ತೀವಿ ಒಂದು ಶೃಂಗಾರ ಇನ್ನೊಂದು ಶೃಂಗಾರಾಭಾಸ ಒಂದು ಟೂ ಸೈಡೆಡ್ ಲವ್ ಇನ್ನೊಂದು ಒನ್ ಸೈಡೆಡ್ ಲವ್ ಇದು ಮುನ್ನೆಲೆ ಹಿನ್ನೆಲೆಯಲ್ಲಿ ಅಯೋಗ್ಯ ಪ್ರಭುತ್ವ ಅದಕ್ಕೆ ಬಂಡಾಯ ಈ ರೀತಿಯಾದಂಥ ಒಂದು ವೀರರಸದ ಬೇರೆ ಆಯಾಮ ಕಾಣ್ತೀವಿ ಮುನ್ನೆಲೆಯಲ್ಲಿ ಕಾಮ ಹಿನ್ನೆಲೆಯಲ್ಲಿ ವೀರ ಎರಡೂ ಕಡೆಯಲ್ಲಿ ಕಾಣಿಸ್ತಕ್ಕಂಥದ್ದು ಧರ್ಮ ಅನ್ನುವ ಮೌಲ್ಯ ಧರ್ಮ ದೃಷ್ಟಿಯನ್ನುವುದಿಲ್ಲದೆ ಇದ್ದರೆ ಜಗತ್ತು ಹೇಗೆ ಅನಾಥವಾಗುತ್ತದೆ ಅನ್ನೋದನ್ನು ತೋರ್ಪಡಿಸ್ತಾ ತ್ರಿವರ್ಗವನ್ನೂ ತ್ರಿವರ್ಗವನ್ನು ಕೂಡ ಅಷ್ಟು ಚೆನ್ನಾಗಿ ಚಿತ್ರಿಸ್ತಕ್ಕಂಥದ್ದು ಕವಿಯ ಲಕ್ಷಣ ಹೀಗಿರುವ ರೂಪಕವನ್ನು ಏಕಕಾಲದಲ್ಲಿ ವಿನೋದವಾಗಿ ಆಸ್ವಾದಿಸ್ತೀವಿ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಅಂತರಂಗದ ವಿಕಾಸವೂ ಆಗುತ್ತದೆ ಇನ್ನು ನಾವು ಈ ಅಂಕದ ನಾಲ್ಕನೇ ದೃಶ್ಯಕ್ಕೆ ಬರ್ತೀವಿ ಅದು ಚಾರುದತ್ತನ ಮನೆ ಚಾರದುತ್ತನ ಮನೆ ಹಳೆ ಕಾಲದ ಒಳ್ಳೆಯ ಅರಮನೆಯಂಥ ಭವನ ಅರೆ ಬಣ್ಣ ಸುಣ್ಣ ಮಾಡೋಕ್ಕೂ ಇಲ್ಲದೆ ಪಾಪ ಶಿಥಿಲವಾಗ್ತಾ ಇದೆ ಗೋಡೆಗಳು ಜರಿದು ಬೀಳ್ತಾ ಇವೆ ಕಳ್ಳ ಕೂಡ ಗೊತ್ತಿದ್ದವನು ಯಾರು ಇವ್ರ ಮನೆ ಕನ್ನ ಹಾಕೋಲ್ಲ ಅವ್ರ ಮನೆ ಮುಂದೆ ಕಳ್ಳ ಒಬ್ಬ ಕನ್ನ ಹಾಕ್ತಾನೆ ಇವನ್ ಹೊಸ ಕಳ್ಳನೇ ಇರಬೇಕು ನಮ್ಮೂರಿನ ಕಳ್ಳ ಯಾರು ಕೂಡ ನಮ್ಮ ಮನೆ ಕನ್ನವೇ ಹಾಕೋದಿಲ್ಲ ಅಂತ ವಿದೂಷಕ ಹೇಳ್ತಾನೆ ಆ ಮಟ್ಟಕ್ಕೆ ಅವನ ಪಾಪ ಬಡತನ ಆಗಿರುತ್ತದೆ ಆ ಮನೆಯೊಳಗೆ ಮನೆಗೆ ಬೇಕಾದ ಸದುಪಾಯ ಮಾಡೋಕ್ಕೆ ಅನುಕೂಲ ಇಲ್ಲದೇ ಇದ್ದರೂ ಶಿಸ್ತು ಮರ್ಯಾದೆ ಇರುತ್ತದೆ ಹಳೆ ಕಾಲದವನು ಸೇವಕರು ಬೇಕು ಇಟ್ಕೋತಾನೆ ಹೆಚ್ಚಿನವ್ರಿಗೆ ಸಂಬಳ ಕೊಡೋಕ್ಕಾಗೋಲ್ಲ ಕೆಲವ್ರನ್ನ ಗೌರವದಿಂದ ಕಳಿಸಿ ಕೊಟ್ಟಿರ್ತಾನೆ ಅದನ್ನು ಮುಂದಿನ ಅಂಕಗಳಲ್ಲಿ ನೋಡ್ತೀವಿ ಒಬ್ಬೊಬ್ರು ಸೇವಕರಿದ್ದಾರೆ ವರ್ಧಮಾನಕ ಅಂತ ಒಬ್ಬ ಬಂಡಿ ಓಡಿಸೋನು ರದನಿಕೆ ಅಂತ ಸಂಸ್ಕೃತ ಕಾವ್ಯದಲ್ಲಿ ಕೆಲವರು ಹೆಸರು ಕೇಳಿದ್ರೆ ತುಂಬಾ ಚೆನ್ನಾಗಿರ್ತದೆ ಮದನಿಕೆ ತರ ಪ್ರಾಸಬದ್ಧವಾಗಿ ರದನಿಕೆ ಅಂತ ರದನಿಕೆ ಅಂದರೆ ಹಲ್ಲುಬ್ಬಿರತಕ್ಕಂಥವಳು ಅಂತ ಅರ್ಥ ಅಂದರೆ ಆ ದಿವ್ಯವಾದ ಭಾಷೆಯ ಸೊಗಸು ನೋಡಿ ಎಂಥ ಕೆಟ್ಟ ಹೆಸರು ಒಳ್ಳೆ ಹೆಸರಂತೆ ಕಾಣಿಸುತ್ತದೆ ಯಾರಾದರೂ ಇಟ್ಕೊಂಡ್ರೂ ಆಶ್ಚರ್ಯವಿಲ್ಲ ಮಕ್ಕಳಿಗೆ ತಪ್ಪೇನೂ ಇಲ್ಲ ಗಣಪತಿಯನ್ನು ಹೆಸರಿಟ್ಟರೆ ಅವನು ರದನಿಕಾ ಅಲ್ವಾ ರದನಕ ಅಂತ ಅನ್ನಬೇಕು ಇಲ್ಲಿ ವಿದೂಷಕ ಮತ್ತೆ ಹೇಳ್ತಾನೆ ನಾನು ಹೋಗಿ ದೇವತೆಗಳಿಗೆ ಬಲಿ ಕೊಡೋದು ಪೂಜೆ ಮಾಡೋದು ಪುನಸ್ಕಾರ ಮಾಡೋದು ಒಪ್ಪಲ್ಲ ಅಂತ ನೋಡಿ ಇವನು ಬ್ರಾಹ್ಮಣ ಇವನನ್ನು ಪೌರೋಹಿತ್ಯಕ್ಕೆ ಕರೀತಿರ್ತಾರೆ ನನಗೆ ದೇವರಲ್ಲೇ ನಂಬಿಕೆ ಇಲ್ಲ ನಿನ್ನಂತ ಬಡತನ ಕೊಟ್ಟ ಮೇಲೆ ಆ ದೇವರು ಇಲ್ಲ ದಿಂಡ್ರೂ ಇಲ್ಲ ಅಂತ ಇರ್ತಾನೆ ಅಪ್ಪಟ ನಮ್ಮ ಕಾಲದವರ ನಮ್ಮ ಜನಗಳ ಮನೋಭಾವವನ್ನೇ ತೋರ್ಪಡಿಸ್ತಾನೆ ಅದೇ ಚಾರುದತ್ತ ದೇವ್ರ ಜೊತೆ ಬಾರ್ಗೇನು ಮಾಡಬಾರ್ದು ನೀನು ಇದು ಕೊಟ್ಟರೆ ನಾನು ಅದು ಕೊಡ್ತೀನಿ ಅಂತೆಲ್ಲ ಅಲ್ಲ ನಿಜ ಇದು ಅಥರ್ವ ವೇದ ಕಾಲದಿಂದ ಇದೆ ದದಾಮಿತೆ ದದಾನಿಮೆ ಮೇ ಅಂತೆಲ್ಲ ನೀನು ಕೊಡೋ ನಾನು ತಗೋ ಅಂತ ಅದು ಮಾಡುವಂಥದ್ದಲ್ಲ ಅಂತ ಆದರೆ ದುಃಖ ಇದೆ ಬಡತನ ಇಲ್ ಬಂದಿದೆ ಅಂತ ಚಾರುದತ್ತನ ಬಡತನಕ್ಕೆ ಮುಖ್ಯ ಸಂಕಟ ಏನಂದರೆ ನಾಲ್ಕು ಜನರ ಜೊತೆಗೆ ಹಂಚಿಕೊಳ್ಳೋಕ್ಕಾಗಿ ಸಂಪತ್ತಿ ಇಲ್ಲ ಅಂತ ಅಂಥ ವೇದವೇ ನನಗೆ ತಿನ್ನುವಾಗ ಕುಡಿಯುವಾಗ ಒಬ್ಬ ಜೊತೆಗಾರನ್ನು ಕೊಡು ಅಂತ ಕೇಳುತ್ತದೆ ಸಕ್ ಸಪೀತಿಶ್ಚಮೆ ಅಂತ ಈ ಭಾವ ಚಾರುದತ್ತನಿಗೆ ಉಂಟು ಮತ್ತೆ ಕೇಳ್ತಾನೆ ಅಯ್ಯೋ ಬಡತನವೇ ನಾನು ಸತ್ತೋದ್ರೆ ನಿನಗೆ ಗತಿಯೇ ಇಲ್ಲವಲ್ಲ ಯಾರನ್ನ ಆಶ್ರಯಸ್ಕೋತೀಯ ಅಂತಲೂ ಕೇಳ್ತಾನೆ ಆಗ ಪಾಪ ಇನ್ನ ಇವನನ್ನ ಸತಾಯಿಸಬಾರ್ದು ನಾನೇ ಹೋಗ್ಬಿಟ್ಟು ದೀಪ ಮುಟ್ಟಿಸ್ತೀನಿ ಮಾತೃ ದೇವತೆಗಳಿಗೆ ಬಲಿಹರಣ ಮಾಡ್ತೀನಿ ಅಂತ ವಿದ್ಯೂಷಗ ಅರೆ ನನಗೊಬ್ಬ ಜೊತೆಗಾರ ಬೇಕು ಯಾರಾದ್ರೂ ಜೊತೆ ಕರ್ಕೊಂಡು ಬಾ ಅಂತ ಇವನು ಗಂಡಸು ಇವನಿಗೆ ಭಯ ಕತ್ತಲಲ್ಲಿ ಹೋಗೋದಕ್ಕೆ ಅದಕ್ಕೆ ಗಂಡಸಿಗಿಂತ ಗಂಡಸು ರದನಿಕೆಯನ್ನು ಕಳಿಸ್ತಾನೆ ಜೊತೆಗೆ ಆಮೇಲೆ ರದನಿಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಈ ದೀಪವನ್ನು ವಿದೂಷಕ ತಗೊಂಡು ಹೋಗುವಾಗ ಆ ದೀಪ ಗಾಳಿಗೆ ಜೋರಾಗಿ ನಡುಗುತ್ತೆ ಅದು ಹೇಗಿದೆ ಅಂದರೆ ಯಜ್ಞ ಪಶುವನ್ನು ಪಶುವಧೆ ಮಾಡೋದಕ್ಕೆ ಎಳ್ಕೊಂಡು ಹೋಗುವಾಗ ಅದು ಮೇ 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 ಅಂತ ಹೆಂಗೆ ನಡುಗ್ತಾ ಇದೆಯೋ ಹಂಗೆ ನಡಗುತ್ತಾ ಇದೆ ಅಂತ ಹೇಳ್ಬಿಟ್ಟಂತಾನೆ ವಿದೂಷಕನಿಗೆ ಯಜ್ಞ ಪುರುಷನ ಯಜ್ಞ ವೇದಿಕೆಯ ಯಜ್ಞ ಪರಿಭಾಷೆಯಲ್ಲಿಯೇ ಹೋಲಿಕೆ ಅವನು ಬ್ರಾಹ್ಮಣ್ಯದ ಸಂಸ್ಕಾರ ಅಂಥದ್ದು ವಸ್ತುತ ಅಲ್ಲೇ ಇದ್ದಂಥ ವಸಂತ ಸೇನೆ ಉಫ್ ಅಂತ ಆ ದೀಪನ ಆರಿಸ್ಬಿಟ್ಟಿದ್ರು ಮನೆ ಒಳಗೆ ಬರ್ತಾಳೆ ಅವಳು ಜಾಣ್ಮೆ ನೋಡಿ ಎಷ್ಟು ಚೆನ್ನಾಗಿದೆ ಹೊರಗೆ ದೀಪ ಬಂದ್ರೆ ಶಕಾರಂಗೆ ಗೊತ್ತಾಗುತ್ತೆ ತಾನು ಎಲ್ಲಿದ್ದೀನಿ ಅಂತ ಅದಕ್ಕೆ ದೀಪ ಅಲ್ಲಿ ಕಾಣಿಸ್ತೋ ಇಲ್ವೋ ಬಾಗ್ಲ ಸಂಧಿಯಿಂದ ಉಫ್ ಅಂತ ಊದಿ ಒಳಗೆ ತಾನು ಹೊರಟೋಗ್ತಾಳೆ ಬಿದು ಶಕ ಜೋರು ಗಾಳಿ ಬೀಸಿ ದೀಪ ಆರೋಹಿತು ಒಳಗಡೆ ದೀಪ ಉರ್ಸ್ಕೊಂಡು ಬರ್ತೀನಿ ರದನಿಕೆ ನೀನು ಬಾಗಿಲಲ್ಲಿ ಹೂವಿನ ತಟ್ಟೆ ಇಟ್ಕೊಂಡ್ರು ಅಂತ ಹೇಳ್ತಾನೆ ಆಗ ಶಕಾರ ರಧನಿಕೆಯನ್ನ ಜುಟ್ಟಿಡ್ಕೊಂಡು ಇವಳು ಸಿಕ್ಕಿದ್ಲು ವಸಂತ ಸೇನೆ ಅಂತಂತಾನೆ ಆಗ ಅವಳು ಅಯ್ಯಯ್ಯೋ ಏನು ಮಾಡ್ತಿದ್ದೀರಾ ಅಂತ ಕಿಟಾರ್ ಅಂತ ಕಿರಿಚ್ತಾಳೆ ಇವಳೇನಿದು ಹಾಲು ಮೊಸರು ಕುಡಿಯೋದಕ್ಕೋಸ್ಕರವಾಗಿ ಧ್ವನಿ ಬದಲಾಯಿಸ್ತಾ ಇರೋ ಬೆಕ್ಕನಂಗೆ ಧ್ವನಿ ಬದಲಾಯಿಸ್ತಾ ಇರಲ್ಲ ಅಂತ ಅಂತಾನೆ ಆಗ ವಿಟ ಹೇಳ್ತಾನೆ ಇವಳು ನೃತ್ಯ ಸಂಗೀತ ಕಲ್ತವಳು ನಾಟಕ ಬಲ್ಲವಳು ಧ್ವನಿ ಬದಲಾಯಿಸುವಂತ ಕೌಶಲ ಇವಳಿಗಿರಬೇಕು ಅಂತ ಅವನು ಕೂಡ ಉತ್ತರ ಹೋಲಿಕೆ ಇವಳಿಗೆ ಅವನು ಕೊಡ್ತಕ್ಕಂಥ ವಿಟ ಕೊಡ್ತಕ್ಕಂತ ಸಾದೃಶ್ಯ ನೋಡಿದ್ರೆ ಅವರ ಸಂಸ್ಕಾರದ ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತದೆ ಆ ಮುನ್ನ ರಂಗಸ್ಥಳದಲ್ಲಿ ಪ್ರಯೋಗ ಮಾಡುವಾಗ ಕತ್ಲಲ್ಲಿ ಚೇಟನ್ನೇ ಹಿಡ್ಕೊಂಡ್ಬಿಡ್ತಾನೆ ವಸಂತ ಸೇನೆ ಅಂತ ಇಲ್ಲ ಇಲ್ಲ ನಾನು ಶೇಟ ಅಂತಾನೆ ನೀನು ಈ ಕಡೆ ನಿಂತ್ಕೊಂತಾನೆ ಮತ್ತೆ ಬಿಟ್ಟನ್ನು ಹಿಡ್ಕೊಂಡು ಬಿಡ್ತಾರೆ ವಸಂತ ಸೇನೆ ಅಂತ ಇಲ್ಲ ನಾನು ಆ ಕಡೆ ನಿಲ್ಲು ಅಂತ ಅಂತಾನೆ ಹೀಗೆ ರಂಗಸ್ಥಳದ ವಿನೋದ ತುಂಬ ಸೊಗಸಾಗಿರ್ತದೆ ಆ್ಯಕ್ಷನ್ ಬೆರೆತಾಗ ಅದನ್ನು ನಾವು ಕಲ್ಪಿಸಿಕೊಳ್ಳಬೇಕು ಆಮೇಲೆ ವಿದೂಷಕ ದೀಪ ಒಳಿಂದ ಒಳಗಿಂದ ಉರಿಸ್ಕೊಂಡು ಬರ್ತಾನೆ ಅಯ್ಯಯ್ಯೋ ಮನುಷ್ಯರು ಬಂದರು ಅಂತಾನೆ ಶಕಾರ್ ರಂಗಿ ಗಂಡಸರೇ ಮನುಷ್ಯರು ಹೆಂಗಸರು ಮನುಷ್ಯರೂ ಅಲ್ಲ ನೂರು ಜನ ಹೆಂಗಸರು ಬಂದರು ಗೆಲ್ತೀನಿ ನಿಂತಾನೆ ಅಂದರೆ ಅವನು ಹೆಣ್ಣಿಗೆ ಯಾವ ಮಟ್ಟದ ಗೌರವ ಕೊಟ್ಟ ಮತ್ತೆ ಅವನಿಗೆ ಒಂದು ಬಿರುದು ಊರಿಗೆಲ್ಲ ಮೈದನ ಅಂತ ಅರ್ಥ ನಿಮಗೆ ಗೊತ್ತಾಗುತ್ತೆ ನಗರಶ್ಯಾಲಾ ಅಂತ ಸಾಲ ಅಂತ ಹಿಂದಿನಲ್ಲಿ ಮೈದನಿಗೆ ಹೇಳ್ತಾರೆ ಅದು ಬೈಗಳಿಗೂ ಬಳಸ್ತಾರೆ ನಗರಶಾಲಕ ಅಂತ ಕಾಣೇಲಿ ಮಾತಾ ಅಂತ ಕಾಣೇಲಿ ಮಾತಾ ಅಂದ್ರೆ ಮುಂಡೇ ಮಗ ರಂಡೇ ಮಗ ಅಂತ ಆ ಮಟ್ಟಕ್ಕೆ ಅದೆಲ್ಲ ಬಿರುದುಗಳಂತ ಅವನು ಅಂದ್ಕೊಂಡಿರ್ತಾನೆ ಅವನ ಚೇಲಾಗಳು ಅವನಿಗೆ ಅದನ್ನು ಹೇಳ್ತಾ ಇರ್ತಾರೆ ಅಂತ ಅವನು ಅವನ ಸಂಸ್ಕಾರ ಆಗ ವಿದೂಷಕನ ನೋಡ್ತಾನೆ ಹೃದನಿಕೆ ಜುಟ್ಟ ಹಿಡ್ಕೊಂಡಿದ್ದಾನೆ ಇವನು ಆಗ ಇದೇನಿದು ಅನ್ಯಾಯ ಅಂತ ಅವನು ದಬಾಯಿಸ್ತಾನೆ ಯಾರ್ಯಾರೋ ಬಂದ್ಬಿಟ್ಟು ಚಾರದತ್ತನ ಮನೆ ಅಂಗಳದಲ್ಲಿ ಹೀಗೆ ದೌರ್ಜನ್ಯ ಮಾಡುವುದಾ ಅಂತ ಆಗ ಬಿಟ್ಟ ಕ್ಷಮೆ ಕೇಳ್ತಾನೆ ಅಯ್ಯೋ ತಪ್ಪಾಯಿತು ನಮಗೀಕೆ ಯಾರು ಅಂತ ಗೊತ್ತಿರಲಿಲ್ಲ ನಾವು ಮತ್ತೊಬ್ಬ ಹೆಣ್ಣಿನ ಬೆಂಬತ್ತುಕೊಂಡು ಬಂದ್ವಿ ಕ್ಷಮಿಸಬೇಕು ಅಂತಾನೆ ನೀನು ಒಳ್ಳೆಯವನು ಗೊತ್ತಾಯಿತು ಈ ಅಯೋಗ್ಯನ ಬಗ್ಗೆ ನನಗೆ ತುಂಬ ಕೋಪ ಇದೆ ಅಂತಾನೆ ವಿದೂಷಕನಿಗೆ ಶಕಾರ ಎಂಥ ನೀಚ ಅಂತ ಗೊತ್ತು ಧೈರ್ಯವಾಗಿ ಅವನನ್ನು ದಬಾಯಿಸ್ತಾನೆ ವಿದೂಷಕ ಬಡಬ್ರಾಹ್ಮಣ ಆದರೆ ಆ ಅಯೋಗ್ಯನ ಬಯ್ಯುವಷ್ಟು ಆತ್ಮಬಲ ಅವನಿಗೆ ಉಂಟೇ ಉಂಟು ಆಮೇಲೆ ಹೇಳ್ತಾನೆ ಪೀಠ ಹೇಳ್ತಾನೆ ಚಾರದತ್ತನ ಮನೆ ಗೆಲಿಸಿದವರ ಮೇಲೆ ನಮ್ಮ ದೌರ್ಜನ್ಯ ಆಯಿತು ಆಕಸ್ಮಿಕವಾಗಿ ಅಂತ ದಯವಿಟ್ಟು ಚಾರುದತ್ತನಿಗೆ ಹೇಳಬೇಡಿ ಅಂತ ಅಂದರೆ ಎಷ್ಟು ಮಟ್ಟಿಗೆ ಸಮಾಜದಲ್ಲಿ ಅವನ ಬಗ್ಗೆ ಗೌರವ ಇತ್ತು ಅಂತ ಗೊತ್ತಾಗುತ್ತದೆ ಆಗ ರೇಗೋಗುತ್ತೆ ಶಕರಂಗೆ ಅವನೇನು ಪಾಂಡವರ ಅಗ್ರೇಗಣ್ಯನಾದಂಥ ಶ್ವೇತಕೇತುವನ ಅಥವಾ ರಾಧೈ ಮಗನಾದಂಥ ರಾವಣನ ಪುತ್ರ ಇಂದ್ರದತ್ತನ ಅಥವಾ ಕುಂತಿಗೆ ಪರಶುರಾಮನಲ್ಲಿ ಹುಟ್ಟಿರ್ತಕ್ಕಂಥವನ ಇಲ್ಲದೆ ಇದ್ರೆ ಧರ್ಮರಾಜನ ಮಗನಾಗಿರ್ತಕ್ಕಂಥ ಅಶ್ವಥಾಮನ ಜಟಾಯುನ ಅಂತ ಕೇಳ್ತಾನೆ ಅಂದ್ರೆ ಅವನೇನಾರು ಧರ್ಮರಾಜನ ಅಥವಾ ಕರುಣಾನ ದಾನವೀರಾನ ಏನು ಅಂತ ಕೇಳೋದು ಪೌರಾಣಿಕ ಹೀಗೆ ಹಾಗೆ ಹೇಳ್ತಾನೆ ಇಲ್ಲ ಇಲ್ಲ ಅವನು ದೀನರಿಗೆ ಕಲ್ಪವೃಕ್ಷ ಮತ್ತೆ ತನ್ನ ಗುಣಗಣಗಳಿಂದಲೇ ಬಾಗಿರ್ತಕ್ಕಂಥವನು ಸಜ್ಜನರಿಗೆ ಒಂದೇ ಮನೆಯವನದಂತೆ ತೋರ್ತಾನೆ ಎಲ್ಲಾ ಸಂಸ್ಕಾರವಂತರಿಗೆ ಆದರ್ಶ ಸ್ವರೂಪಿಯಾಗಿದ್ದಾನೆ ಶೀಲಾ ಅನ್ನುವ ದಡವನ್ನೇ ಹೊಂದಿರತಕ್ಕಂಥ ತುಂಬಿದ ಸಾಗರದಂಥವನು ಅವನು ಸಜ್ಜನಿಕೆಗೆ ಹೊರಗಲ್ಲಿನಂತೆ ಇದ್ದಾನೆ ಎಲ್ಲ ಒಳ್ಳೆ ಕೆಲಸ ಮಾಡಿದ್ರು ಯಾರನ್ನು ತಿರಸ್ಕರಿಸುವಂಥವನ್ನಲ್ಲ ಸಕಲ ಜೀವನ ಗುಣನಿಧಿಯಾಗಿದ್ದಾನೆ ಮತ್ತೆ ದಾಕ್ಷಿಣ್ಯವಂತ ಉದಾರಿಯಾದಂಥ ಸ್ವಭಾವ ಅವನದು ಅವನಂಥವನು ನಮಗೆ ಎಲ್ಲ ಕೊಟ್ಟು ಕೊಟ್ಟು ಬಡವನಾದ ಅವನು ಬಡತನ ಬಂದಿದ್ದು ನಮ್ಮಂಥವ್ರಿಗನ್ನು ದಾನ ಮಾಡಿ ಅವನೊಬ್ಬನೇ ಈಗಲೂ ಬದುಕಿರೋವನು ಮಿಕ್ಕವರು ಬರೀ ಉಸಿರಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳ್ತಾನೆ ಅವನಿಗೆ ವಿದೂಷಕನಿಗೆ ಒಂಥರ ರೋಮಾಂಚನ ಆಗುತ್ತೆ ಇಂಥ ಮಾತನ್ನು ಕೇಳಿದಾಗ ಶಕಾರನಿಗೆ ತುಂಬ ರೇಗೋಗುತ್ತೆ ಆದ್ರೆ ಏನೂ ಮಾಡೋಕ್ಕಾಗೋಲ್ಲ ಆ ಸಮಯದಲ್ಲಿ ನೋಡ್ತಾನೆ ವಸಂತ ಸೇನೆ ಕಾಣಿಸ್ತಿಲ್ಲ ಎಲ್ಲಿ ಹೋದರೂ ವಸಂತ ಸೇನೆ ಅಂತ ಆಗ ವಿಟ ಹೇಳ್ತಾನೆ ಕುರುಡನಿಗೆ ದೃಷ್ಟಿ ಹೋದಂತೆ ರೋಗಿಗೆ ಪುಷ್ಟಿ ಹೋದಂತೆ ಮೂರ್ಖನಿಗೆ ಬುದ್ಧಿ ಹೋದಂತೆ ಸೋಂಬೇರಿಗೆ ಸಿದ್ಧಿ ಹೋದಂತೆ ದುರ್ವ್ಯಸನಗಳಿಗೆ ತುತ್ತಾದವನಿಗೆ ವಿದ್ಯೆ ಜ್ಞಾಪಕಶಕ್ತಿ ಹಾಳಾದಂತೆ ವೈರಿಗಳಲ್ಲಿ ವಿಜಯ ಹೋದಂತೆ ವಸಂತ ಸೇನೆ ನಿನಗೆ ಸಿಕ್ಕದಂತೆ ಮಾಯವಾಗಿದ್ದಾಳೆ ಅಂತ ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿ ತಾನೇ ತಾನಾಗಿ ಮೌಲ್ಯವನ್ನು ತೋರ್ಪಡಿಸ್ತಕ್ಕಂಥವು ಮತ್ತೆ ಎಲ್ಲಾದರೂ ಹೇಗಾದರೂ ಹುಡುಕಬೇಕು ಹಿಡೀಬೇಕು ಅವಳನ್ನ ಅಂದರೆ ಇಲ್ಲಪ್ಪ ಆನೆಯನ್ನು ಕಂಬಕ್ಕೆ ಕಟ್ಟಬಹುದು ಕುದುರೆಯನ್ನು ಕಡಿಮಾಣಕ್ಕೆ ಹಾಕಬಹುದು ಆದರೆ ಹೆಣ್ಣನ್ನು ಹೃದಯದಿಂದ ಗೆಲ್ಲಬೇಕು ನಿನಗದು ಇದೆಯಾ ಇಲ್ಲ ಅಂತ ಹೇಳ್ತಾನೆ ಏನು ಮಾಡ್ತೀಯಾ ಹಾಗಿದ್ರೆ ಅಂತಾನೆ ನಾನು ಹೊರಟೋಗ್ತೀನಿ ಅಂತಾನೆ ನೀನು ನಿಜವಾಗ್ಲೂ ಹೋಗ್ತೀಯಾ ಅಂತ ಹೌದು ಹೋಗ್ತೀನಿ ಹೊರಟೇ ಹೋಗ್ಬಿಡ್ತಾನೆ ಬಿಟ್ಟ ಆಮೇಲೆ ಅವ್ನು ಬರೋದು ಎಂಟನೇ ಅಂಕದಲ್ಲಿಯೇನೆ ಮತ್ತು ಮತ್ತೆ ಇತ್ತ ಅವನು ವಿದೂಷಕನ್ ನೋಡಿ ಏನೋ ಹಾಳು ಬ್ರಾಹ್ಮಣ ಬ್ರಾಹ್ಮಣ ಬಟು ನೀನು ಬ್ರಾಹ್ಮ ಬಂಧು ತರ ಇದೆಯಾ ಕೂತ್ಕೊಳ್ಳೋ ಅಂತಾನೆ ವಿದೂಷಕನ್ನ ಶಕಾರ ಕೂತೆ ಇದ್ದೀವಿ ಅಂತಾನೆ ಯಾರು ಕೂಡಿಸಿದ್ರು ಅಂತಾನೆ ವಿಧಿ ಕೂಡಿಸಿದೆ ಅಂತಾನೆ ಹೇಳೋ ಮೇಲಕ್ಕೆ ಅಂತಾನೆ ಹೇಳ್ತೀನಿ ಯಾವಾಗ ಯಾವಾಗ ಹೇಳ್ತೀನಿ ಅಂದ್ರೆ ನಮಗೆ ಅನುಕೂಲವಾದ ಕಾಲ ಬಂದಾಗ ಚಾರು ಸಂಪತ್ತು ಬಂದಾಗ ಅಳೋ ಮೊದಲು ಅಂತಾನೆ ಅಳಸ್ತಾನೆ ಇದಾನಲ್ಲಪ್ಪ ದುರ್ವಿಧಿ ಅಂತಾನೆ ನಗು ಅಂದ್ರೆ ಚಾರು ಒಳ್ಳೆಯದಾದಾಗ ಒಳ್ಳೇದಾದಾಗ ಅಂತಾನೆ ಅಂದರೆ ಎಷ್ಟು ಮಟ್ಟಿಗೆ ಚಾರುದತ್ತನ ಸುಖ ದುಃಖದ ಜೊತೆಗೆ ವಿದೂಷಕ ಅಲೈನ್ ಆಗಿದ್ದಾನೆ ಅದರ ಜೊತೆಗೆ ಹೊಂದಿಕೊಂಡಿದ್ದಾನೆ ಅಂತ ಗೊತ್ತಾಗುತ್ತದೆ ಆಮೇಲೆ ಅವನ ಮಾತುಗಳು ತುಂಬ ಚೆನ್ನಾಗಿವೆ ಶಕಾರ ರದನಿಕೆ ಜುಟ್ಟ ಹಿಡ್ಕೊಂಡು ಎಳೆಯಕ್ ಹೋದಾಗ ನಮ್ಮ ಅದೃಷ್ಟದಂತೆಯೇ ಡೊಂಕಾಗಿರುವ ಈ ದೊಣ್ಣೆ ಹಿಡ್ಕೊಂಡು ನಿನ್ನ ತಲೆ ಹೊಡಿತೀನಿ ಅಂತ ಹೋಗ್ತಾನೆ ಆಗ ಶಕಾರ ಇದ್ದುಕೊಂಡು ಚಾರು ದತ್ತನಿಗೆ ಹೇಳು ನಮ್ಮ ಹುಡುಗಿ ಹಿಂದೆ ನಾನು ಬೆನ್ನು ಬಿದ್ದಿದ್ದು ಆ ಹುಡುಗಿ ಅವನನ್ನು ಇಷ್ಟಪಡ್ತಾ ಇದ್ದಾಳೆ ಅವಳನ್ನು ನನಗೆ ತಂದು ಒಪ್ಪಿಸ್ತೀಯೋ ಬದುಕ್ತೀನಿ ಇಲ್ಲದೆ ಇದ್ರೆ ಬದುಕೋದಿಲ್ಲ ನಿನ್ನನ್ನು ಏನು ಮಾಡ್ತೀನಿ ಯಾವ ಥರ ನೋಡ್ಕೋತೀನಿ ಅಂತ ಹೇಳ್ತಾನೆ ನನಗೂ ನಿನಗೂ ವೈರ ಹೇಗಿರುತ್ತೆ ಅಂದರೆ ಸಗಣಿನ ಮೆತ್ತಿಟ್ಟಂಥ ಕುಂಬಳ ಕಾಯಿ ಎಂದಿಗೂ ಕೆಡದೆ ಹೇಗಿರುತ್ತೋ ಹಾಗೆ ನನಗೂ ನಿನಗೂ ಶತ್ರುತ್ವ ಸದಾ ಕೆಡದೆ ಉಳಿಯುತ್ತೆ ಅಂತಾನೆ ಆಮೇಲೆ ಬಾಗಲ ಸಂದಿಲಿಟ್ಟಂತ ಬೇಲದ ಕಾಯಿಯನ್ನು ಪಟ್ಟಂತ ಒಡೆದ್ಬಿಡ್ಬೋದಲ್ಲ ಹಾಗೆ ನಿನ್ನ ತಲೆ ಬಿಡ್ತೀನಿ ಅಂತ ಹೇಳು ಶಾರದತ್ತನಿಗೆ ಅಂತೆಲ್ಲ ಹೇಳ್ತಾನೆ ಇವನು ಅದನ್ನೆಲ್ಲ ಮುಂದೆ ಹಾಗೇ ಬಂದು ಹೇಳ್ತಾನೆ ಅದು ಮುಂದೆ ನಾವು ನೋಡ್ತಕ್ಕಂಥದ್ದಾಗುತ್ತದೆ ಈ ಸಂವಾದಗಳನ್ನು ಬೀದಿನಲ್ಲಿ ನಡೀತಕ್ಕಂಥ ತಗಾದಿಯನ್ನು ನಾವೀಗ ನೋಡೋಣ ಜಪೋಸ್ಮಿ ತತ್ಸಾಂಪ್ರತಂ ಗಚ್ಚ ಮಾತೃಭ್ಯೋ ಬಲಿ ಮುಪಹರ ಭೋ ನಗಮ್ಯಾ ದಿಕ್ ಕಷ್ಟ ದಾರಿದ್ರ್ಯಾತ್ ಪುರುಷಸನೋ ಸಂತಿಷ್ಠತೆ ಸುಸ್ನಿಧ ವಿಮುಖೀಭವಂತ सुहृदस्फारीभवन्त्यापदः सत्त्वं ह्रासमुपैति शीलशिनः कान्तिः परिम् पापं कर्म च यत्परैरपि कृतं तत् सम्भाव्यते अपि च सङ्गं नैव हि कश्चिदस्य कुरुते सम्भाषते नादरात् सम्प्राप्तो गृहमुत्सवेषु धनिनां सावज्ञमालोक्यते दूरादेव महाजनस्य विहरत्यल्पच्छदो लज्जया

ये दारिया आज्ञापयति भवति रदनिके ग्राहण बलिं प्रदीपंच अहम् अपावृतं पक्षद्वारकं करोमि मम अभ्युपपत्ति निमित्तमिवा अपावृतं पक्षद्वारकं तद्यावत् प्रविशामि हादिक हादिक कतम प्रदीपः maitreya kimetat अपावृत पक्षद्वारकेण पिंडी भूतेन वातेन निर्वापित प्रदीपः भवति रदनिके నిష్క్రామత్వం పక్షద్వరేణ అమీ అభ్యంతరచతు ప్రదీపం ప్రజ్వాళ్య ఆగచ్చాము భావ భావ అన్వేషయా వసంత భావా భావృత గృహీత భార భారకాహం భావ

आश्चर्य भो प्रदोष मंदमा पशुबंधोपनीत छागल से हृदय प्रदीप भो रदनीक भाव मनुष्य मनुष्य युक्त सदृशन विदम यदर्यचारुदत्त दरिद्रतया सांप्रतम परपुर गेहे प्रवेश्य आर्य मैत्रेय किम् किम, किम? अथवा अस्को युष्मा किमैश बलात्कार किम। सत्यं सत्यं मा बोह स्वके गेहे कुकुरोंडो होती किनरहम ब्राह्मण तदेनाश जन भाग देय कुल दंड का दुष्ट शुष्क वेणुक मस्तक ते प्रहारे कुटये महाब्राह्मण महाब्राह्मण मर्शय तावत मर्शय नात्र अपराध्यति येष खल्व अपराध्यति अरे रे राजशालका संस्थानका दुर्जन दुर्मनुष्य युक्तन विदम यद्यपि नाम तत्र भवान आर्य चारुदत्त दरिद्र संवृत्त इति तत्किं तस्य गुणैर्न अलंकृता उज्जयिनी येन तस्य गृहं प्रविश्य परिजनस्य इद्रश्योपमर्दः क्रियते मादुर्गत इति परिभवो नास्ति कृतांतस्य दुर्गतो नाम चारित्रेण विहीनः आढ्योपिच चा दुर्गतो भवति चारित्रेण विहीनः आढ्योपि दुर्गतः भवति मर्षय महाब्राह्मणः मर्षय अन्यजनशङ्कया खलविद न नदर्पात पश्य साकामान विश्यतेष्माभिः किं यम शान्तं पापं शान्तं पापं काचित काति स्वाधीन यौवना सा नष्ट शंकयातस्यः प्राप्तेयं शीलवञ्चना सर्वथा इदं अनुनय सर्वस्वं गृह्यतां सत्पुरुषः उत्तिष्ठ अजानता मया तुम उपालब्धं संप्रतं प्राप्तः पुनर्जानन अनुनयामि ननु भवानेवात्र अनुनेयः तदुत्तिष्ठामि समयतः भणतु भवान यदि ಇಮಂ ವೃತ್ತಾರು ದ್ಯಾಸಿ ನಮಿ ಕಥಾಯಷ್ಯಾ ಹಾ ಎಷ್ಟೇ ಪ್ರಣಯ ವಿಪ್ರಿರಸ್ಯುಣಶಸ್ತ್ರ ಯಸ್ತ್ರೋ ನಿರ್ಜಿ ನಿಮಿತ್ ಕಸ್ಮಾ तस्य चारुदत्तस्य गुणेभ्यः केतस्य गुणा यस्य गृहं प्रविश्य अशितव्यमपि नास्ति मा मामेवम सोस्पदविधानां प्रणयेहि कृषिकृतः नतेन कश्चित् विभवैर्विमानितः निदाघ कालेश्विव सोडको हृदौ नृणां सत्रुष्णां मपनीय शुष्कवान नृणां सत्रुष्णां मपनीय शुष्कवान कस्य गर्भदास्याह पुत्रः ಶೂಲೆ ವಿಕ್ಕಂತೆ ಪಂಡವೆ ಶೇದಕೇದು ಪುತ್ತೆ ಇಂದದತ್ತೆ ಆಹೋ ಶೂಲೇ ವಿಕೇ ಇಂದೋಕು ಲೇಣ ದಮ್ಮ ಪುತ್ತೆ ಜಡಾವು ಕಸ್ವ ಗರ್ಭದಸ್ಯೂರ್ಖ ಆರ್ಯ ಚಾರು ಖಲ್ವಸ

ನಷ್ಟಾವಸಂತಸ ಕಥಮಿವ ಅಂಧಸ ದೃಷ್ಟಿರಿವ ಪುಷ್ಟಿರಿವ ಆತುರ ಮೂರ್ಖಸಿರಿವ ಸಿರಿವ ಅಲಸಸ್ ಸ್ವಲ್ಪಸ್ಮೃತೆ ಪರಮೇವ ವಿದ್ಯ ಪ್ರಾಪ್ಯಸ ರತಿರಿವ ಅರಿಜನೆ ಪ್ರನಷ್ಟ ಅಗೃಹೀತ್ ವಸಂತ ಸೇನಾಂ ನೋ ಗಮದ ಶ್ರಯ ಆಲಾನೇ ಗೃಹ್ಯತೆ ಹಸ್ತಿ ವಾಜಿ ವಲ್ಗಾಸು ಗೃಹ್ಯತೆ ಹೃದಯ ಗೃಹ್ಯತೆ ನೇ ಯಾಸ್ತಿ ಗಮ್ಯತ గచ్చమిష్యామిా గత భావ అభావ అాక పాదీర్ష మష్టక దొష్ట బశ ఉపవిశ ఉపవేశం తేన ఉత్ ఉత్తిష్ట కదా యునరీ దైవం అనుకూలం అరే రుది రుది రోదిత ఏ వయర్గత రే హస హష్యా కదా చారుడక వణిష్యసి మచన దరిద్ర చారు దత్తకం ఏష శశువర్ణ శహిరణ్య నవ నాటక దర్శనోత్ శుత్రధారీవ వసంత సేనా గణిక దారికామదేవాయతనోద్యాత్ ప్రభతి అస్మాభిర్బలాత్ అనుయమాన తవ గేహం ప్రవిష్ట తి మమ హస్వయమే ప్రస్థాప్య ఏనా సమర్పయ తిరణే వ్యవహారం వినూ నిర్యాతస్త మయానుబద్ధా ప్రీతిర్భవిష్యతి మీతి భవిష్యతి అనిర్యాత మరణాంతకం వైరం మరణాంతకం వైరం భవిష్యతి అేక్షస్వ క్చాకాలి శాకేయ శుకే తలి మంశే భక్య హేమంతిలిసి సుద్ధే ీణేయ వేళే నహు పూది ీణేయ వేళే నహుహోది పూది శోభనం భిష్యసి శకపటం శకపటం బణిష్యసి తణిష్యసి అహమ్ ఆత్మకీయా ప్రసాద బాలాగ్రకపోతాయా ఉపవిష్ట శృణా అన్యథాయది భణసి తపాట ప్రవిష్ట కపిలివ

ಕುಶಿ ಶಿ ರದನಿನ್ನ ಖಲೇ ಅಪಮಾರು ದಿವೇದೀಡಿತ ಮನ್ಯೇ ಣತರೀ ಭವಿಷ್ಯ ಆರ್ಯಮೈತ್ರೇಯ ರದನಿ ಖಲ್ವಹಂ ಸಂಯತ ಮುಖಿಧ ಇಲ್ಲಿಗೆ ನಾವು ನಾಲ್ಕನೆಯ ದೃಶ್ಯವನ್ನು ಮುಗಿಸಿದ್ದೇವೆ ಶಕಾರ ಸೇನೆ ಸಿಗಲಿಲ್ಲ ಅಂತ ಅವಳು ಎಲ್ಲಿ ಮಾಯವಾದಳು ಅಂತ ಗೊತ್ತಿಲ್ಲ ಆದರೆ ಅವನು ಪೆದ್ದ ಮಾತ್ರವಲ್ಲ ದುಷ್ಟ ಆ ದುಷ್ಟತೆಯ ಕಾರಣ ಚಾರುದತ್ತನ ಮನೆಯೊಳಗೆ ಜಾರಕೊಂಡಿದ್ದಾಳೆ ಅಂತ ಹೇಗೋ ಗೊತ್ತು ಮಾಡಿಕೊಂಡಿದ್ದಾನೆ ಅದಕ್ಕೆ ಅವಳು ಒಳಗಡೆ ಹೋಗಿದ್ದಾಳೆ ಅಂತ ಅವನ ಊಹೆ ಅವಳನ್ನು ಒಪ್ಪಿಸದೇ ಇದ್ದರೆ ನಮ್ಮಿಬ್ಬರ ಶತ್ರುತ್ವ ಕೆಡದ ಮಾಂಸದ ಹಾಗೆ ಕೆಡದ ಕುಂಬಳಕಾಯಿ ಹಾಗೆ ಎಂದಿಗೂ ಕೆಡದಂತೆ ಶಾಶ್ವತವಾಗಿ ಆಗರ್ಭ ನಾನು ನನ್ನ ಅರಮನೆಯ ಮೇಲೆ ಕಪೋತಪಾಲಿ ಅಂತ ಕರೀತಾರೆ ಸೂರು ಪಾರಿವಾಳಗಳೆಲ್ಲ ಕೂತ್ಕೊಳ್ಳೋ ಸೂರ್ಯನವರೆಗೂ ಕೂತ್ಕೊಂಡು ಅಲ್ಲಿಂದ ಉದ್ಘೋಷ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಹೋಗ್ತಾನೆ ಹೋಗುವಾಗ ಅವನಿಗೆ ಕತ್ತಿನ ಕೈಯಲ್ಲಿ ಇಟ್ಕೊಳಕ್ಕೂ ಬರೋಲ್ಲ ನಾವು ಸದಾರಮೆ ಅಂತ ನಾಟಕವನ್ನು ಲೋಕವಿಖ್ಯಾತವಾದದ್ದನ್ನು ಕಂಡೇ ಇರಬೇಕು ಅದರ ಬಗ್ಗೆ ಕೇಳಿಯೇ ಇರಬೇಕು ಅಲ್ಲಿ ಆದಿಮೂರ್ತಿ ಅಂತ ಅವನು ಬರ್ತಾನೆ ಅವನಿಗೆ ಕತ್ತಿಯನ್ನು ಸರಿಯಾಗಿ ಇಟ್ಕೊಳಕ್ಕೂ ಬರೋಲ್ಲ ಅವನಿಗೆ ಸಿಂಹಾಸನ ದಕ್ಕಿಬಿಡುತ್ತದೆ ಆ ಥರದ್ದೇ ಶಕಾರಂದು ರೀತಿ ಅವನು ಕತ್ತಿಯನ್ನು ತನ್ನ ಚೇಟನಿಗೆ ಕೊಡ್ತಾನೆ ಅಂತ ಸ್ವಾಮಿ ನಿಮಗೆ ಅದು ಹಸ್ತಭೂಷಣ ನಾನು ಚಾವಟಿ ಇಟ್ಕೊಳ್ಬೇಕು ನೀವಿಟ್ಟುಕೊಳ್ಳಿ ಅಂತ ಇಲ್ಲ ಇಲ್ಲ ಅಂತ ಹೇಳಿಬಿಟ್ಟು ನಾಯಿಗಳು ನರಿಗಳು ಹಿಂಬಾಲಿಸಿಕೊಂಡು ಬೊಳುಕೊಂಡು ಬರ್ತಾ ಇದ್ರೆ ಆ ವೈಭವದಲ್ಲಿ ಶಕಾರ ನಿರ್ಗಮಿಸ್ತಾನೆ ಅಂತ ಅವನು ನಿರ್ಗಮನದ ಹಾಡನ್ನು ಅವನೇ ಹೇಳಿಕೊಂಡು ಹೋಗ್ತಾನೆ ಅಂದರೆ ಅವ್ನು ನೋಡಿದ್ರೆ ತನ್ನನ್ನೇ ತಾನು ಹಾಸ್ಯ ಮಾಡ್ಕೊಳ್ತಾ ಇದ್ದಾನೆ ದೊಡ್ಡ ಮಟ್ಟದವನು ಅಂತ ತಂದುಕೊಳ್ಬೇಕು ನೋಡಿದ್ರೆ ಕೆಲವರಿಗೆ ಒಂದು ಧೂರ್ತತೆ ಇರುತ್ತದೆ ಪೆದರಂತೆ ನಟಿಸ್ತಾ ಬೇರೆಯವರೆಲ್ಲರ ಚಲನವಲನಗಳನ್ನ ಇಂಗಿತಗಳನ್ನ ತಿಳ್ಕೊಂಡು ಸರಿಯಾದ ಸಮಯದಲ್ಲಿ ಅವರಿಗೆ ಬತ್ತಿ ಇಡ್ತಾರೆ ಶಕಾರ ಆ ರೀತಿಯಾದವನು ಅಂತ ಗೊತ್ತಾಗುತ್ತದೆ ಮುಂದೆ ಒಂಬತ್ತನೇ ಅಂಕದಲ್ಲಿ ಅಧಿಕರಣ ಅಂಕ ಅಂತ ಅಲ್ಲಿ ನ್ಯಾಯಸ್ಥಾನಕ್ಕೆ ಹೋಗಿ ಶಕಾರ ವಸಂತ ಸೇನೆಯನ್ನು ಕೊಂದವನು ಚಾರದತ್ತ ಅಂತ ಹೇಳ್ತಾನೆ ವಸ್ತುತ ಇವನೇ ಕೊಲ್ಲಕ್ಕೆ ಪ್ರಯತ್ನ ಮಾಡಿದವನು ಅವಳು ಬದುಕಿದ್ದಾಳೆ ಗೊತ್ತಿಲ್ಲ ಚಾರದತ್ತಾನೆ ಕೊಂದಿದ್ದಾನೆ ಅಂತ ಫಿರ್ಯಾದಿ ಮಾಡಿಬಿಡ್ತಾನೆ ಆಮೇಲೆ ವಸಂತ ಸೇನೆಯನ್ನು ಕೊಂದಿದ್ದಕ್ಕೆ ಕಾರಣ ಅವಳ ಒಡವೆ ಮೇಲಿನ ಆಸೆ ಚಾರದತ್ತನಿಗೆ ಬಡವ ಬೇರೆ ಅಂತ ಹೇಳಿ ಆ ಒಡವೆನ ಗುರುತಿಡಿಯಬೇಕಲ್ಲ ಅದಕ್ಕೆ ವಸಂತ ಸೇನೆಯ ತಾಯಿಯನ್ನೇ ಕರೆಸ್ತಾರೆ ಅವಳು ಮೊದಲ ಬಾರಿ ನೋಡ್ತಿದ್ದಂತೆ ಇದು ಮಗಳ ಒಡವೆ ಅಂತ ಅವಳ ಕಣ್ಣಲ್ಲಿ ಒಂದು ಹೊಳಪು ಬರುತ್ತದೆ ಆಮೇಲೆ ಇಲ್ಲ ಇಲ್ಲ ಮಗಳ ಒಡವೆ ಅಲ್ಲ ಆ ಥರದ್ದೇ ಯಾರದು ಅಂತ ಹೇಳಿ ಚಾರುದತ್ತನ್ನು ಉಳಿಸಬೇಕು ಅಂತ ಅವಳು ಸುಳ್ಳನ್ನು ಹೇಳ್ತಾಳೆ ನ್ಯಾಯಾಧಿಕಾರಿ ಒಪ್ಕೋತಾನೆ ಆದರೆ ಶಕಾರ ಮೊತ್ತ ಮೊದಲಿಗೆ ಅವಳು ಕಂಡಾಗ ಒಂದು ಕ್ಷಣ ಇದು ತಮ್ಮ ಒಡವೆ ಅಂತ ಗುರುತಿಸ್ಲು ಅನ್ನೋದನ್ನು ಗಮನಿಸಿಕೊಂಡಿರ್ತಾನೆ ಆ ಮಟ್ಟದ ಸೂಕ್ಷ್ಮಜ್ಞತೆ ಶಕಾರ್ನಿಗಿದೆ ಆದರೆ ಬೇರೆಯವರು ತನ್ನನ್ನು ಗುರುತಿ ಅನ್ನುವಂತೆ ಈ ಕಾಪಟ್ಯದ ವಿನೋದವನ್ನು ಮಾಡ್ತಿರ್ತಾನೆ ಅನಿಸುತ್ತದೆ ಕವಿ ಬಾಯ್ಬಿಟ್ಟು ಹೇಳಲ್ಲ ದುಷ್ಟರ ಬಗೆ ಎಂಥದ್ದು ಖಲಸ್ವಭಾವಂ ಅಂತ ಮೊದಲೇ ಹೇಳ್ತಾನಲ್ಲ ವ್ಯವಹಾರ ದುಷ್ಟತಾಂ ವ್ಯವಹಾರದಲ್ಲಿ ಏನೆಲ್ಲ ಕಾಪಟ್ಯ ಬರುತ್ತದೆ ಅದೆಲ್ಲವನ್ನೂ ಕೂಡ ಕವಿ ಹೇಳಕ್ಕೆ ಹೊರಟಿದ್ದಾನೆ ಅನ್ನೋದು ಪ್ರತಿ ಪದದಲ್ಲಿಯೂ ಕೂಡ ನಾವು ನೋಡ್ತಾ ಹೋಗ್ಬೋದು ಮುಂದೆ ಮನೆಯೊಳಗೆ ನಡೆಯುವ ದೃಶ್ಯ ಇದು ಕೊನೆಯ ದೃಶ್ಯ ಚಾರುದತ್ತ ಒಳಗಿದ್ದಾನೆ ವಸಂತ ಸೇನೆ ಒಳಗೆ ಜಾರಿಕೊಂಡಿದ್ದಾಳೆ ಚಾರುದತ್ತನ ಕೈನಲ್ಲಿ ಈಗಾಗಲೇ ಚೂರ್ಣ ವೃದ್ಧ ಕಳಿಸಿಕೊಟ್ಟ ಮೈತರೆಯ ತಂದುಕೊಟ್ಟಂತಹ ಆ ಜಾತಿ ಕುಸುಮ ವಾಸಿತ ಪ್ರವಾರಕ ಜಾಜಿಯ ಹೂವಿನ ಪರಿಮಳ ಕಟ್ಟಿರತಕ್ಕಂಥದ್ದು ಪ್ರಾಚೀನ ಭಾರತದಲ್ಲಿ ಈ ವಸ್ತ್ರಗಳಿಗೆಲ್ಲ ಪರಿಮಳವನ್ನು ಕಟ್ಟೋಕ್ಕೆ ಬೇರೆ ಬೇರೆ ತಂತ್ರಗಳಿತ್ತು ಅಂತ ಗೊತ್ತಾಗುತ್ತದೆ ಅಂದರೆ ಟೆಕ್ನಿಕ್ಸು ಹೂಗಳನ್ನೆಲ್ಲ ಆ ಬಟ್ಟೆಯ ಮೇಲೆ ಹಾಸಿ ನೆರಳಲ್ಲಿ ಒಣಗಿಸ್ತಾ ಇದ್ದರು ಇಲ್ಲದೇ ಇದ್ದರೆ ಅವುಗಳನ್ನು ಹಬೆಯ ಮೇಲೆ ಇಟ್ಟು ಪರಿಮಳವನ್ನು ತುಂಬುತ್ತಾ ಇದ್ದರು ಅಥವಾ ಹೂಗಳ ಪರಿಮಳವನ್ನು ಗ್ರಹಿಸೋದಕ್ಕೆ ಅವುಗಳ ಎಣ್ಣೆಯನ್ನು ತೆಗೆಯುವ ಮೂಲಕ ಮಾಡ್ತಾ ಇದ್ರು ಬಿಸಿನೀರಲ್ಲಿ ಕುದಿಸಿ ಹೀಗೆಲ್ಲ ಇತ್ತು ಗಂಧಯುಕ್ತಿ ಗಂಧಸಾರ ಮೊದಲಾದ ವಿದ್ಯೆಗಳೇ ಉಂಟು ಅಂತ ಗೊತ್ತಾಗುತ್ತದೆ ಆ ರೀತಿ ಪರಿಮಳವನ್ನು ಚೆನ್ನಾಗಿ ಕಟ್ಟಿದ್ದು ಅವನು ತನಗಾಗಿ ಬಂದ ಬಹುಮಾನವನ್ನು ಚಳಿಗಾಳಿ ಬೀಸ್ತಾ ಇದೆ ಚಿಕ್ಕ ಹುಡುಗ ರೋಹಸೇನ ತನ್ನ ಮಗ ಅವನಿಗೆ ಚಳಿ ಆಗಬಾರ್ದು ಅಂದ್ರೆ ನೋಡಿ ಅವನು ಬಡತನ ಇಷ್ಟಿದೆ ಅಂದ್ರೆ ಮಗನ ಹೊದಿಸೋದಿಕ್ಕೂ ಒಂದು ಕೌದಿ ಇಲ್ಲ ಅಂತ ಅದು ಧ್ವನಿ ಅವನು ಒಳಗಡೆ ಬಂದವಳು ತನ್ನ ಮನೆ ಕೆಲಸದವಳು ರದನಿಕೆ ಅಂತ ಭಾವಿಸಿಕೊಂಡು ವಸಂತ ಸೇನೆಯನ್ನು ಕತ್ತಲು ಬೇರೆ ಇದೆ ಇರೋ ದೀಪಾನ ಮೈತ್ರೆಯ ಬೀದಿ ಹತ್ರ ತೊಗೊಂಡು ಹೋಗಿದ್ದಾನೆ ಅದಕ್ಕೆ ತೆಗೆದುಕೊಂಡು ಹೋಗಿ ಮಗುವಿಗೆ ಹೊತ್ಸು ಅಂತ ಹೇಳ್ತಾನೆ ಇವಳಿಗೆ ಚಾರುದತ್ತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ವರ್ತಕ ವಿದ್ಯೆಯಲ್ಲಿ ಆ ಉದ್ಯೋಗದಲ್ಲಿರ್ತಕ್ಕಂಥವನು ಇವರಂತವರ ಮನೆ ಒಳಗೆ ತಾನು ಕಾಲಿಡಬಾರ್ದು ಅಂಗಳದಲ್ಲೇ ನಿಲ್ಲಬೇಕು ಅಂತ ಅವಳು ಒಳಗೆ ಹೋಗುವ ಅವಕಾಶ ಇಲ್ಲವಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಾಳೆ ಚಾರದತ್ತನ ಗೊತ್ತಿಲ್ಲ ಈಗ ನನ್ನಲ್ಲಿ ಧನವಿಲ್ಲ ಅಂತ ಕೆಲಸಗಾರರು ಕೂಡ ಮಾತು ಕೇಳ್ತಾ ಇಲ್ವಾ ಅಂತ ಬೇಸರ ಪಟ್ಕೊಳ್ತಾನೆ ಅಷ್ಟೊತ್ತಿಗೆ ವಿದೂಷಕ ದೀಪ ಇಟ್ಕೊಂಡು ಬಂದು ರದನಿಕೆ ಇಲ್ಲಿದ್ದಾಳೆ ನನ್ನ ಜೊತೆ ಇಲ್ಲಿರ್ತಕ್ಕಂಥವಳು ಬೇರೆ ಅಂತ ಯಾರು ಅಂತ ನೋಡಿ ವಸಂತ ಸೇನೆ ಅಯ್ಯೋ ನಿನಗೆ ಈ ತರ ಅಪಮಾನ ಮಾಡಿಬಿಟ್ನಲ್ಲ ಮನೆ ಕೆಲಸದವರಂತೆ ಮಾತಾಡ್ಬಿಟ್ನಲ್ಲ ಅಂತ ದುಃಖ ಪಡ್ತಾನೆ ಮತ್ತೆ ಅವಳನ್ನು ನೋಡೋದಕ್ಕೂ ಸಂಕೋಚ ಪಟ್ಕೋತಾನೆ ನೀನೇನು ಸಂಕೋಚ ಪಟ್ಕೋಬೇಡ ನಿನ್ನ ಮೇಲೆ ಇವಳಿಗೆ ಪ್ರೀತಿ ಇದೆ ಅಂತ ವಿದೂಷಕನೇ ಹೇಳ್ತಾನೆ ಕ್ಷಮಿಸಬೇಕು ಅಂತ ವಸಂತ ಸೇನೆಗೆ ಇವನ್ ತಲೆ ಬಾಗಿಸ್ತಾನೆ ವಸಂತ ಸೇನೆ ನೀನು ಹಾಗೆಲ್ಲ ಹೇಳಬಾರ್ದು ನೀನು ದೊಡ್ಡವನು ನೀನು ನನ್ನನ್ನು ಕ್ಷಮಿಸಬೇಕು ಅಂತ ಬಗ್ತಾಳೆ ಆಗ ನೀವಿಬ್ಬರೂ ಕೂಡ ಬಾಗಿ ಹೇಗೆ ಬಾಗಿ ಬಾಗಿ ಗೌರವ ಕೊಡ್ತಾ ಇದ್ದೀರಾ ಅಂತಂದ್ರೆ ಮಾಗಿರ್ತಕ್ಕಂಥ ಭತ್ತದ ತೆನೆ ಇದ್ದಂಗೆ ಬಾಗ್ತಾ ಇದ್ದೀರಾ ನೀವು ಸಾಕಪ್ಪ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡೋದು ಅಂತ ನಾನು ಕಾಗೆ ಕಾಲಂಗಿರ್ತಕ್ಕಂಥ ಜುಟ್ಟು ತಲೆ ಮೇಲೆ ಬೆಳೆದಿದೆ ನೋಡಿದ್ರೆ ಒಂಟೆಯ ಮಂಡಿ ಇದ್ದಂಗೆ ಹೊರಟೊರಟಾಗಿದೆ ಈ ತಲೆಯನ್ನು ನಿಮ್ಮಿಬ್ಬರು ಕಾಲ ಮೇಲೆ ಇಡ್ತೀನಿ ದಯಮಾಡಿ ನಮಸ್ಕಾರ ಮಾಡೋದು ನಿಲ್ಲಿಸಿ ಅಂತ ವಿದೂಷಕ ಆ ಗಂಭೀರವಾದ ಸನ್ನಿವೇಶಕ್ಕೆ ಒಂದು ವಿನೋದದ ಆಯಾಮವನ್ನು ಕೊಡ್ತಾನೆ ಆಮೇಲೆ ವಸಂತ ಸೇನೆ ತಾನು ಮತ್ತೆ ಅಲ್ಲಿಗೆ ಬರೋದಕ್ಕೋಸ್ಕರವಾಗಿ ಒಂದು ಹಂಚಿಕೆ ಹುಡ್ತಾಳೆ ಆ ಹಂಚಿಕೆ ಏನು ಅಂತಂದರೆ ಈ ದುಷ್ಟರು ನನ್ನ ಒಡವೆಗೋಸ್ಕರವಾಗಿ ನನ್ನನ್ನು ಬೆನ್ನೆಟ್ಟಿದ್ರು ಈ ಒಡವೆ ಈ ಹಾಕ್ಕೊಂಡು ಈಗ ಹೋಗೋದು ಒಳ್ಳೆಯದಲ್ಲ ಕತ್ತಲಲ್ಲಿ ಈ ಒಡವೆಲ್ಲ ಗಂಟು ಕಟ್ಟಿ ನಿಮ್ಮ ಮನೇಲಿ ಇಡ್ತೀನಿ ಅಂತ ಆಗ ಶಾರದತ್ತ ಹೇಳ್ತಾನೆ ನಮ್ಮ ಮನೆ ಸ್ಥಿತಿ ನೋಡಮ್ಮ ಬಾಗಿಲು ಭದ್ರ ಇಲ್ಲ ಬೀಗ ಇಲ್ಲ ಗೋಡೆ ದುರ್ಬಲ ಅನ್ನುವಂತೆ ಈ ಮನೆಯನ್ನು ನೋಡಿ ಇಡೋಕ್ಕಾಗತ್ಯ ಅಂತಾನೆ ಯಾವುದೇ ಒಂದು ವಸ್ತುವನ್ನು ಮತ್ತೊಂದನ್ನು ಇಡೋದು ಮನೆಯನ್ನು ನೋಡಲ್ಲ ಮನುಷ್ಯರನ್ನು ನೋಡಿ ಅಂತ ಅವಳಂತಾಳೆ ಈ ಥರ ಸಾರ್ವಕಾಲಿಕವಾದ ಮಾತುಗಳು ಎಷ್ಟೋ ಬರ್ತವೆ ಆಮೇಲೆ ಅದನ್ನು ಇಡು ಪರವಾಗಿಲ್ಲ ಅಂತ ಹೇಳಿ ಅವನು ಹೇಳ್ತಾನೆ ಮೈತ್ರಿಯ ತಗೋ ಅಂತ ಮೈತ್ರಿಯು ಅವಳು ದಾನ ಕೊಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಆಶೀರ್ವಾದ ಮಂತ್ರ ಶುರು ಮಾಡ್ತಾನೆ ಅಯ್ಯೋ ಪೆದ್ದ ದಾನ ಅಲ್ಲ ಮತ್ತೆ ತಗೊಂಡೋಗ್ತಾಳೆ ಹಾಗಿದ್ರೆ ಕಳ್ಳ ಇದನ್ನು ಯಾವುದನ್ನೂ ತೆಕ್ಕೊಂಡು ಹಾಳಾಗೋಗ್ಲಿ ಅಂತಾನೆ ಅದೇ ಆಗಿಬಿಡುತ್ತೆ ಮುಂದೆ ಕಳ್ಳಾನೇ ಕದ್ದುಕೊಂಡು ಹೋಗ್ತಾನೆ ಇದಕ್ಕೆ ನಾಟಕ ರಚನೆಯಲ್ಲಿ ಪತಾಕಸ್ಥಾನ ಅಂತ ಕರೀತಾರೆ ಮುಂದಾಗೋದನ್ನು ಹಿಂದಿನ ಮಾತಿನ ಸೂಚನೆಯಲ್ಲೇ ಕೊಡ್ತಕ್ಕಂಥದ್ದು ಆದರೆ ಪಾತ್ರಗಳಿಗೆ ಗೊತ್ತಿರೋಲ್ಲ ನಾವು ನಾಟಕ ಓದಾದಾಗ ನಾಟಕವನ್ನು ನೋಡ್ತಾ ಇದ್ದಾಗ ನಮಗೆ ಅದು ಗೊತ್ತಾಗುತ್ತದೆ ಈ ರೀತಿ ಚಮತ್ಕಾರಗಳು ಎಷ್ಟೋ ಇರ್ತವೆ ಅವನು ಹೇಳ್ತಾನೆ ಇದನ್ನ ಹಗಲೊತ್ತು ವರ್ಧಮಾನಕ ಅನ್ನುವ ಚೇಟ ನೋಡ್ಕೊಳ್ಬೇಕು ರಾತ್ರಿ ಹೊತ್ತು ನೀನು ನೋಡ್ಕೋಬೇಕು ಅಂತ ವಿದೂಷಕನಿಗೆ ಹೇಳ್ತಾನೆ ಅಯ್ಯೋ ನನ್ನ ನಿದ್ರೆಗೆ ಬಿತ್ತಲ್ಲ ಕುತ್ತು ಅಂತ ಅವನು ಬೇಜಾರು ಮಾಡ್ಕೋತಾನೆ ಮುಂದೆ ಮೂರನೇ ಅಂಕದಲ್ಲಿ ಬರುತ್ತೆ ಒಂದು ಸಂಗೀತ ಕಚೇರಿ ಕೇಳ್ಕೊಂಡು ಇಬ್ರು ಬರ್ತಾ ಇರ್ತಾರೆ ಚಾರು ಮತ್ತು ಮೈತ್ರೇಯ್ಯ ಊರಿನ ತಾಯಿ ನೆರೆಗಳು ಕೂಡ ಮಲಗದ್ ಬಪ್ಪ ಇನ್ನೂ ಏನು ಸಂಗೀತ ಸಂಗೀತ ಅಂತ ಹೇಳ್ತಿದ್ದೀಯಾ ಅಂತ ಬೈಕೊಂಡೇ ಬರ್ತಾನೆ ಇಲ್ಲ ವೀಣಾ ಅಂತಂದ್ರೆ ಹದಿನಾಲ್ಕು ರತ್ನಗಳು ಸಮುದ್ರದಲ್ಲಿ ಬಂದವೆಲ್ಲ ಹದಿನೈದನೇ ರತ್ನ ಅಂತ ಹೇಳಬೇಕು ಸಮುದ್ರದಲ್ಲಿ ಹುಟ್ಟದೇ ಇರತಕ್ಕಂಥ ಇನ್ನೊಂದು ರತ್ನ ಅಂತ ಹೇಳಬೇಕು ಅಂತೆಲ್ಲ ಅಂದುಕೊಂಡು ಬರ್ತಾ ಇರ್ತಾನೆ ರೇಭಿಲಾ ಅಂತ ಒಬ್ಬ ಗಾಯಕ ಹಾಡಿದಂಥದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿಕೊಂಡು ಬರ್ತಾನೆ ಹಾಗೆ ವಿದೂಷಕ ಹೇಳ್ತಾನೆ ನನಗೆ ಎರಡು ವಿಷಯ ಅಂತೂ ಇಷ್ಟ ಆಗೋಲ್ಲ ಹೆಣ್ಣು ಸಂಸ್ಕೃತ ಮಾತಾಡೋದು ಗಂಡು ಹಾಡೋದು ಎರಡೂ ಚೆನ್ನಾಗಿರೋದಿಲ್ಲ ಅಂತ ಅಂದುಕೊಂಡು ಬರ್ತಾನೆ ಈ ಥರ ವಿದೂಷಕಂದು ಕಾಮೆಂಟ್ಸು ಭಾಳ ಸ್ವಾರಸ್ಯಕಾರಿಯಾಗಿ ಇಡೀ ಅಂಕ ಇಡೀ ನಾಟಕದಲ್ಲಿ ಬೆಳೀತಾ ಹೋಗುತ್ತದೆ ಅದೀಗ ವಸಂತ ಸೇನೆ ಒಡವೆ ಕೊಟ್ಟ ಮೇಲೆ ಇದು ಬೇರೆ ಪ್ರಾರಬ್ಧ ಕಾಪಾಡ್ಕೊಳ್ಬೇಕಲ್ಲ ಅಂತ ಹೇಳ್ತಾನೆ ಆಗ ವಸಂತ ಸೇನೆ ನನಗೆ ಉಂಟಿಯಾಗಿ ಹೋಗೋಕ್ಕಾಗೋಲ್ಲ ಯಾರಾದ್ರೂ ಜೊತೆಗೆ ಬನ್ನಿ ಅಂತ ಕೇಳ್ತಾಳೆ ಅವಳು ಇಂಗಿತ ಚಾರದತ್ತ ಜೊತೆಗೆ ಬರಲಿ ಅಂತ ಚಾರ್ದತ್ತನಿಗೆ ಆ ಸೂಕ್ಷ್ಮ ಗೊತ್ತಾದರೂ ಹೋಗೋಕ್ಕೆ ಸಂಕೋಚ ಮಾತ್ರವಲ್ಲ ಬಡವ ಬೇರೆ ಅವನಿಗೆ ಈ ಥರ ಎಲ್ಲ ವಸಂತ ಸೇನೆಯನ್ನು ಅನುನಯಿಸಿದ್ರೆ ದುಡ್ಡು ಖರ್ಚು ಮಾಡಬೇಕು ಮನಸ್ಸಿದ್ರೂ ಸಂಪತ್ತಿ ಇಲ್ಲವಲ್ಲ ಅದನ್ನು ಹೇಳ್ತಾಳೆ ನಿರ್ಧನಸ್ಯ ವಿಷಮ ವೇಷ್ಯ ಅಂತಲೇ ಗಾದೆ ಉಂಟು ಬಡವನಿಗೆ ವೇಷ್ಯೆ ಭೋಗ ಇವೆಲ್ಲ ಕೂಡ ವಿಷ ಇದ್ದಂತೆ ಅಂತ ಅದೇ ತರ ರೋಗಗ್ರಸ್ತನಾದವನಿಗೆ ಭೋಗವೇ ಅಂದರೆ ತಿಂಡಿ ತೀರ್ಥ ತಿಂದು ತೇಗುವುದೆಲ್ಲ ಆಗದೇ ಇರತಕ್ಕಂಥದ್ದು ಅಂತ ಅವನಿಗೆ ಸ್ವಲ್ಪ ಸಂಕೋಚ ಆಗ ವಿದೂಷಕನ್ ಹೇಳ್ತಾನೆ ನೀನೇ ಬಿಟ್ಟು ಬಾಪಾ ಅಂತ ಅಯ್ಯೋ ರಾಮ ನಾನು ಹೋದ್ರೆ ಇವಳ ಜೊತೆಗೆ ಕೊಕ್ಕರೆ ಇದ್ದಂಗೆ ಇರುತ್ತೆ ಇವಳು ನೋಡಿದ್ರೆ ರಾಜಹಂಸಿ ಇದ್ದಾಳೆ ನೀನು ರಾಜಹಂಸನಂಗೆ ನೀವಿಬ್ಬರೂ ಹೋಗ್ರಪ್ಪ ನೀವು ನೀವಾಗ್ ಚೆನ್ನಾಗಿದ್ದೀರಾ ಅಂತ ರೋಗಿ ಬಯಸಿದ್ದು ಹಾಲವನ್ನ ವೈದ್ಯ ಹೇಳಿದ್ದು ಹಾಲ್ವನ್ನ ಅವನು ಹೊರಡ್ತಾನೆ ಆಮೇಲೆ ಹಿಂದೆ ವಿದೂಷಕನು ಬರ್ತಾನೆ ಹಾಗೆ ಅವರು ಹೊರಡುವಂತೆ ಆಗುತ್ತದೆ ಆಗ ಚಾರುದತ್ತರಿಗೆ ದಾರಿನಲ್ಲಿ ಹೋಗುವಾಗ ಬೆಳಕಿರಬೇಕು ತಡವಾಗಿ ಚಂದ್ರ ಉದಯಿಸ್ತಾನೆ ಮೊದಲೇ ನಾನು ಹೇಳಿದ್ದೆ ಕೃಷ್ಣ ಪಕ್ಷ ಅದಕ್ಕೋಸ್ಕರವಾಗಿ ದೇವಟಿಗೆ ಬೆಳಗಿಸಿ ಅಂತಾನೆ ವಿದೂಷಕ ಹೇಳುತ್ತಾನೆ ಆಯಿತು ಆಯಿತು ಬೆಳಗಿಸೋಣ ದೇವಟಿಗೆ ಅಂತ ಆಗ ರದನಿಕೆ ಹೇಳ್ತಾಳೆ ಆಹಾ ಎಣ್ಣೆನೂ ಇಲ್ಲದೆ ಬೆಳಗುವಂತ ದೇವಟಿಕೆಗಳು ಈ ಜಗತ್ತಿನಲ್ಲಿವಿಯಾ ಅಂತ ಎಣ್ಣೆಗೂ ತತ್ವಾರ ಅವ್ರ ಮನೆಯಲ್ಲಿ ಆಗ ವಿದೂಷ ಕ ಹೌದು ಹೌದು ನಮ್ಮನೆ ದೀವಟಿಕೆಗಳು ಸ್ನೇಹ ಇಲ್ಲದೆ ಇದ್ದ ವೇಶಿಯರ ತರಹ ವರ್ತಿಸುತ್ತವೆ ಅಂತ ಸಂಪತ್ತಿ ಇಲ್ಲದೆ ಇದ್ದಾಗ ಸ್ನೇಹ ಇಲ್ಲದೆ ಇರುವಂಥ ವೇಷ್ಯಗಳಲ್ವ ವೇಷ್ಯರಿಗೆ ಸ್ನೇಹ ಉಂಟಾಗುವುದು ಸಂಪತ್ತಿ ಇದ್ದಾಗ ಹಾಗೆ ಹೇಳುವ ಮೂಲಕ ಈ ವಸಂತ ಸೇನೆ ಅಂತ ಅವ್ರ ಸಹವಾಸ ಕಷ್ಟ ಎಣ್ಣೆ ಅಂತಂದರೆ ಅವರು ಪ್ರೀತಿ ವಿಶ್ವಾಸ ಅದು ಬರುವುದು ದುಡ್ಡು ಕೊಟ್ಟಾಗ ಮಾತ್ರ ಅಂತನ್ನುವಂತೆ ಮುಂದೆ ಕೂಡ ಹಾಗೆ ಆಗುತ್ತದೆ ಕಳ್ಳ ಬಂದು ವಸಂತ ಸೇನೆ ಒಡವೆಯನ್ನು ಕದ್ಕೊಂಡು ಹೋಗ್ಬಿಡ್ತಾನೆ ಆಗ ಮರ್ಯಾದೆ ಉಳಿಸ್ಕೊಳ್ಳೋಕೆ ಅಂತ ಚಾರುದತ್ತ ತನ್ನ ಹೆಂಡತಿಯ ಒಡವೆಯನ್ನು ಕೊಡಬೇಕಾಗುತ್ತದೆ ಅವನೇ ಕಿತ್ತುಕೊಂಡು ಕೊಡೋದಿಲ್ಲ ಆ ಹೆಂಡತಿಯ ಪಾಪ ಗಂಡನ ಕಷ್ಟ ಗೊತ್ತಾಗುತ್ತದೆ ಮರ್ಯಾದೆ ಕಾಪಾಡ್ಕೋಬೇಕು ಅಂತ ರತ್ನಸಷ್ಟಿ ಅಂತ ನಾನೊಂದು ವ್ರತ ಮಾಡಿದ್ದೀನಿ ಆ ವ್ರತದ ಮುಖ್ಯ ಉದ್ಯಾಪನೆ ಹೇಗೆ ಅಂದರೆ ಇನ್ನು ಮೇಲೆ ರತ್ನಾಭರಣ ಮುಟ್ಟೋದಿಲ್ಲ ಅಂತ ತವ್ರ ಮನೆಯಿಂದ ಕೊಟ್ಟಿರುವಂಥ ಒಂದೇ ರತ್ನಾಭರಣ ಇದೆ ಅದನ್ನು ಇನ್ಮೇಲೆ ಹಾಕ್ಕೋಬಾರ್ದು ಅದಕ್ಕೆ ಎತ್ತಿಡ್ತಿದ್ದೀನಿ ಅಂತ ಆಗ ಆ ಒಡವೆನ ಚಾರದತ್ತನಿಗೆ ವಿದೂಷಕ ಕೊಟ್ಟು ನೋಡು ನಿನ್ನ ಒಳ್ಳೆ ಹೆಂಡತಿನ ಪಡ್ಕೊಂಡಿದ್ದ ಭಾಗ್ಯ ಅಂತಾನೆ ಅಯ್ಯೋ ಹೆಂಡತಿ ಒಡವೆನ ನಾನು ಕೊಡಬೇಕಾಯ್ತೆ ಮರ್ಯಾದೆಗೋಸ್ಕರ ಅದಕ್ಕೆ ಇವನು ವಿದೂಷಕ ಹೇಳ್ತಾನೆ ಹೇಳೋಣ ಕೊಟ್ಟಿದ್ದ್ಯಾರು ತಗೊಂಡಿದ್ದ್ಯಾರು ಸಾಕ್ಷಿ ಯಾವುದು ಕರಾರ್ ಪತ್ರ ಯಾವುದು ಏನು ಇಲ್ಲ ಬಾಯ್ ಬಿಡದು ಬರ್ತೀನಿ ಅಂತ ಇಲ್ಲ ಇಲ್ಲ ಅವಳು ನಮ್ಮ ಮೇಲೆ ಉಳಿಸಿದ ನಂಬಿಕೆಗೆ ನಾವು ಬೆಲೆ ಕೊಡ್ತಾ ಇದ್ದೀವಿ ಈ ಒಡವೆಗೆಲ್ಲ ಅಲ್ಲ ಅಂತ ಹೀಗೆ ಆ ರೀತಿಯಲ್ಲಿ ಚಾರುದತ್ತನಿಗೆ ಒಡವೆಯನ್ನ ಮರ್ಯಾದೆಯನ್ನ ಕಾಪಾಡಿಕೊಳ್ಳೋದು ಮುಖ್ಯ ಅಂತಂತ ಅಂದುಕೊಂಡಿರ್ತಾನೆ ಅದರಿಂದಾಗಿ ಆ ನ್ಯಾಸ ರಕ್ಷಣೆಗಾಗಿ ಅವನಿಷ್ಟು ಪ್ರಯತ್ನ ಪಡ್ತಾನೆ ವಸಂತ ಸೇನೆಗೆ ಆ ಒಡವೆ ತಗೊಳಕ್ ಮತ್ತೊಂದುಮೇ ಬರಬಹುದು ಅಂತ ಕಟ್ಟು ಕಡೆಗೆ ಆ ರತ್ನಹಾರ ಅವಳ ಕೈಗೆ ವಿದೂಷಕನ ಮೂಲಕವಾಗಿ ಬರುತ್ತದೆ ಬಂದಾಗ ಅವಳು ಕಡೆ ಚಾರುದತ್ತನ ಹತ್ರಕ್ಕೆ ತಾನು ಕಳ್ಳನಿಂದ ಬಂದ ಒಡವೆನ ಪಡ್ಕೊಳ್ತಾಳೆ ಅದು ಹೇಗೋ ಅದು ನಾಟಕದಲ್ಲಿ ಗೊತ್ತಾಗುತ್ತದೆ ಈ ಒಡವೆ ಬೆಲೆ ನಾನು ಆ ಇಲ್ಲಾದರೂ ಉಂಟೆ ಹಾಗೆ ಮಾಡಬಾರ್ದಲ್ವ ಅಂತ ಏನು ಮಾಡೋದು ಬಡತನ ಬಹಳ ಕಷ್ಟ ಅಪವಾದ ತರುತ್ತದೆ ಅದರಿಂದಾಗಿ ನಾನು ಹಾಗೆ ಮಾಡಿದ್ದು ಅಂತ ಚಾರು ದತ್ತ ಹೇಳ್ತಾನೆ ಹೀಗೆ ಪ್ರೀತಿ ಯಾವ್ಯಾವ ರೀತಿಯೆಲ್ಲ ಬೆಳೆಯುತ್ತದೆ ಅನ್ನೋದನ್ನು ಕವಿ ಹೇಳ್ತಾ ಹೋಗ್ತಾನೆ ಅದರೊಳಗೆ ಅವಿಚ್ಛಿನ್ನವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಚಾರುದತ್ತನ ಔದಾರ್ಯ ಮರ್ಯಾದೆ ವಸಂತ ಸೇನೆ ನಿರ್ಮಲವಾದ ಪ್ರೀತಿ ಮತ್ತು ನಿರೀಹತೆ ಇಲ್ಲದ ವೇಶ್ಯೆ ಗರತಿಯಾಗಬೇಕು ಅಂತ ಈ ಕಾವ್ಯದ ಒಂದು ವಿಶಿಷ್ಟತೆ ಏನಂದರೆ ಅದೇನೆ ಬ್ರಾಹ್ಮಣನಾದ ಶಾರದತ್ತ ವೈಶ್ಯನಾಗಿದ್ದಾನೆ ವೇಶಿಯಾದ ವಸಂತೇನೆ ಗರತಿಯಾಗ್ತಾಳೆ ಅಯೋಗ್ಯನಾದಂಥವನು ರಾಜನಾಗಿದ್ದಾನೆ ಗೊಲ್ಲರ್ಗೇರಿಲಿರ್ತಕ್ಕಂಥ ಆರ್ಯಕ ರಾಜನಾಗ್ತಾನೆ ಹೀಗೆ ಒಬ್ಬೊಬ್ಬರ ಸೋಷಿಯಲ್ ಸ್ಟೇಟಸ್ಸು ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಾ ಹೋಗುತ್ತದೆ ವಿದ್ಯಾವಂತನಾಗಿ ಗ್ರ್ಯಾಜುಯೇಟ್ ಆದಂಥ ಶರ್ಮಿಲಕ ಕಳ್ಳ ಆಗ್ತಾನೆ ಅವನು ಕಳ್ತನ ಮಾಡುವಾಗ ಹೇಳ್ತಾನೆ ಬ್ರಾಹ್ಮಣರ ಬದುಕೇ ಬದುಕು ಯಜ್ಞೋಪೀತ ಮಲ್ಟಿಪರ್ಪಸ್ ಕನ್ನ ಹಾಕುವಾಗ ಅಳಿಲೂಬಹುದು ಹಾವು ಕಚ್ಚಿದಾಗ ಕಟ್ಕೊಳ್ಳಬಹುದು ಚಿಲ್ಕ ಎಳಿಬೇಕು ಅಂದ್ರೆ ಎಳಿಬಹುದು ಇಂಥ ಅನುಕೂಲವಾದ ಪರಿಕರ ನಮಗೆ ನೆಲ್ಲು ಸಿಗುತ್ತದೆ ಅಂತೆಲ್ಲ ಹೇಳ್ತಾ ಬರ್ತಾನೆ ಅದು ವಿದ್ಯೆಯನ್ನು ಬೇರೆ ಕಲ್ತಿದ್ದಾನೆ ಗುರುಪರಂಪರೆ ಬೇರೆ ಇದೆ ಕರಪಟ ಅಂತ ಒಬ್ಬ ಗುರು ಇದ್ದಾನೆ ಸುಬ್ರಹ್ಮಣ್ಯ ಬೇರೆ ಆ ವಿದ್ಯಾದಿ ದೇವತೆ ಅಂತ ಚೋರಶಾಸ್ತ್ರ ಬೇರೆ ಒಂದು ಪರಂಪರೆ ಸಾಂಗವಾಗಿ ಕಲ್ತಿದ್ದೀನಿ ಅಂತೆಲ್ಲ ಹೇಳ್ತಾನೆ ಮತ್ತೆ ಕಣ್ಣನ ಒಂದು ಡಿಸೈನ್ ಕತ್ತರಿಸಿ ಕೆತ್ತಬೇಕು ನಾಳೆ ನೋಡಿದ್ರೆ ಎಷ್ಟು ಒಳ್ಳೆಯ ಕನ್ನ ಅಂತ ಮೆಚ್ಕೋಬೇಕು ಜನ ಶರ್ವಿಲಕ ಕಣ್ಣ ಹಾಕದಂದ್ರೆ ಹಾಗಿರುತ್ತೆ ಅಂತ ಅದೇ ತರ ಚಾರುದತ್ತ ಅಯ್ಯೋ ಎಷ್ಟು ಒಳ್ಳೆಯ ಕಣ್ಣ ಪಾಪ ನಮ್ಮ ಮನೆಗೆ ಹಾಕಿ ಕಳ್ಳನಿಗೆ ಏನೂ ಸಿಕ್ಕದೆ ಹೋಯ್ತಲ್ಲ ಅಂತ ಇಲ್ಲ ಇಲ್ಲ ಬಡವೆ ಹೋಯ್ತು ಅಂತಾನೆ ಅಹ್ ಕೃತಾರ್ಥಕ್ಕಲು ಚೌರಹ ಅಂತಾನೆ ಅಯ್ಯೋ ಅದು ವಸಂತೇನೆ ಬಡವೆ ನೆಗದು ಬಿದ್ವಿ ಹಾಗಾದ್ರೆ ಅಂತ ಈ ಥರ ಔದಾರ್ಯದ ಲಕ್ಷಣ ಇಂಥದ್ದು ಅನ್ನೋದನ್ನು ಮತ್ತೆ ಮತ್ತೆ ತೋರಿಸ್ತಾ ಬರ್ತಾನೆ ಈ ಕೃತಿಯಲ್ಲಿ ಅದನ್ನು ನಾವು ಕಾಣ್ತೀವಿ ಅದಷ್ಟಕ್ಕೂ ಬೀಜವಾಪ ಮಾಡಿದ್ದಾನೆ ಮುಂದೆ ಒಂಬತ್ತು ಅಂಕಗಳಲ್ಲಿಯೂ ಕೂಡ ಆಗುತ್ತದೆ ಒಂಬತ್ತನೇ ಅಂಕದಲ್ಲಿ ಈ ಒಡವೆ ಇದೇ ಒಡವೆ ವಸಂತ ಸೇನೆ ಕೊಟ್ಟಿದ್ದ ಒಡವೆನೇ ಬರುತ್ತೆ ಮೂರನೇ ಅಂಕದಲ್ಲಿ ಬರುತ್ತದೆ ನಾಲ್ಕನೇ ಅಂಕದಲ್ಲಿ ಬರುತ್ತದೆ ಐದನೇ ಅಂಕದಲ್ಲಿ ಬರುತ್ತದೆ ಹೀಗೆ ಒಡವೆ ಬರ್ತಾ ಹೋಗುತ್ತದೆ ಶಾಕುಂತಲದಲ್ಲಿ ಉಂಗುರ ಬಂದಂತೆ ಬೇರೆ ಬೇರೆ ರೂಪದಲ್ಲಿ ಬರುತ್ತದೆ ಆರನೇ ಅಂಕದಲ್ಲಿ ಮತ್ತೆ ಬರುತ್ತದೆ ಚಾರದತ್ತನ ಮಗನಿಗೆ ಬಂಗಾರದ ಬಂಡಿ ಮಾಡಿಕೊಡ್ತೀನಿ ಅಂತ ನಾಟಕದ ಹೆಸರೇ ಮಣ್ಣಿನ ಬಂಡಿ ಮಣ್ಣಿನ ಬಂಡಿ ನಾಟಕದ ಹೆಸರಾಗುತ್ತೆ ಮಧ್ಯದಲ್ಲಿ ಮಣ್ಣಿನ ಬಂಡಿಯನ್ನು ವಸಂತೇನೆ ಬಂಗಾರದ ಬಂಡಿ ಮಾಡ್ತೀನಿ ಅಂತ ಹೋಗ್ತಾಳೆ ಅದು ನಿಲ್ಲ ನಾವು ಅಷ್ಟೇ ಸ್ನೇಹ ವಿಶ್ವಾಸ ಇರ್ತಕ್ಕಂಥ ಮಣ್ಣಿನ ಬಂಡಿ ಒಳ್ಳೆಯದೇ ಹೊರತು ಅದಿಲ್ಲದ ಬಂಗಾರದ ಬಂಡಿ ದೊಡ್ಡದಲ್ಲ ಅಂತ ಭಾವಿಸ್ಕೊಳ್ಬೇಕು ಅಂತ ಕೃತಿಗೆ ಮೃತ ಅನ್ನೋ ಬದಲಾಗಿ ಸುವರ್ಣ ಶಕಟ ಅಂತ ಇಡಬಹುದಾಗಿತ್ತು ಸುವರ್ಣ ಶಕಟಿಕ ಅಂತ ಇಡಬಹುದಾಗಿತ್ತು ಕವಿ ಮಣ್ಣಿನ ಬಂಡಿ ಅಂತ ಆತ್ಮಾನಂ ರಥಿನಂ ವಿದಿ ಶರೀರಂ ರಥಮೇವಹಿ ಅಂತ ಉಪನಿಷತ್ನಲ್ಲಿ ಬರುತ್ತದಲ್ಲ ಬದುಕು ಚಟಕಾ ಬಂಡಿ ವಿಧಿ ಅದರ ಸಾಹೇಬ ಈ ದೇಹ ಅನ್ನುವುದು ಬಂಗಾರದ ಬಂಡಿ ಅಲ್ಲ ಅದು ಮಣ್ಣಿನ ಬಂಡಿಯೇ ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ಮಣ್ಣಲ್ಲೇ ಅಳಿತಕ್ಕಂಥದ್ದು ಹಾಗಾಗಿ ಇಡೀ ಜೀವನ ರಥವನ್ನ ಈ ರಥದಲ್ಲಿ ಕೂತಿರ್ತಕ್ಕಂಥ ಜೀವ ಪರಮಾತ್ಮರನ್ನ ನರನಾರಾಯಣರನ್ನ ಸಂಕೇತ ಮಾಡುವಂತೆ ದ್ವಾಸುಪರ್ಣ ಅಸೈಜಾ ಸಖ ಅಂತ ಒಂದೇ ಮರದ ಮೇಲೆ ಕೂತ ಎರಡು ಹಕ್ಕಿಗಳಲ್ಲಿ ಒಂದು ಹಣ್ಣು ತಿನ್ನುತ್ತದೆ ಸುಖ ದುಃಖ ಅನ್ನುವುದನ್ನು ಮತ್ತೊಂದು ಕೇವಲ ಸಾಕ್ಷಿಯಾಗಿ ನೋಡುತ್ತದೆ ಅಂತ ಆ ಋಗ್ವೇದದಲ್ಲೇ ಬರುವ ಮಂತ್ರ ಮುಂಡಕೋಪನಿಷತ್ತಿನಲ್ಲಿ ಬರುವ ಮಂತ್ರ ಏನಿದೆ ಅದನ್ನು ಎಲ್ಲ ಹೇಳುವಂತೆ ಈ ಬಡ್ತುಕನ್ನ ಮಣ್ಣಿನ ಆಟದ ಬಂಡಿ ಮಾಡಿದ್ದಾನೆ ಶಕಟಿಕ ಕಾರಣ ಇಷ್ಟೇ ಆಟದ ಬಂಡಿ ಯಾರ ಕೈಯಲ್ಲಿರುತ್ತೆ ಮಕ್ಕಳ ಕೈಯಲ್ಲಿರುತ್ತೆ ವಿಧಿ ಮಕ್ಕಳಿದ್ದಂತೆ ಮಕ್ಕಳಿಗೆ ಗೊಂಬೆ ಒಡೀತಾರೆ ಗೊಂಬೆ ಇಟ್ಕೋತಾರೆ ಕಿತ್ಕೋತಾರೆ ಹೊಸ ಬೊಂಬೆ ಬಂದಾಗ ಹಳೆ ಗೊಂಬೆನ ತಿರಸ್ಕರಿಸ್ತಾರೆ ಪರಮಾತ್ಮಂದು ಲೀಲೆ ಮಕ್ಕಳದು ಆಟ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ನಾವು ಆ ರೀತಿಯಾಗಿದ್ದೀವಿ ಮದುವೆಗೋ ಮಸಣಕ್ಕೋ ಹೋಗಿಂದ ಕಡೆಗೋಡು ಪದಕುಸಿಯೇ ನೆಲೆಬಹುದು ಅದನ್ನೇ ನೋಡಿ ಬರೆದರಾ ಅಂತ ಅನ್ಸುತ್ತದೆ ಡಿ ವಿ ಜಿ ಕಗ್ಗದ ಆ ಈ ನಾಟಕ ನೋಡಿ ಬರೆದರಾ ಅನ್ನುವಂತೆ ಆ ರೂಪಕ ರಥರೂಪಕ ವೇದಗಳಲ್ಲಿ ಹೇಗೋ ಮಹಾಭಾರತದ ಗೀತೆಯಲ್ಲಿ ಹೇಗೋ ನಮ್ಮ ಸಮಕಾಲೀನವಾದ ಸಮಾಜಕ್ಕೆ ಬಂಡಿ ಪ್ರವಹಣ ಶಕಟಿಕ ಈ ಕಾಲಕ್ಕೆ ಬೇಕಾದ್ರೆ ಫೋರ್ ವೀಲರು ಕಾರು ಅಂತ ಬೇಕಾದ್ರೂ ಅಂದ್ಕೊಳ್ಳಿ ಒಟ್ಟಿನಲ್ಲಿ ಇಷ್ಟೆ ಪೆಟ್ರೋಲ್ ಇರೋವರೆಗೂ ಬದುಕು ರಸ್ತೆ ಸರಿಯಾಗಿರೋವರೆಗೂ ಬದುಕು ಬೆನ್ನು ಅನ್ನುವಂತೆ ಈ ಕೃತಿಯನ್ನು ಕವಿ ರೂಪಣ ಮಾಡ್ತಾ ಹೋಗ್ತಾನೆ ಕಾಂಟೆಂಪ್ರರಿ ಈವೆಂಟ್ ಬಿಕಮ್ ಎ ಕ್ಲಾಸಿಕ್ ಅಂದ್ರಲ್ಲ ಅದು ಕಾಣಿಸುತ್ತದೆ ಈಗ ಕೊನೆಯ ಅಂಕಕ್ಕೆ ನಾವು ಬರ್ತಿದ್ದೀವಿ ರದನಿಕೆಯನ್ನು ಅಂತ ಭಾವಿಸಿಕೊಂಡು ವಸಂತ ಸೇನೆಯ ಜೊತೆಗೆ ಚಾರದತ್ತ ಮಾತಾಡ್ತಾನೆ ಅವಳು ಬಾಯಿ ಬಿಡೋದಿಲ್ಲ ಯಾಕೆಂದರೆ ಬಾಯಿ ಬಿಟ್ಟರೆ ಧ್ವನಿ ಗೊತ್ತಾಗುತ್ತದೆ ಅಂತ ವಿದೂಷಕನೇ ಇಂಟ್ರೊಡ್ಯೂಸ್ ಮಾಡಿಸಬೇಕು ಅಂದರೆ ಅವಳಿಗೆ ನಾಚಿಕೆಯೋ ಜಾಣ್ಮೆಯೋ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತದೆ ಅಲ್ಲಿಂದ ಆರಂಭ ರದನಿಕೆ ಮಾರುತಾಭಿಲಾಷಿ ಪ್ರದೋಷ ಸಮಯ ಶೀತಾರ್ಥೋ ರೋಹಸೇನ ತತಃ ಪ್ರವೇಶ್ಯತಾಂ ಅಭ್ಯಂತರಮಯಂ ಅನೇನ ಪ್ರಾವಾರಕೇಣ ಛಾದಯ ಏನಂ ಕಥಂ ಪರಿಜನ ಇತಿ ಮಾಂ ಅವಗಚ್ಚತಿ ಆಶ್ಚರ್ಯವಾಥ ಪ್ರವಾರಕ ಅನುದೀನಮಸ್ಯೌವನ ಪ್ರತಿಭಾತೆ ನನು ರದಿ ರೋಹಸೇನೆ ಗೃಹೀತ್ ಅಭ್ಯಂತರ ಪ್ರವಿಶ ಮಂದಭಾಗ ಖಲ ಅಹಂ ತವ ಅಭ್ಯಂತರ ಪ್ರತಿವಚನಪ್ಪಸ್ತಿ ಕಷ್ಟ ಯಾವುಕ್ಷಯ ಪೀಡಿತರೋಪಿ ಪ್ರಪದ್ಯತೆ

వసంత సేనా కామదేవత ఉద్యానా ప్రభుతి పవంతం అనురక్త హై ఇం వసంతసేనా యే జని కామక్షీణే విభవ విస్తే క్రోధ కుషస్వాత్రేష్ సీదతి భో వయస్ ఎలూ రాజశ్యాలో ಸಸುವರ್ಣಾ ಸ ನವನಾಟಕ ನವ ನಾಟಕ ದರ್ಶನೋತ್ಥಿ ಸೂತ್ರಧಾರೀವ ವಸಂತ ಸೇನಾ ನ್ರಗಣಿ ಕಾರಿಕಾ ಕಾಮ ದೇವತಾಯತನ ಉದ್ಯಾನಾತ್ ಪ್ರಭೃತಿ ರತ್ತ ಅಸ್ಮತ್ಕಾರಾೀಯ ತವ ಗೇಹಂ ಪ್ರವಿಷ್ಟಾ ಬಲಾತ್ಕಾರಾತ್ ಅನುೀಯ ಮಾತ್ ಸತ್ಯ ಅಲಂಕೃತ ಅಕ್ಷರೈ మయమే ప్రస్థాప్యేనా సమర్పయసి తర్యాతయ తనుబద్ధాీతిష్యం వైరం భవిష్యత అయే కథం దేవతోపస్థనయోగ్యాయ తేలాయా ప్రవిశగృహమితి ప్రతోద్యమానా न चलति भाग्यकृतां दशामवेक्ष्य पुरुषपरिचयेन च प्रगल्भं न वदति यद्यपि भाषते बहूनि भवति वसन्तसेने अनेन अविज्ञानादपरिज्ञातपरिजनोपचारेण अपराद्धोऽस्मि शिरसा भवतीम् अनुनयामि एतेन अनुचितभूमिकारोहणेन अपराद्ध आर्यम् शीर्षेण प्रणम्य प्रसादयामि भोः द्वावपि वां सुखं प्रणम्य

कृतं प्रदीपिकाभिः पश्य उदयतिः शशाङ्कः कामिनीगण्डपाण्डुः ग्रहगणपरिवारो राजमार्गप्रदीपः तिमिरनिकरमध्ये रश्मयो यस्य गौराः श्रुतजल इव पङ्के क्षीरदाराः पतन्ति भवति वसन्तसेने इदं भवत्या गृहं प्रविशतु भवति वयस्य गता वसन्तसेना तदेहि गृहमेव गच्छावः

ರೀತಿಯಲ್ಲಿ ಪರಿಣಮಿಸುತ್ತದೆ ಕಟ್ಟ ಕಡೆಯಲ್ಲಿ ಚಾರದತ್ತನ ಬಾಯಲ್ಲಿ ಚಂದ್ರೋದಯ ಅಂತಂದ್ರೆ ಅವನಿಗೆ ಆ ಕತ್ತಲಲ್ಲೂ ತಡವಾಗಿ ಚಂದ್ರೋದಯ ಆದದ್ದನ್ನ ಕಂಡಾಗ ಬಿಳಿಸ್ಕೊಳ್ತಾ ಇದೆ ಆಕಾಶ ಕಪ್ಪು ತಿಳಿಯಾಗ್ತಾ ಇದೆ ಹೇಗೆ ಅಂದ್ರೆ ವಿರಹಣಿಯ ಕೆನ್ನೆ ಹೇಗೆ ಬೆಳಚ್ಕೊತಾ ಇದೆಯೋ ಹಾಗೆ ರಾಜಮಾರ್ಗ ಪ್ರದೀಪವಾಗಿ ಚಂದ್ರ ತೋರ್ತಾ ಇದ್ದಾನೆ ಈ ಚಂದ್ರನ ಬೆಳಕು ನಮಗೆ ಸೊಗಸಾಗಿದೆ ಅಂದ್ರೆ ಆ ಕತ್ತಲಲ್ಲೂ ಒಂದು ಆಶಾಕಿರಣ ಇದೆ ಅದು ದೊಡ್ಡದಾದ ಬದುಕಿನ ಭರವಸೆ ಅಂತನ್ನುವಂತೆ ತೋರಿಸ್ತಾನೆ ಅಷ್ಟು ಮಾತ್ರವಲ್ಲ ಅಲ್ಲಿ ಮತ್ತೆ ಮತ್ತೆ ಪುನಃ ಪುನಃ ಬರುವಂಥದ್ದನ್ನು ನಾವು ನೋಡ್ತೀವಿ ಶಕಾರ ಹೇಳ್ತಾನೆ ನ್ಯಾಯಸ್ಥಾನದಲ್ಲಿ ತೀರ್ಮಾನ ಆಗಬೇಕು ಅಂತ ನಮ್ಮ ವೈರ ಎಷ್ಟು ಗಟ್ಟಿಯಾದದ್ದು ಅಂತ ಇವಳನ್ನು ನೀನು ಬಿಟ್ಟುಕೊಡದೇ ಇದ್ದರೆ ಅಂತ ಹಾಗೆ ಅವನ ನ್ಯಾಯಸ್ಥಾನಕ್ಕೆ ತೆಗೆದು ತೆಗೆದುಕೊಂಡು ಬರ್ತಾನೆ ಅಂದರೆ ಮೊದಲನೇ ಅಂಕದಲ್ಲಿ ನಡೆದ ಎಷ್ಟು ಘಟನೆಗಳು ಮುಂದೆ ಮುಂದೆ ಕೂಡ ಅದೇ ರೀತಿಯಾಗಿ ರೂಪಣಗೊಳ್ಳುವುದನ್ನು ಕಾಣುತ್ತದೆ ಅಂದರೆ ಕವಿ ಪ್ರತಿಭೆ ಎಷ್ಟು ಚೆನ್ನಾಗಿ ಆ ಪಂಚಾಂಗವನ್ನು ಹಾಕಿಕೊಟ್ಟಿದೆ ಬುನಾದಿಯನ್ನು ಹಾಕಿಕೊಟ್ಟಿದೆ ಮೊದಲ ಅಂಕದಲ್ಲಿ ಅಂತ ಗೊತ್ತಾಗುತ್ತದೆ ಈ ಬಗೆಯಲ್ಲಿ ನಿರ್ಮಾಣ ಮಾಡುವುದು ತುಂಬ ಅತಿಶಯವಾದ ಕೌಶಲ ಆಮೇಲೆ ಇದು ಸಮಕಾಲೀನ ಜಗತ್ತಾದಾಗ ಯಾಂತ್ರಿಕವಾಗುತ್ತದೆ ಶುಷ್ಕವಾಗುತ್ತದೆ ನಮ್ಮ ನಿತ್ಯ ಜೀವನದ ಬದುಕಿನಲ್ಲಿ ಇಷ್ಟು ಕಾವ್ಯ ಬರೋಕ್ಕೆ ಸಾಧ್ಯವಿಲ್ಲ ಆದರೆ ಕಾವ್ಯ ಮಾಡಬಲ್ಲ ಕವಿ ಮಹಾಕವಿ ಮಾಡಿದ್ದಾನೆ ಇದು ತುಂಬಾ ಸುಂದರವಾದದ್ದು ಅಂತ ಹೇಗೆ ಅಂದರೆ ಆ ಬೆಳದಿಂಗಳು ಕ್ರಮವಾಗಿ ಬಂದು ಕತ್ತಲಿನ ಬೀದಿಗಳಲ್ಲಿ ಈಗೀಗ ಬೆಳಕಿನ ಕಿರಣ ಬೀಳ್ತಾ ಇದೆ ಅದು ಹೇಗಿದೆ ಅಂದರೆ ಈ ಉತ್ತರ ಕನ್ನಡದಲ್ಲೆಲ್ಲ ಕರಿಮಣ್ಣು ಕಪ್ಪು ಮಣ್ಣು ಕೆಸರಾಗಿದ್ದಾಗ ಅದು ಹೇಗೆ ದಟ್ಟವಾಗಿರುತ್ತದೆ ಅದರ ಮೇಲೆ ಹಸುವಿನ ಹಾಲು ಕೆಚ್ಚಲಿಂದ ಚಿಮ್ಮಿ ಬಂದಾಗ ಯಾವ ರೀತಿ ಕಾಣಿಸುತ್ತದೆಯೋ ಹಾಗೆ ಕಗ್ಗತ್ತಲ ಕೆಸರಿನ ಮಾರ್ಗದಲ್ಲಿ ಚಂದ್ರನ ಕಿರಣಗಳೆಂಬ ಕ್ಷೀರಧಾರೆ ಬೀಳ್ತಾ ಇದೆ ಅಂತ ಹೇಳ್ತಾನೆ ಈ ಬಗೆಯ ಪ್ರಕೃತಿ ಚಿತ್ರಣವನ್ನು ಅವಿಚ್ಛಿನ್ನವಾಗಿ ಕಾವ್ಯದ ಇಡೀ ಕೊಡ್ತಾ ಬರ್ತಾನೆ ನಮಗೆ ಇಂಥ ಸ್ವಾರಸ್ಯ ಈ ಹೊತ್ತಿನ ಬದುಕಿನಲ್ಲಿ ಕಾಣದಂತೆ ಆಗಿದೆ ಅಂದರೆ ಸಮಕಾಲೀನ ಜಗತ್ತಿನಲ್ಲಿ ಕಾವ್ಯ ಮಾಡಬೇಕು ಅಂದರೆ ನಾವು ಸಮಕಾಲೀನ ಜಗತ್ತಿನ ಪ್ರಯೋಜನ ಮಾರ್ಗ ದೃಷ್ಟಿಯನ್ನು ಫಲ ಏನು ಸಿಗುತ್ತದೆ ಇದರಿಂದ ಇಮ್ಮಿಡಿಯಸಿ ಅಂತ ಏನಿದೆ ಅದನ್ನು ಮೀರಿ ನಾವು ಹೋಗಬೇಕಾಗುತ್ತದೆ ಫಲ ಕಾರ್ಪಣ್ಯ ಮೀರಿ ಹೋಗಬೇಕು ಆಗ ಕಾಣಿಸುತ್ತದೆ ಇನ್ನೇನು ವಸಂತ ಬರ್ತಾ ಇದೆ ಮೃಚ್ಚಕಟಿಕದ ಮೊದಲನೇ ಅಂಕದ ಕಾಲ ಆಗಮಿಸ್ತಾ ಇದೆ ಈಗ ನಾವು ಸುತ್ತಲಿನ ಹಸಿರಿನಲ್ಲಿ ಸೊಗಸಿನಲ್ಲಿ ಚಂದ್ರೋದಯ ಸೂರ್ಯೋದಯದಲ್ಲಿ ಸ್ವಾರಸ್ಯವನ್ನು ಕಂಡರೆ ಅದಕ್ಕೆ ಸೊಗಸಾದ ಮಾತಿನ ರೂಪವನ್ನು ಕೊಡಲಾದರೆ ಅದನ್ನು ನಮ್ಮ ಆತ್ಮೀಯರ ಜೊತೆಗೆ ಯಾವ ಪ್ರಯೋಜನದ ಅಪೇಕ್ಷೆಯೂ ಇಲ್ಲದೆ ಹಂಚಿಕೊಳ್ಳೋಕ್ಕಾದರೆ ನಮ್ಮ ಬದುಕಿನಲ್ಲಿಯೂ ಕಾವ್ಯ ಬರುತ್ತದೆ ಮೃಚ್ಛಕಟಿಕಕ್ಕೆ ಒಂದು ಸ್ವಲ್ಪ ಮಟ್ಟಿಗಾದರೂ ನ್ಯಾಯ ಕೊಡೋಕ್ಕಾಗುತ್ತದೆ ಇಂಥ ಕಾವ್ಯ ನಮ್ಮ ಅಂತರಂಗದಲ್ಲಿ ಬರುವ ಅವಕಾಶ ಆಗುತ್ತದೆ ಎನಿಸುತ್ತದೆ ಅದಕ್ಕೆ ಮಾಡಿದ ಒಂದು ಸಣ್ಣ ಉಪಕ್ರಮ ಇವತ್ತು ಮೃಚ್ ಘಟಿಕದ ಪ್ರಥಮಾಂಕವನ್ನು ನಿಮ್ಮ ಮುಂದೆ ಇಡುವಂಥದ್ದು ಇದನ್ನ ಪುಸ್ತಕ ನೋಡಿಕೊಂಡು ಓದೋದು ಬಹಳ ಸುಲಭ ಅಂತ ಭಾವಿಸ್ಕೊಳ್ತೀವಿ ನಾನು ಹಾಗೆ ಅಂದುಕೊಂಡಿದ್ದೆ ಆದರೆ ಅದೂ ಎಷ್ಟು ಕಷ್ಟವಾಗಿದೆ ಅಂತಂದರೆ ಮೃಚ್ಚಕಟಿಕದ ಉಜ್ಜಯಿನಿಯ ಬದುಕು ಎಷ್ಟು ಕಷ್ಟವೋ ಅದಕ್ಕಿಂತ ಕಷ್ಟ ಬೆಂಗಳೂರಿನ ಬದುಕು ನಮ್ಮ ಆಳುವ ಪ್ರಭುಗಳ ಕಾರಣದಿಂದಾಗಿ ಒಂದು ರಸ್ತೆಯೂ ಸರಿಯಾಗಿಲ್ಲ ಉಜ್ಜಯನಿಯ ಬೀದಿಗಳು ಹೇಗೋ ಹಾಗೆ ಬೆಂಗಳೂರಿನ ರಸ್ತೆಗಳು ಆಗಿಬಿಟ್ಟಿವೆ ನತೋನ್ನತವಾಗಿವೆ ಜನರ ಅಂತರಂಗದ ಗ್ರಾಫ್ಸ್ ಹೇಗೆ ಯಾವ ಥರ ಇರ್ತದೆಯೋ ಆ ರೀತಿ ಇರತಕ್ಕಂಥದ್ದಾಗಿದೆ ಈ ಇ ಸಿ ಜಿ ಗ್ರಾಫ್ ಇದ್ದಂತೆ ಅಸ್ತವ್ಯಸ್ತವಾಗಿದೆ ರಸ್ತೆಯ ಟೊಪೋಗ್ರಫಿ ಅದರಲ್ಲಿ ಎಲ್ಲ ಗೆಳೆಯರೂ ಸೇರಬೇಕು ವಾರಕ್ಕೊಮ್ಮೆ ಎಲ್ಲರೂ ಸೇರಿ ಎರಡು ಗಂಟೆ ಕೂತ್ಕೊಂಡು ಇದನ್ನು ಓದಿಕೊಂಡು ಸ್ವಾರಸ್ಯವನ್ನು ಪಟ್ಟುಕೊಂಡು ಮಾಡ್ತೀವಿ ಆದರೆ ಯಾವುದು ದುಃಖ ಪಟ್ಟು ಮಾಡುವುದಲ್ಲ ಸಂತೋಷ ಪಟ್ಟು ಮಾಡ್ತೀವಿ ಅದಕ್ಕೆಲ್ಲ ತುಂಬಾ ಒಳ್ಳೆಯ ರೀತಿಯಲ್ಲಿ ಒದಗಿ ಬರ್ತಕ್ಕಂಥದ್ದು ನಮ್ಮ ಸ್ನೇಹಿತ ರಾಮಚಂದ್ರ ಅವರ ಮತ್ತೆ ಕಾಂಚನ ರಾಮಚಂದ್ರ ಅವರ ಮನೆ ಆ ಗೃಹಿಣಿ ಅನ್ನಪೂರ್ಣೆ ಪಾಪ ಅಷ್ಟು ಜನಕ್ಕೂ ತಿಂಡಿ ತೀರ್ಥ ಕಾಫಿ ಟೀ ಅಂತ ಎಲ್ಲವನ್ನ ಮಾಡಿ ಮಾಡಿ ನಮ್ಮ ಅಭ್ಯಾಸ ಕೆಡಬಹುದು ಅವರ ಪಾಕ ಮಾತ್ರ ಎಂದೂ ಕೆಡುವುದಿಲ್ಲ ಆ ಥರ ಮಾಡಿಕೊಡ್ತಾ ಇದ್ದಾರೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅದನ್ನ ಮೊದಲು ನಾನು ನೆನೀಬೇಕು ಸಭಾಮುಖದಲ್ಲಿ ಆ ತಾಯಿಯ ಅನ್ನಪೂರ್ಣ ಶಕ್ತಿ ಮತ್ತೆ ಅವರು ತತ್ಕ್ಷಣದ ರಸಿಕರಾಗಿ ಶ್ರೋತ್ರವಾಗಿ ಕೂತ್ಕೊಂಡು ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತಾರೆ ಮತ್ತೆ ಬೇರೆ ಗೆಳೆಯರು ಕೂಡ ನಮ್ಮ ಶ್ರೀಷಿಕಾರಂತ ಇರಬಹುದು ಅಥವಾ ನೀಲಕಂಠ ಇರಬಹುದು ಕೆಲವೊಮ್ಮೆ ಬಂದಾಗ ವಾಸುಕಿ ಇದ್ದಿರಬಹುದು ಬಂದು ಅದನ್ನ ಆಸ್ವಾದ ಸ್ವಚ್ಛಬಲ್ರು ಆಗಿರ್ತಾರೆ ಉತ್ತೇಜನ ಕೊಡ್ತಾರೆ ಹೀಗೆ ನಡೆಯುತ್ತದೆ ಮತ್ತೆ ಕಪ್ಪೆಯನ್ನು ತಕ್ಕಡಿಲಿ ಹಾಕದಂಗೆ ಯಾರಿಗೆ ಯಾವ ಆಪತ್ತು ಬರುತ್ತೋ ಗೊತ್ತಿಲ್ಲ ಇಂದು ಬೆಳಗ್ಗೆ ನಮ್ಮ ಕಶ್ಯಪ್ ಅವರ ಮಗುವಿಗೆ ತುಂಬ ಆರೋಗ್ಯ ಕೆಟ್ಟಿತ್ತು ಅವರಿಂದು ಬರುವ ಸ್ಥಿತಿಯಲ್ಲಿ ಇದ್ದಾರೋ ಇಲ್ವೋ ಅನ್ನೋ ಚಿಂತೆ ಇತ್ತು ಅಭ್ಯಾಸ ಆಗಬೇಕು ಸರಿಯಾಗಿ ಆಗಬೇಕು ನೆನ್ನೆ ಕೂಡ ಅರ್ಜುನಿಗೆ ಕಾಲೇಜಿನ ಕಾರ್ಯಕ್ರಮಗಳಿದ್ವು ಪಾಪ ವೆಹಿಕಲ್ನ ಕೆಡಿಸ್ಕೊಂಡು ಫೋನನ್ನು ಮುರ್ಕೊಂಡು ಹೇಗೋ ಬಂದು ಕಟ್ಟ ಕಡೆಗೆ ರದನಿಕೆಯಾಗಿ ಪ್ರವೇಶ ಮಾಡೋದಕ್ಕಾಗಿದೆ ಅಂದರೆ ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಇಷ್ಟೆಲ್ಲ ನಡೆಯುತ್ತದೆ ಅದಕ್ಕೆ ಮೃತುಕಟಿಕದಂತಹ ಇನ್ನೊಂದು ಮಹಾರೂಪಕ ಮುದ್ರಾಕ್ಷದಲ್ಲಿ ಬರುತ್ತೆ ಕರ್ತಾವ ನಾಟಕ ನಾಮ ಅನುಭವತಿ ಯಥಾ ಅಂತ ನಾಟಕದ ಕರ್ತೃಗೆ ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ರಾಜಕೀಯದಲ್ಲಿ ಅಂತ ಅದನ್ನೆಲ್ಲವನ್ನು ಹೊಂದಿಸಿಕೊಂಡು ಹೋಗುವುದು ತುಂಬ ಕಷ್ಟ ಇವತ್ತು ಶಂಕರ ಎಲ್ಲೆಲ್ಲೋ ಗಾಬರಿಯಾಗಿ ಪಾಪ ಯಾವ ಆಟೋದಲ್ಲೋ ಹೇಗೋ ಬಂದಿದ್ದು ವೇದಿಕೆ ಮೇಲೆ ಬಂದು ಕೂತ್ಕೊಳ್ತಿದ್ದಂಗೆ ಆತನ ಡೈಲಾಗು ಸಮಾಹಿತ ಮನಸ್ಸಿನಿಂದ ಚಾರುತಿತ್ತನ ಸಂಕಟವನ್ನು ಹೇಳಬೇಕು ಅಂದರೆ ಇದನ್ನೆಲ್ಲ ಮನಸ್ಥಿತಿಯನ್ನು ಮಾಡಿಕೊಳ್ಳೋದು ಉಂಟಲ್ಲ ಓದುವುದು ಅನ್ನೋದೊಳಗಿರ್ತಕ್ಕಂಥ ಕಷ್ಟ ನಾವೇನೋ ದೊಡ್ಡದಾಗಿ ಬೆಟ್ಟ ಕಡ್ದಿಟ್ಟಿದ್ದೀವಿ ಅಂತಲ್ಲ ಅದನ್ನು ಇಷ್ಟೊತ್ತು ತಾವು ಕೇಳೋಕ್ಕಾಯಿತು ಕೇಳಿದ್ದೀರಾ ಅನ್ನೋದೇ ನನಗೆ ಒಂದು ಅನುಗ್ರಹ ಅಂತ ಅನಿಸುತ್ತದೆ ಹೇಳಿ ಕೇಳಿ ಸಂಸ್ಕೃತ ಸಾವಿರದ ಐನೂರು ಆರುನೂರು ವರ್ಷಗಳ ಕೆಳಗಿನ ಮಹಾಕೃತಿ ಮಧ್ಯ ಮಧ್ಯೆ ಕನ್ನಡದ ಏನು ವಿವರಣೆ ಕೊಟ್ಟರು ಕೂಡ ಅದು ಹೇಗಿರುತ್ತದೆ ಅಂತಂದರೆ ಬೆಣ್ಣೆ ಹೇಗಿದೆ ಅಂದರೆ ಬೆಳ್ಳಿಗಿದೆ ಮೆತ್ತಿಗಿದೆ ಯಾವ ಥರ ಬಿಳಿ ಅಂದರೆ ಸುಣ್ಣದಂತೆ ಯಾವ ಥರ ಮೆತ್ತಿಗೆ ಅಂದರೆ ಸಗಣಿಯಂತೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಬೆಣ್ಣೆ ಜ್ಞಾನವೋ ಅಷ್ಟೇ ನಾನು ಕನ್ನಡದಲ್ಲಿ ಹೇಳಿದರೆ ಆ ಮಹಾಕೃತಿಗೆ ನ್ಯಾಯ ಮಾಡೋಕ್ಕಾಗಲ್ಲ ಆದರೂ ತುಪ್ಪ ಕೊಡೋ ಜಾಗದಲ್ಲಿ ಪಾಮಾವಲಿನ ಎಣ್ಣೆನ ಮುಂದೆ ಇಟ್ಟರೂ ಕೂಡ ತಾವು ಸಮಾಹಿತ ಚಿತ್ತರಾಗಿ ಆಸ್ವಾದಿಸಿದ್ದೀರಾ ಅದು ಮೂಲ ಕೃತಿಯನ್ನು ಓದುವಲ್ಲಿ ಪ್ರೇರಿಸಿದ್ರೆ ತುಂಬ ಧನ್ಯತೆಯ ಭಾವ ನಮಗೆ ಉಕ್ಕುತ್ತದೆ ಇದನ್ನ ಒಂದು ನಾಲ್ಕು ಮಾತಿನದು ತಮ್ಮ ಪಾತ್ರ ಅಂತ ಅದಕ್ಕೆ ರಿಹರ್ಸಲ್ ಏನು ಬರೋದಿಲ್ಲ ಬೇಡ ಅಂತ ಮುನಿಸ್ಕೊಳ್ಳದೆ ಆದ್ಯಂತವಾಗಿ ಬಂದಂತವರು ಪಾಪ ನಮ್ಮ ಶ್ರೀಧರಸಾಲಿ ಗ್ರಾಮ ಇರಬಹುದು ನಮ್ಮ ಗಣೇಶ ಭಟ್ಟ ಕೊಪ್ಪಳ ತೋಟ ಇರಬಹುದು ಪಾತ್ರ ಚಿಕ್ಕದು ದೊಡ್ಡದು ಅನ್ನೋದಲ್ಲ ಮುಖ್ಯ ತಾದಾಪ್ಯದಿಂದ ವಹಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅಂತ ಆಕಸ್ಮಿಕವಾಗಿ ಬರೋಕ್ಕಾಗದೆ ಇದ್ದರೂ ಬೇರೆ ಸಮಯದಲ್ಲಿ ಬಂದು ರಿಹರ್ಸಲ್ಸ್ ಮಾಡ್ಕೊಳ್ತೀವಿ ಫೋನ್ನಲ್ಲಿ ಆದರೂ ವಾಯ್ಸ್ ಕಲ್ಚರ್ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಹೀಗೆ ನೋಡಿದಾಗ ಗೆಳೆಯರ ಸಹಕಾರ ಎಲ್ಲ ಇಲ್ಲದೇ ಇದ್ದರೆ ನಡೀತಕ್ಕಂಥದ್ದಲ್ಲ ಇದನ್ನು ಉತ್ತೇಜನ ಮಾಡಿದ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಅಲ್ಲಿಯ ಪದಾಧಿಕಾರಿಗಳಾದಂಥ ನಮಗೆಲ್ಲ ರಾಮಸ್ವಾಮಿ ರಾಮಸ್ವಾಮಿಯವರಿಗೆ ಆತ್ಮೀಯ ಗೆಳೆಯ ರಾಮು ಅವರಿಗೆ ಎಲ್ಲರಿಗೂ ನನ್ನ ಮತ್ತು ಕಲಾವಿದರ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ ನಮಸ್ಕಾರ